हिंसे कुड़ती मुंदे अडियिडलु नानु अशक्तळागिद्देने नडियलागुत्तिल्ल मगु ओहो कुदै मेले कोरुव बयके एनु इदु बयके अल्लम्म नन्न असहायकते नोडि निम्म तायिगे नडियुवुदक्के आगुवुदे इल्लवंते अम्म नन्न मोहद मडदि ನಡೆದು ಬರುವುದು ನನಗೆ ಇಷ್ಟವಾಗದು ಎಲ್ಲವೋ ಮುದುಕಿ ನಿನಗೆ ಇಷ್ಟವಾದರೆ ಬಾ ಇಲ್ಲವಾದರೆ ಬಿಡು ನಾನು ನಿನಗೆ ಕಾಯುವುದಿಲ್ಲ ಕುಮಾರ ನನ್ನನ್ನು ಬಿಟ್ಟು ಹೋಗಬೇಡ ನನ್ನ ಕೈಯಲ್ಲಿ ನಡೆಯಲಾಗುತ್ತಿಲ್ಲಪ್ಪ ಕುಮಾರ ಕುಮಾರ ಇಲ್ಲ ಕುಮಾರ ನಿನ್ನ ಒಂದು ನನಗೆ ಯಾರಿದ್ದಾರೆ ನನ್ನ ಒಬ್ಬಳನ್ನು ಬಿಟ್ಟು ಹೋಗಬೇಡ ಕುಮಾರ ನಿಲ್ಲಪ್ಪ ನಿಲ್ಲ ಮಗನೇ ಕುಮಾರ ಈ ದಟ್ಟ ಕಾಡಿನಲ್ಲಿ ನನ್ನ ಒಬ್ಬಳನ್ನು ಬಿಟ್ಟು ಹೋಗುತ್ತಿರುವಿಯ ಹೋಗಬೇಡಪ್ಪ ನಿಲ್ಲು ಕುಮಾರ ಕುಮಾರ ಅಣ್ಣ ಕಲಿಯುಗ ಹುಟ್ಟು ಅಂತ ಕಾಣುತ್ತೆ ಅಕ್ಕಾ ಅಕ್ಕಾ ಹುಟ್ಟಿತು ಹುಟ್ಟಿದು ಕಲಿಯುಗ ಸಹೋದರ ಭೀಮಸೇನ ಏಕಿಷ್ಟು ಆತಂಕಗೊಂಡಿರುವೆ ನಡೆದದ್ದಾದರೂ ಏನು ಅಕ್ಕಾ ನಾನು ಕಂಡದ್ದು ನಿಮ್ಮ ಕಲ್ಪನೆಗೂ ನಿಲುಕದ ದೃಶ್ಯ ಒಬ್ಬ ಮೂರ್ಖ ತನ್ನ ಜನ್ಮದಾತೆಯನ್ನ ನಡೆಯಲಾಗದಿದ್ದರೂ ಬರಿಗಾಲಲ್ಲಿ ನಡೆಸಿಕೊಂಡು ತನ್ನ ಮೋಹದ ಮಡದಿಯನ್ನು ಅಶ್ವದ ಮೇಲೆ ಕುರಿಸಿಕೊಂಡು ಸಾಧ್ಯವಾದರೆ ನೀನು ನಮ್ಮ ಜೊತೆಯಲ್ಲಿ ನಡೆದುಕೊಂಡು ಬಾ ಇಲ್ಲವಾದರೆ ಇಲ್ಲೇ ಬಿದ್ದಿರು ಎಂದ ಪಾಪ ಆ ತಾಯಿ ಎಷ್ಟು ನೋವಿನಿಂದ ಎದ್ದು ಬಿದ್ದು ನಡೆದು ಹೋದಳು ದ್ವಾಪರ ಯುಗದಲ್ಲಿ ತಾಯಿಗೆ ಈ ಸ್ಥಾನವೇ ಅಕಟಕಟ ಅಗ್ರಜ ಕಲಿಯುಗ ಹುಟ್ಟಿತು ಹುಟ್ಟಿತು ಕಲಿಯುಗ ಸಹೋದರ ಭೀಮಸೇನ ಕಲಿಯುಗ ಅಲ್ಲೆಲ್ಲಿಯೂ ಹುಟ್ಟಲಿಲ್ಲ ಅರಮನೆಯಲ್ಲಿಯೇ ಹುಟ್ಟಿದೆ ಅಗ್ರಜ ನೀವೇನು ಹೇಳುತ್ತಿರುವಿರಿ ಹೌದು ಭೀಮಸೇನ ಅಪ್ಪಣೆ ಇಲ್ಲದೆಯೇ ಶಯನಗೃಹವನ್ನು ಪ್ರವೇಶಿಸಿದ್ದು ಹಿರಿಯರನ್ನು ನೋಡಲು ಬರಿಯ ಹಣೆಯಲ್ಲಿಯೇ ಬಂದದ್ದು ಮೈ ಮೇಲೆ ವಸ್ತ್ರವಿಲ್ಲ ಪಾದುಕೆಗಳನ್ನು ತೆಗೆದಿರಿಸಿಲ್ಲ ನನ್ನ ತಪ್ಪನ್ನು ಮನ್ನಿಸಬೇಕು ಅಗ್ರಜ ಅರಿಯದೆ ಆವೇಶಕ್ಕೊಳಗಾಗಿ ಈ ಅಪರಾಧ ವೆಸಗಬೇಕಾಗಿ ಬಂತು ಅದಕ್ಕಾಗಿ ಚಿಂತಿಸುವ ಅಗತ್ಯವಿಲ್ಲ ಭೀಮಸೇನ ಇಷ್ಟೆಲ್ಲ ನಡೆದದ್ದು ಸ್ವಭಾವದ ಬದಲಾವಣೆಯಿಂದ ಅದಕ್ಕೆಲ್ಲ ಕಾರಣ ಕಲಿಯ ಪ್ರಭಾವ ಆರ್ಯ ಕಲಿಯು ಅಷ್ಟೊಂದು ಪ್ರಭಾವಶಾಲಿಯೇ ಹೌದು ಕಲಿಯುಗದ ಉದಯ ದ್ವಾಪರ ಯುಗಕ್ಕೆ ವಿದಾಯ ಕಲಿ ಬಹಳಷ್ಟು ನಿರ್ದಯಿ ಕಲಿಯುಗದಲ್ಲಿ ಲಂಚವೆಂಬ ಭೂತದ ಅವತಾರವಾಗುತ್ತದೆ ಪ್ರಜೆಗಳನ್ನು ತನ್ನ ಮೋಹ ವ್ಯಾಮೋಹಗಳಲ್ಲಿ ಮುಳುಗಿಸಿ ತನ್ನ ಕಪಿಮುಷ್ಟಿಯಲ್ಲಿ ಬಂಧಿಸಿ ಮಾನವ ಸಂಬಂಧಗಳನ್ನೇ ಕಡಿದುರುಳಿಸುತ್ತದೆ ಮಗ ತಾಯಿಯನ್ನು ಹಿಂಸಿಸುವುದು ಹೆಂಡತಿ ಗಂಡನನ್ನು ಹಿಂಸಿಸುವುದು ಅಣ್ಣ ತಮ್ಮಂದಿರು ಒಬ್ಬರನೊಬ್ಬರು ಕೊಲ್ಲುವುದು ಅನಾಚಾರ ಅತ್ಯಾಚಾರಗಳ ಸರಮಾಲೆಯೇ ನಡೆದು ಹೋಗುತ್ತದೆ ಲಂಚಭೂತದ ಅವತಾರ ಅಷ್ಟೊಂದು ಘೋರವೇ ಅಗ್ರಜ ಹೌದು ಭೀಮಸೇನ ಲಂಚವೆಂಬುದು ಅಸ್ತ್ರಶಸ್ತ್ರಗಳಿಲ್ಲದೆಯೇ ಸಮಸ್ತ ಮಾನವ ಕುಲವನ್ನೇ ಸರ್ವನಾಶ ಮಾಡುವ ಪೆಡಂಭೂತ
ಏ ಲಂಚ ಭೂತವೇ, ನೀನು ಎಷ್ಟೇ ಪ್ರಯತ್ನ ಪಟ್ಟರು ಆ ಮಹಾತ್ಮನ ಮುಟ್ಟೋಕ್ ಸಾಧ್ಯವಿಲ್ಲ. ಅಷ್ಟೇ ಅಲ್ಲ, ಅವರ ತತ್ವಗಳನ್ನು ಪಾಲಿಸೋ ನನ್ನ ನೀನೇನು ಮಾಡಕ್ಕಾಗಲ್ಲ. ಏಯ್ ಕುಲು ಮಾನವ, ಮತಿಹೀನಂತೆ ಮಾತನಾಡಬೇಡ. ಮಾನವರನ್ನ ದುರಾಸೆಯ ಹಾದಿಯಲ್ಲಿ ಸಾಗುವಂತೆ ಮಾಡಿ ಲಂಚಕ್ಕೆ ಪ್ರಚೋದನೆ ನೀಡಿ ಇಡೀ ವಿಶ್ವವನ್ನೇ ಲಂಚಮಯವನ್ನಾಗಿ ಮಾಡದಿದ್ದರೆ ನಾನು ಲಂಚೇಶ್ವರನೇ ಅಲ್ಲ. ನೋಡ್ತಾ ಇರು, ಆಗುತ್ತದೆ ಲಂಚ ಸಾಮ್ರಾಜ್ಯದ ನಿರ್ಮಾಣ. ತ್ರೀ ಬೆಡ್ರೂಮ್ ಫ್ಲಾಟ್ಸ್, ಇಲ್ಲಿ ದಾರಿ, ಇಲ್ಲಿಂದ ರೋಡ್, ಇದು ಇಲ್ಲೂ ಕೂಡ. ಎಂ ಎಲ್ ಎ ಸಾಹೇಬ್ರೆ, ಈ ಕನ್ಸ್ಟ್ರಕ್ಷನ್ ಪ್ಲಾನ್ ಸ್ಯಾಂಕ್ಷನ್ ಆದ್ರೆ ಒಬ್ಬೊಬ್ಬರಿಗೆ 2 ಕೋಟಿ ಲಾಭ ಬರುತ್ತೆ. ಆದ್ರೆ ಈ ಪ್ಲಾನ್ ಸ್ಯಾಂಕ್ಷನ್ ಮಾಡೋ ಆಫೀಸ್ ನಲ್ಲಿ ಇಂಜಿನಿಯರ್ ನೀಲ್ಕಂಠಯ್ಯ ಇದಾನಲ್ಲ, ಸ್ಯಾಂಕ್ಷನ್ ಮಾಡಲ್ಲ ಅಂತ ಹೇಳ್ತಾರಂತೆ. ಅರೇ ಮಾಡಕ್ ಆಗುದಿಲ್ಲ ಅಂತಾನ? ಅದ್ ಹೆಂಗ? ಅವ ಕೇಳಿದಷ್ಟು ಲಂಚ ಕೊಟ್ರೆ ಅವ ಯಾಕೆ ಅವರಪ್ಪ ಸಹಿ ಮಾಡ್ತಾನ ರೇ? ಅವ್ನ್ ಲಂಚ ತಿನ್ನೋದಿಲ್ರಿ, ಅದೇ ಬಂದಿರೋದು ಪ್ರಾಬ್ಲಮ್. ನನ್ನ ಮಗ ಲಂಚ ತಿನ್ನಲ್ಲ ಅಂದ್ರೆ ಈ ಸಿಟಿನಲ್ಲಿ ಹೇಗ್ ಬದುಕಿದಾನ ಅವನು? ನಿಜ ಹೇಳ್ಬೇಕು ಅಂದ್ರೆ ಅವನ ನಿಯತ್ತಿನ ಮೂರ್ಖ ಇರ್ಬೇಕು. ನೋಡಿ, ಈಗ ಅವನ ಬಗ್ಗೆ ಚರ್ಚೆ ಮಾಡೋದ್ ಬಿಡಿ, ಅದಕ್ಕೆ ಬೇರೆ ಏನಾದ್ರು ಪ್ಲಾನ್ ಮಾಡೋಣ. ಯಾವ ಪ್ಲಾನ್ ಬೇಕಾಗಿಲ್ಲ, ನಮ್ ಕಡೆ ಹುಡುಗರು ಕರ್ಕೊಂಡೋಗಿ 4 ಬಡ್ಸಿದ್ರೆ ಎಲ್ಲ ಸರೋಯ್ತದೆ. ಲೇ ಗೌಡ, ದಡ್ರಿಗೆ ಧೈರ್ಯ ಜಾಸ್ತಿ ಅಂತ ಅದಕ್ಕೆ ಹೇಳೋದು. ನಾವ್ ಏನೇ ಮಾಡಿದ್ರು ಕಾನೂನು ಚೌಕಟ್ಟಲ್ಲೇ ಮಾಡ್ಬೇಕು. ನೀವೇನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ಆಯ್ತಾಯ್ತು, ನಮ್ ಮಂತ್ರಿ ಸಾಹೇಬ್ರಿಗೆ ಒಂದ್ ಫೋನ್ ಹೊಡೆದ್ರೆ ಸಾಕು, ಎಲ್ಲಾ ರೋಡು ಸರಳ ಆಗ್ತಾವ. ಓಹೋ, ಯಾಕಂದ್ರೆ ಅವ್ರಿಗೂ ಅದ್ರಾಗ ಲಾಭ ಐತಲ್ರಿ. ಹಲೋ, ನಾನ್ ರೀ ಸಾಹೇಬ್ರ. ಓ ಬಣಕಾರ, ಚೆನ್ನಾಗಿದ್ಯಾ? ಆ ಪ್ಲಾನ್ ಸ್ಯಾಂಕ್ಷನ್ ಬಗ್ಗೆ ನೀನ್ ಯಾಕೆ ತಲೆ ಕೆಡ್ಸ್ಕೋತೀಯ? ನಾನ್ ಈಗ್ಲೇ ಎಂ ಡಿಗೆ ಫೋನ್ ಮಾಡಿ ಹೇಳ್ತೀನಿ, ಆ ಪ್ಲಾನ್ ಸ್ಯಾಂಕ್ಷನ್ ಮಾಡಿಕೊಡ್ತಾರೆ, ನೀನೇನ್ ಚಿಂತೆ ಮಾಡ್ಬೇಡ. ಆಯ್ತು. ನಮಸ್ಕಾರ ಸರ್. ಸರ್, ನೀವೇ ಯಾಕೆ ಸರ್ ಫೋನ್ ಮಾಡಕ್ ಹೋದ್ರಿ? ನಿಮ್ ಪಿ ಎ ಕೈಲಿ ಫೋನ್ ಮಾಡಿಸಿದ್ರೆ ಸಾಕಾಗಿತ್ತು ಸರ್. ಆಯ್ತು, ನಾ ಹೇಳದನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ. ಆ ರವಿ ಕನ್ಸ್ಟ್ರಕ್ಷನ್ ಪ್ಲಾನ್ ಕೊಟ್ಟಿದಾರಲ್ಲ, ಅದ್ ಇವತ್ತೇ ಸ್ಯಾಂಕ್ಷನ್ ಆಗ್ಬೇಕು. ಸರ್, ಮಿನಿಸ್ಟರ್ ಕೆಲಸ ಮಾಡಕ್ ಆಗಲ್ಲ ಅಂದ್ಮೇಲೆ ನಾವ್ ಯಾಕೆ ಸರ್ ಗೌರ್ಮೆಂಟ್ ಸರ್ವಿಸ್ ಅಲ್ಲಿ ಇರ್ಬೇಕು? ನೀವ್ ಅದ್ ಏನ್ ಮಾಡ್ತಿರೋ ನನಗ್ ಗೊತ್ತಿಲ್ಲ ರೀ, ಇವತ್ತ ಅದ್ ಆಗ್ಬೇಕಷ್ಟೇ. ಸರ್, ನಿಮ್ ಕೆಲಸ ಆಯ್ತು ಅಂತ ಅನ್ಕೊಳ್ಳಿ ಸರ್. ಆಯ್ತಾಯ್ತು, ಥ್ಯಾಂಕ್ ಯು ಸರ್. ನೀಲ್ಕಂಠಯ್ಯ ಸರ್, ಬನ್ರಿ ಇಲ್ಲಿ. ಬಂದ್ಬಿಟ್ಟೆ ಸರ್. ಸರ್ ಕರ್ದದ್ದು? ರೇ ನೀಲ್ಕಂಠಯ್ಯ, ಯಾಕ್ರಿ ನಮ್ ಪ್ರಾಣ ತಿಂತೀರಾ? ಎಲ್ಲಾ ವಿಷಯದಲ್ಲೂ ತಕರಾರು, ನಾನ್ ಎಚ್ಚರಿಕೆ ಅಂತ ಉತ್ತರ ಕೊಡ್ಲಿ. ನೋಡ್ರಿ, ನೀವೊಬ್ರು ಸ್ಟ್ರಿಕ್ಟ್ ಆಗಿದ್ರೆ ದೇಶ ಏನು ಉದ್ದಾರ ಆಗಲ್ಲ. ಯಾಕೆ ಸರ್ ಹೀಗೆ ಮಾತನಾಡ್ತೀರಿ? ನಾ ಏನು ತಪ್ಪು ಮಾಡಿದೆ? ಸಿನ್ಸಿಯರ್ ಆಗಿ ಕೆಲಸ ಮಾಡುದು ತಪ್ಪ? ಅಲ್ರಿ, ಚಿಕ್ಕ ಮಕ್ಳ ತರ ಪ್ರಶ್ನೆ ಕೇಳ್ತಿರಲ್ಲ. ರವಿ ಕನ್ಸ್ಟ್ರಕ್ಷನ್ಸ್ ಫೈಲು ನನ್ನ ಟೇಬಲ್ ಮೇಲೆ ಇರ್ಬೇಕಾಗಿತ್ತು, ಯಾಕಿಲ್ಲ? ನೋಡಿ ಸರ್,
ರವಿ ಕನ್ಸ್ಟ್ರಕ್ಷನ್ ಅವರ ಪ್ಲಾನು ಬೈಲಾಗೆ ಮ್ಯಾಚ್ ಆಗುವುದೇ ಇಲ್ಲ ಸರ್. ರೋಡ್ ರೇಷಿಯೋ ಪ್ರಕಾರ ಅವರಿಗೆ ಒಂದು 10 ಫ್ಲೋರ್ ಕೊಡಬಹುದು, ಅವ್ರು 21 ಫ್ಲೋರ್ ಕೇಳಿದ್ರೆ ಹೇಗೆ ಕೊಡ್ಲಿಕ್ಕೆ ಆಗ್ತದೆ ಸರ್? ರೇ ಬೆತ್ಲೆ ರಾಜ್ಯದಲ್ಲಿ ಬಟ್ಟೆ ಹಾಕಕ್ ಹೋಗ್ಬೇಡಿ, ರೂಲ್ಸ್ ರೆಗ್ಯುಲೇಷನ್ಸ್ ಅಂತ ಹೋಗಿ ಕೆಲಸ ಕಳ್ಕೊಬೇಡ್ರಿ. ಅದೇನ್ ಬೇಕೋ ಕೇಳಿ, ಕೈ ತುಂಬಾ ಕೊಡ್ತಾರೆ. ಬದುಕೋದ್ ಕಲೀರಿ, ಇಲ್ದೇ ಇದ್ರೆ ನೀರು ನೆರಳಿಲ್ದೆ ಇರೋ ಜಾಗಕ್ಕೆ ಟ್ರಾನ್ಸ್ಫರ್ ಮಾಡ್ಬಿಡ್ತಾರೆ. ರೇ ನೀಲ್ಕಂಠಯ್ಯ, ವ್ಯವಸ್ಥೆ ವಿರುದ್ಧ ಈಜಕ್ ಹೋಗ್ಬೇಡ್ರಿ. ನಿಮ್ ನೀತಿ ನೀಯತ್ತು ಎಲ್ಲ ನಿಮ್ ಮನೇಲಿ ಇಟ್ಕೊಳ್ಳಿ. ಅದೇನ್ ಮಾಡ್ತೀರೋ ನನಗೆ ಗೊತ್ತಿಲ್ಲ. ಇನ್ನೆರಡು ಗಂಟೆ ಒಳಗೆ ಆ ಫೈಲು ನನ್ನ ಟೇಬಲ್ ಮೇಲೆ ಇರಬೇಕು. ಇಟ್ ಈಸ್ ಮೈ ಆರ್ಡರ್. ಎಲ್ಲ ನಿಮ್ ಒಳ್ಳೇದಕ್ಕೆ, ಹೋಗೋಗಿ. ಸರ್ ಯಾಕೆ ಕರೆದಿದ್ರು ಸರ್? ನಮಸ್ಕಾರ ಸರ್. ಇಟ್ಕೋ, ಮಜಾ ಮಾಡಿ. ಥ್ಯಾಂಕ್ ಯು ಸರ್. ಏಯ್ ಯಾರೋ ನೀಲ್ಕಂಠಯ್ಯ. ಓ ನೀನಾ ನೀಲ್ಕಂಠಯ್ಯ? ಹೌದು ಸ್ವಾಮಿ. ನಾವೆಲ್ಲ ಯಾರು ಗೊತ್ತಾ? ಅಲ್ಲೋ ಮಗನ, ನಮ್ಮ ಬಿಲ್ಡಿಂಗ್ ಪ್ಲಾನ್ ಮೇಲೆ ಸಹಿ ಮಾಡೋದಿಲ್ಲ ಅಂತೆ ಅಂತ. ಯಾಕೆ? ಮೈಯಾಗ ಆರಾಮ ಐತಿಲ್ಲ. ನೋಡಿ, ನೀವು ಸ್ವಲ್ಪ ನಾ ಹೇಳುವುದನ್ನು ಕೇಳಲಿಕ್ಕೆ ಬೇಕು. ಈಗ ನೀವು ಕಟ್ಟಡ ಕಟ್ತಾ ಇದ್ದೀರಲ್ಲ, ಆ ಏರಿಯಾದಲ್ಲಿ 21 ಅಂತಸ್ತಿನ ಕಟ್ಟಡವನ್ನು ಕಟ್ಟಲಿಕ್ಕೆ ಅನುಮತಿ ಕೊಡಬಾರದು ಅಂತ ಸರ್ಕಾರದ ಆಜ್ಞೆ ಆಗಿದೆ, ಅದು ನಿಮಗೆ ಗೊತ್ತೇನು? ಏಯ್ ನೋಡ, ನಮಗೆ ಸರ್ಕಾರದಲ್ಲಿರೋ ಮಿನಿಸ್ಟರ್ಗಳ ರೆಕಮೆಂಡೇಶನ್ ಇದೆ. ನಿನಗೆ ಎಷ್ಟು ಲಂಚ ಬೇಕು ಅಷ್ಟು ಹೇಳು. ನೋಡಿ ಸ್ವಾಮಿ, ನಾನು ಲಂಚಕೋರ ಅಲ್ಲ. ನನ್ನ ದುಡಿಮೆಗೆ ಸರ್ಕಾರ ಕೊಡೋ ಹಣದಿಂದ ಸುಖವಾಗಿ ಜೀವನ ಮಾಡ್ತಾ ಇದ್ದೇನೆ ನಾನು. ಹಾಗಾದ್ರೆ ಬಹಳ ದಿವಸ ಈ ಆಫೀಸ್ ಅಲ್ಲಿ ಇರೋದಿಲ್ಲ. ನೀವು ಬೇಕಾದ್ ಮಾಡಿ, ನಾನು ಯಾರಿಗೂ ಯಾವುದಕ್ಕೂ ಹೆದರುವವನಲ್ಲ. ನನ್ನ ಮನಸ್ಸಾಕ್ಷಿಗೆ ವಿರುದ್ಧವಾಗಿ ಲಂಚ ತೆಗೆದುಕೊಳ್ಳುವವನಲ್ಲ ನಾನು. ಏಯ್ ಲಂಚ ತಗೊಳ್ಳಲ್ಲ ಅಂದ್ಮೇಲೆ ಗೌರ್ಮೆಂಟ್ ಆಫೀಸ್ ನಲ್ಲಿ ಯಾಕೋ ಕೆಲಸ ಮಾಡ್ತೀಯಾ? ಎಲ್ಲಾದ್ರೂ ಹೋಗಿ ತರಕಾರಿ ಮಾರು, ಇಲ್ಲ ಕಬ್ಬನ್ ಪಾರ್ಕ್ ನಲ್ಲಿ ಕಡ್ಲೆಕಾಯಿ ಮಾರು. ನಾಳೆ ಬೆಳಿಗ್ಗೆ ಬರ್ತೀವಿ, ಪ್ಲಾನ್ ಗೆ ರುಜು ಆಗಿರ್ಬೇಕು, ಇಲ್ಲ ಅಂದ್ರೆ ನಿನ್ನ ಹೆಂಡತಿ ಮಕ್ಕಳು ನಾಳೆ ಬರ್ತೀವಿ. ಲೆಟ್ಸ್ ಮೂವ್. ಇದು ಬೇಕಾ ನಿನಗೆ? ಅಯ್ಯೋ ಇವರ ಹತ್ರ ನಾನು ಲಂಚ ತೆಗೆದುಕೊಳ್ಳೋದು ಕಲಿಬೇಕಾ? ಲಂಚ ತಗೋಬೇಕಂತೆ. ನನ್ನ ಸರ್ವಿಸ್ ಅಲ್ಲಿ ನಾನು ಲಂಚ ಮುಟ್ಟಿಲ್ಲ. ಸಾತ್ವಿಕ ಬದುಕನ್ನ ಬದುಕ್ತೀನಿ ಅಂತ ಹೇಳಿ ಅಪ್ಪ ಸಾಯುವಾಗ ನಾನು ಮಾತು ಕೊಟ್ಟಿದ್ದೇನೆ. ನನಗೆ ಬರುವ ಸಂಬಳದಲ್ಲಿ ನಾ ಸುಖವಾಗಿದ್ದೇನೆ. ಲಂಚ ತಗೊಂಡು ನಾನು ಯಾಕೆ ನನ್ನ ನಿಯತ್ತನ್ನು ಹಾಳು ಮಾಡ್ಕೋಬೇಕು? ತಗೊಳ್ಳೋದಿಲ್ಲ. ನಾನು ಉಪವಾಸ ಇದ್ರೂ ಪರವಾಗಿಲ್ಲ, ನನ್ನ ಹೆಂಡತಿ ಮಕ್ಕಳು ಸತ್ತರೂ ಪರವಾಗಿಲ್ಲ. ನಾನು ಲಂಚ ತಗೊಳ್ಳೋದಿಲ್ಲ, ನಾನು ಲಂಚ ತಗೊಳ್ಳೋದಿಲ್ಲ, ನಾನು ಲಂಚ. ಏನಾಯ್ತು ಸರ್ ಬರ್ರಪ್ಪ ಇಲ್ಲಿ. ಯಾಕೆ ಕಳ್ತಿದ್ದೀರಿ ಸರೋಜಮ್ಮ? ಅಳುವಂಥದ್ದು ಏನೂ ಆಗಿಲ್ಲ ನಿಮ್ಮ ಯಜಮಾನರಿಗೆ. ಧೈರ್ಯವಾಗಿರಿ, ದೇವರಿದ್ದಾನೆ. ನೀವು ಇಲ್ದಿದ್ರೆ ನಾವು ಏನು ಮಾಡಬೇಕಾಗಿತ್ತು? ನಮ್ಮ ಪಾಲಿಗೆ ದೇವರಾಗಿ ಬಂದ್ರೆ ಇನ್ನೇನು ಭಯ ಇಲ್ಲ ಸರ್, ಹಾರ್ಟ್ ಆಪರೇಷನ್ ಸಕ್ಸಸ್ ಆಯ್ತು. ಇನ್ನು 8 ದಿನದಲ್ಲಿ ಆಫೀಸಿಗೆ ಬಂದ್ಬಿಡ್ಬೋದು. ಹಾರ್ಟ್ ಆಪರೇಷನ್? ಅಯ್ಯೋ ಭಗವಂತ, ಹಾರ್ಟ್ ಆಪರೇಷನ್ಗೆ ಹೆಚ್ಚು ಹಣ ಖರ್ಚಾಗಿರ್ಲಿಕ್ಕೆ ಬೇಕು. ಸರೋಜಾ, ಹೇಗೆ ಮ್ಯಾನೇಜ್ ಮಾಡಿದೆ ನೀನು ಇದನ್ನ? ವಿಶಕಂಠಯ್ಯನವರು ಜೊತೆಗಿದ್ದು ಎಲ್ಲ ನೋಡ್ಕೊಂಡ್ರು. ಅವರು ಬಹಳ ದೊಡ್ಡ ಮನುಷ್ಯರು. ಇದರಲ್ಲಿ ಏನಂಬ ದೊಡ್ಡ ವಿಷಯ?
ಇವರ ಜೊತೆಯಲ್ಲಿ ಕೆಲಸ ಮಾಡ್ಕೊಂಡಿರೋ ನಾನು ಇಂಥ ಸಮಯದಲ್ಲಿ ಇವ್ರಿಗೆ ಸಹಾಯ ಮಾಡಬೇಕು ನನ್ನ ಕರ್ತವ್ಯ. ಥ್ಯಾಂಕ್ಸ್, ತುಂಬಾ 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 ಥ್ಯಾಂಕ್ಸ್. ಇರ್ಲಿ ಇರ್ಲಿ ಇರ್ಲಿ, ಥ್ಯಾಂಕ್ ಯು. ನಿಮ್ಮ ಉಪಕಾರವನ್ನ ನಾನು ಏಳೇಳು ಜನ್ಮ ಎತ್ತಿದ್ರು ನನ್ನ ಕೈಲಿ ತೀರಿಸ್ಲಿಕ್ಕೆ ಆಗುದಿಲ್ಲ ಸ್ವಾಮಿ. ನನ್ನ ನನ್ನ ಹೆಂಡತಿ ಮಕ್ಕಳ ಮೇಲೆ ಪ್ರಮಾಣ ಮಾಡಿ ಹೇಳ್ತೇನೆ, ನನ್ನ ಕೈಲಿ ಆಗುದಿಲ್ಲ. ಅಯ್ಯಯ್ಯೋ, ಏಳೇಳು ಜನ್ಮ ಯಾಕೆ ಬೇಕು ಸಾರ್? ಖರ್ಚಾಗಿದ್ದು 1.5 ಲಕ್ಷ. ಅಯ್ಯಯ್ಯೋ, ಎರಡು ಫೈಲಿ ಸೈನ್ ಹಾಕ್ಬಿಟ್ರೆ 2 ನಿಮಿಷದಲ್ಲಿ ಋಣಮುಕ್ತರಾಗ್ಬಿಡ್ತೀರಿ. ಎಂತದು ಸ್ವಾಮಿ ನೀವು ಹೇಳ್ತಾ ಇರೋದು? ನನ್ನ ನನ್ನ ಪ್ರಾಮಾಣಿಕತೆಯ ಬಗ್ಗೆ ನಿಮಗೆ ಗೊತ್ತುಂಟು. ಹಾಗಿದ್ದಾಗ್ಯೂ ಈ ವಿಷ ಚಕ್ರಕ್ಕೆ ನನ್ನನ್ನು ಬಲಿ ಕೊಡುತ್ತಿರುವುದು ಸರಿಯೇ ಸಾರ್? ನಿಮ್ಮ ಹೆಂಡತಿ ಮಕ್ಕಳ ಭವಿಷ್ಯ ದೃಷ್ಟಿ ಇಟ್ಕೊಂಡು ಅವ್ರ ಒಪ್ಪಿಗೆ ತಗೊಂಡೇ ಈ ಕೆಲಸ ಮಾಡಿದ್ದು. ಸರೋಜ, ಅವ್ರು ಹೇಳ್ತಿರೋದ್ ನಿಜ ರೀ. ನಿಮ್ಗೇನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ನಾವೆಲ್ಲ ಬೀದಿ ಪಾಲಾಗ್ತಿದ್ವಿ. ಹಾಗಾದಂಗೆ ಅವ್ರು ನೋಡ್ಕೊಂಡ್ರು. ಅದ್ರಲ್ಲಿ ಅವ್ರದೇನು ತಪ್ಪಿಲ್ಲ. ನಮ್ಮ ಅನಿವಾರ್ಯ ಅಸಹಾಯಕತೆ. ಅವ್ರಿಗೇನು ಅನ್ಬೇಡಿ, ಮಕ್ಕಳ ಮುಖ ನೋಡ್ಕೊಂಡು ಆ ಫೈಲಿಗೆ ಸೈನ್ ಮಾಡಿ. ಸಾರ್, ಸಾವಿಲ್ಲದ ಮನೆ ಇಲ್ಲ, ಲಂಚ ತಗೊಳದ ಆಫೀಸ್ ಇಲ್ಲ, ಸೈನ್ ಹಾಕಿ ಸಾರ್. ಭಗವಂತ ಎಂತ ಇಕ್ಕಟ್ಟಿಗೆ ಸಿಕ್ಕಿಸ್ಬಿಟ್ಟಿಯಪ್ಪ. ಲಂಚದಿಂದ ನನಗೆ ಜೀವದಾನ ಕೊಡಪ್ಪ. ಅಷ್ಟೇನಾ? ಇಲ್ಲಿ ಲಂಚದಿಂದ ಜೀವದಾನ, ಲಂಚದಿಂದ ಜೀವದಾನ. ಮನ್ಮಥ ರಾಜನೇ ರತಿಯನ್ನು ಗೆಲ್ಲುವ ಮನ್
ಮನ್ಮಥ ರಾಜನೇ ರತಿಯನ್ನು ಗೆಲ್ಲುವ ಎಲ್ಲರಿಗೂ ನಮಸ್ಕಾರ. ಅಧಿಕಾರಿಗಳಿಂದ ಹಿಡಿದು ಪ್ರಜಾಪ್ರತಿನಿಧಿಗಳ ಬಾಯಲ್ಲಿ ಬರುವುದು ಒಂದೇ ಮಾತು, ಲಂಚ ಲಂಚ ಲಂಚ. ಈ ಲಂಚ ನಿರ್ಮೂಲನೆ ಆಗದಿದ್ದ ಪಕ್ಷದಲ್ಲಿ ಈ ದೇಶ ಉದ್ಧಾರವಾಗೋದೇ ಇಲ್ಲ. ಆದ್ದರಿಂದ ಈ ಲಂಚವನ್ನ ನಿರ್ಮೂಲನೆ ಮಾಡಲೇಬೇಕು. ದತ್ತಣ್ಣನವರೇ, ತಾವು ಈ ಸಮಾರಂಭಕ್ಕೆ ಬಂದಿದ್ದು ಬಹಳ ಸಂತೋಷ ಆಯಿತು. ತಾವು ವೇದಿಕೆ ಮೇಲೆ ಬರಬೇಕಾಗಿ ಪ್ರಾರ್ಥನೆ. ತಮ್ಮಂತವರ ಮಾರ್ಗದರ್ಶನ ನಮಗೆ ಅವಶ್ಯಕತೆ ಇದೆ. ನಮಸ್ಕಾರ. ನಮಸ್ಕಾರ, ಬನ್ನಿ. ತಾವು ಎರಡು ಮಾತಾಡಬೇಕು. ಅಲ್ಲಿ ರಂಗಣ್ಣವರೇ, ಒಂದು ಸಭಾಂಗಣ ಬಾಡಿಗೆಗೆ ತಗೊಂಡು ಕಾಫಿ ತಿಂಡಿ ತಿಂದು ಹಾರ ಹಾಕಿಸ್ಕೊಂಡು ಮೈಕ್ ಮುಂದೆ ನಿಂತ್ಕೊಂಡು ಲಂಚ ತಗೊಳ್ಳೋದು ತಪ್ಪು ಅಂತ ಉಪದೇಶ ಮಾಡಿಬಿಟ್ಟು ಮಾತ್ರಕ್ಕೆ ಲಂಚ ನಿರ್ಮೂಲನೆ ಆಗೋಲ್ಲ. ಬರೀ ಭಾಷಣದಿಂದ ದೇಶ ಉದ್ಧಾರ ಆಗೋಲ್ಲ. ಚರ್ಚೆ ಆಗ್ಬೇಕ್ರಿ ಚರ್ಚೆ. ದತ್ತಾತ್ರೇಯವರೇ, ಚರ್ಚೆ ನಿಮ್ಮಿಂದಲೇ ಪ್ರಾರಂಭ ಆಗ್ಲಿ. ಇಡೀ ಸಮಾಜದ ಆರೋಗ್ಯವನ್ನೇ ಕೆಡಿಸ್ತಾ ಇರೋ ಈ ಲಂಚ, ಇದರ ನಿರ್ಮೂಲನೆ ಹೇಗ್ ಮಾಡ್ತೀರಾ? ಅಮ್ಮ, ನಿಮ್ಮಿಂದ ಈ ಪ್ರಶ್ನೆ ಬಂದಿದ್ದು ನನಗೆ ತುಂಬಾ ಸಂತೋಷ ಆಯ್ತು. ಎಲ್ಲಿ ಹೇಳಿ, ನಮ್ಮ ದೇಶದ ದೊಡ್ಡ ಶಕ್ತಿ ಯಾವುದು? ದೈವ ಶಕ್ತಿ ಸರ್. ಯಾರು ಹೇಳಿದ್ದು? ದೈವ ಬಂದು ಹೇಳ್ತಾ ನನ್ನ ಶಕ್ತಿ ದೊಡ್ಡದು ಅಂತ? ಇವತ್ತು ನಮ್ಮ ದೇಶದ ದೊಡ್ಡ ಶಕ್ತಿ ಅಂದ್ರೆ ಜನಶಕ್ತಿ. ಅದರ ಮೂಲ ಯಾವ್ದು ಗೊತ್ತಾ? ಅದೇ ಸ್ತ್ರೀ ಶಕ್ತಿ. ಇವತ್ತು ನಮ್ಮ ದೇಶದಲ್ಲಿ ಹೆಣ್ಮಕ್ಳು ಮನಸ್ಸು ಮಾಡಿದ್ರೆ ಏನನ್ನಾದ್ರೂ ಸಾಧಿಸಬಹುದು ಅನ್ನೋದಕ್ಕೆ ನಮ್ಮ ಕರ್ನಾಟಕದ ಎಷ್ಟೋ ಹಳ್ಳಿಗಳಲ್ಲಿ ಸಾಲ ಅಂಗಡಿ ಬಾಗಿಲು ಮುಚ್ಚಿರೋದೇ ಸಾಕ್ಷಿ ಅಲ್ವೇನ್ರಿ? ಇವತ್ತು ಹೆಣ್ಮಕ್ಳು ಬೇಕು ಅನ್ನೋದ್ರಿಂದ ಕಣ್ರಿ ನಾವು ಲಂಚ ತಗೊಳ್ಳೋದು. ಅವರೇ ಅದು ಬೇಡ ಅಂತ ನಿಂತು ಬಿಟ್ರೆ ಲಂಚ ನಮ್ ದೇಶ ಬಿಟ್ಟು ಓಡೋಗೋದು ಎಷ್ಟೊತ್ತಲ್ರಿ ಇದೆ ನೋಡಿ. ಯಾವ ಲಂಚಕೋರ್ ಅಧಿಕಾರಿನೇ ಆಗ್ಲಿ ರಾಜಕಾರಣಿನೇ ಆಗ್ಲಿ, ಅವರ ವಿರುದ್ಧವಾಗಿ ಹೆಣ್ಮಕ್ಳು ಗುಂಪು ಕಟ್ಕೊಂಡು ಚಳವಳಿ ಕೂತ್ ಬಿಟ್ರೆ ಯಾವ ಪೊಲೀಸ್ ತುಣಕೇಲಿ ಆ ಸ್ತ್ರೀ ಶಕ್ತಿ ಮುಟ್ಟೋಕ್ ಸಾಧ್ಯ ರೀ? ಇವತ್ತು ನೋಡಿ, ಇನ್ ಇಂಡಿಯಾ ಎವ್ರಿಬಡಿ ವಾಂಟ್ಸ್ ರೆವಲ್ಯೂಷನ್ ಬಟ್ ಫಾರ್ ಹಿಸ್ ಓನ್ ಕಾಸ್. ಅಂದ್ರೆ ನಮ್ ದೇಶದಲ್ಲಿ ಇವತ್ತು ಎಲ್ರಿಗೂ ಕ್ರಾಂತಿ ಬೇಕು, ಆದ್ರೆ ಅವರ ಸ್ವಂತ ಕಾರಣಕ್ಕೋಸ್ಕರವಾಗಿ ಮಾತ್ರ. ನೀವೇ ಅಲ್ವೇ ಸ್ವಾಮಿ ಶಿಕ್ಷಣದ ಬಗ್ಗೆ ಸ್ಟ್ರೈಕ್ ಮಾಡಿದ್ದು? ಹೌದು ಸರ್, ಇವತ್ತು ಡೊನೇಷನ್ ಹಾವಳಿ. ಎಲ್ ಕೆಜಿ ಯು ಕೆಜಿಗೆ ಸೇರಿಸಬೇಕಂದ್ರು 10-20 ಸಾವಿರ ರೂಪಾಯಿ ಲಂಚ ಕೊಡ್ಬೇಕು. ಸರಿ, ಆಮೇಲೆ ನೀವು ಸುಮ್ಮನೆ ಆಗ್ಬಿಟ್ರಲ್ಲ, ಅದ್ಯಾಕೆ? ಯಾಕೆ ಅಂದ್ರೆ ಅವ್ರು ಗಲಾಟೆ ಮಾಡಿದ್ರು ಅಂತ ಅವ್ರ ಮಗಳಿಗೆ ಸೀಟ್ ಕೊಟ್ರು, ಅದಕ್ಕೆ ಸುಮ್ಮನಾದ್ರು. ನಿಮ್ ಸಮಸ್ಯೆ ಹಾಗೋ ಸರಿ ಹೋಯ್ತು, ನಿಮ್ ಧ್ವನಿ ಹುಡುಗೋಯ್ತು. ಅಲ್ರಿ, ವ್ಯವಸ್ಥೆ ವಿರುದ್ಧ ಚಳವಳಿ ಹೂಡಿ ಹೋರಾಡೋ ಧ್ವನಿನೇ ಇಲ್ದಾಗ ಆಯ್ತಲ್ರಿ. ಒಬ್ಬ ಆರ್ ಟಿ ಓನು, ಸಬ್ ರಿಜಿಸ್ಟ್ರಾರು ಅಥವಾ ತಹಸೀಲ್ದಾರು ಒಂದು ಸರಿಯಾದ ಸ್ಥಳಕ್ಕೆ ಟ್ರಾನ್ಸ್ಫರ್ ಆಗಿ ಬರೋದಕ್ಕೆ ಅವನ್ ಕೊಡೋ ಲಂಚ ಎಷ್ಟು ಗೊತ್ತಾ ಸ್ವಾಮಿ? ಲಕ್ಷಗಟ್ಟಲೆ. ಅವನ ಆ ಜಾಗಕ್ಕೆ ಬಂದ 6 ತಿಂಗಳಲ್ಲಿ ಅದರ ಡಬ್ಬಲ್ ದುಡಿ ತಿನ್ನೋ ಗ್ಯಾರಂಟಿ ಇರೋ ಹೊತ್ತಿಗೆ ಅವನ ಅಷ್ಟು ಕೊಟ್ಟು ಬರೋದು. ಅದೇ ನಿಮ್ ಊರಲ್ಲಿ ಒಬ್ಬ ಲಂಚಕೋರ್ ಅಧಿಕಾರಿ ಬಂದ್ರೆ ಹೆಣ್ಮಕ್ಳು ದಂಗೆ ಇಡ್ತಾರೆ ಅಂತ ಗೊತ್ತಾದ್ರೆ ಯಾರು ಬರೋದಿಲ್ಲ ರೀ. ನೋಡ್ರಿ, ನನ್ನ ಉದ್ದೇಶ ಗುರಿ ಇಷ್ಟೇ, ಅನಸ್ತೀಶಿಯಾ ಕೊಟ್ಟು ಆಪರೇಷನ್ ಮಾಡದ ಹಾಗೆ. ಕಾನೂನನ್ನ ಮುಟ್ಟಬಾರದು, ಕಾನೂನನ್ನ ಮುರಿಬಾರದು. ಅದರ ಚೌಕಟ್ಟೊಳಗೆ ಲಂಚಕೋರನ್ನ ನಿಗ್ರಹ ಮಾಡಬೇಕು. ಪೂಜ್ಯ ಮಹಾತ್ಮ ಗಾಂಧೀಜಿ ಅಂಬೇಡ್ಕರ್ ಅವರ ಪ್ರತಿಮೆಗಳಿಗೆ ಅಪಚಾರವಾದಾಗ ಚಳವಳಿ ಮಾಡಿ ಪ್ರಾಣಹಾನಿ ಮಾಡಿ ರಾಷ್ಟ್ರದ ಆಸ್ತಿಪಾಸ್ತಿಗಳನ್ನೆಲ್ಲ ಹಾಳು ಮಾಡ್ತೀರಲ್ಲ, ಅದೇ ಅವರ ತತ್ವಗಳಾದ ಲಂಚ ತಗೋಬಾರದು, ಸಂವಿಧಾನವನ್ನು ಗೌರವಿಸಬೇಕು ಅನ್ನೋದನ್ನ ಮೀರಿ ಲಂಚ ತಗೊಂಡು ಸಂವಿಧಾನಕ್ಕೆ ಅವಮಾನ ಮಾಡ್ತಾ ಇದಾರಲ್ಲ, ಅವ್ರ ಬಗ್ಗೆ ನಿಮ್ಗೆ ಯಾಕೆ ಸಿಟ್ಟು ಬರ್ತಾ ಇಲ್ಲ? ಅವ್ರ ಬಗ್ಗೆ ಯಾಕೆ ಚಳವಳಿ ಮಾಡ್ತಾ ಇಲ್ಲ? ಯೋಚನೆ ಮಾಡಿ. ನಿಮ್ಮಲ್ಲಿ ನನ್ನ ಪ್ರಾರ್ಥನೆ ಇಷ್ಟೇ, ನಾವೆಲ್ಲ ಒಗ್ಗಟ್ಟಾಗಿ ನಮ್ಮ ರಾಷ್ಟ್ರದ ಉಳಿವಿಗಾಗಿ ಚಳವಳಿ ಮಾಡಿದ್ರೆ ಈ ಲಂಚ ಸಾಮ್ರಾಜ್ಯನೇ ನಿರ್ನಾಮ ಮಾಡೋದ್ರಲ್ಲಿ ಅನುಮಾನವೇ ಇಲ್ಲ. ಎಲ್ಲಿ ಹೇಳಿ, ಬೋಲೋ ಭಾರತ ಮಾತಾ ಕೀ ಜೈ, ಬೋಲೋ ಭಾರತ ಮಾತಾ ಕೀ ಜೈ. ನೋಡಯ್ಯ ಸತ್ಯ, ನೀನ್ ಎಷ್ಟೇ ಬ್ರಿಲಿಯಂಟ್ ಕ್ಯಾಂಡಿಡೇಟ್ ಆಗಿದ್ರು ಸಮಥಿಂಗ್ ಇಲ್ದೆ ಯಾವ ಕೆಲಸನೂ ಆಗೋದಿಲ್ಲ. ಸಮಥಿಂಗ್
ಏನ್ ಸರ್ ಹಾಗಂದ್ರೆ? ಲೋಕ ಜ್ಞಾನ ಬದುಕೋ ವಿಧಾನ. ಎರಡು ಸೀಟು ಸೆಲೆಕ್ಷನ್ ಆಗಬೇಕಾಗಿದೆ. ಒಂದಂತೂ ಎಂ ಎಲ್ ಎ ಕೋಟಾದಲ್ಲಿ ಅವ್ರ ಕಡೆಯವರಿಗೆ ಕೊಟ್ಟಾಗೋಗಿದೆ, ಇನ್ನೊಂದು ಅವ್ರ ಕಡೆಯವರಿಗೆ ಕೊಡಬೇಕು ಅಂತ ಆರ್ಡರ್ ಆಗಿದ್ಯಪ್ಪ ಸರ್. ಆ ಎಂ ಎಲ್ ಎ ಸಾಹೇಬರು ರೆಕಮೆಂಡ್ ಮಾಡಿರೋ ಕ್ಯಾಂಡಿಡೇಟ್ ನಾನೇ ಸರ್. ಇರಬಹುದು, ಆದ್ರೆ ಒಂದು ಲಕ್ಷ ಕೊಟ್ರೆ ಮಾತ್ರ ಕೆಲಸ ಕೊಡಿ ಅಂತ ಲೆಟರ್ ಅಲ್ಲಿ ಬರೆದಿದಾರಲ್ಲ ಸರ್. ನಾನೊಬ್ಬ ಬಡವ ಸರ್, ಹಣ ಕೊಡೋ ಸ್ಥಿತಿಲಿ ನಾ ಇಲ್ಲ ಸರ್. ದಯವಿಟ್ಟು ಕೆಲಸ ಇಲ್ಲ ಅಂತ ಹೇಳ್ಬೇಡಿ ಸರ್. ಎಂ ಎಲ್ ಎ ಆಗ್ನೇನು ಮೀರೋ ಸ್ಥಿತಿಲಿ ನಾನಿಲ್ವಲ್ಲಪ್ಪ, ಏನ್ ಮಾಡ್ಲಿ ಹೇಳು. ನೋಡಯ್ಯ, ಒಂದ್ ಕೆಲಸ ಮಾಡು, ಎಂ ಎಲ್ ಎ ಬಣಕರ್ ಹತ್ರ ನಮ್ ಸತ್ಯನಿಗೆ ಹಣ ತಗೊಳ್ಳದೆ ಕೆಲಸ ಕೊಡಿ ಅಂತ ಒಂದ್ ಲೆಟರ್ ತಂದು ಕೊಟ್ಬಿಡು, ಕೊಟ್ಬಿಡ್ತೀನಿ. ಆಯ್ತು ಸರ್, ಅವ್ರು ತುಂಬಾ ಒಳ್ಳೆಯವ್ರು ಸರ್, ಬರ್ಸ್ಕೊಂಡ್ ಬರ್ತೀನಿ. ನಿಮಗೆ 25%, ಆಫೀಸ್ ಖರ್ಚು ಒಂದು 10%, ನಾನು ಕೆಲಸ ಮಾಡಿದ್ದಕ್ಕೆ ನನಗೊಂದು 10%, 5 ಲಕ್ಷದಲ್ಲಿ 10 ಹತ್ರ 2.5 ಲಕ್ಷ ಖಾಲಿ ಆಗ್ಬಿಡುತ್ತೆ. ಇರೋ 2.5 ಲಕ್ಷದಲ್ಲಿ ರೋಡ್ಗೆ ಟಾರ್ ಹಾಕ್ಸ್ಬೇಕು, ಜಲ್ಲಿ ಹಾಕ್ಸ್ಬೇಕು, ನೀವೇ ಹೇಳಿ ಸರ್. ಏ, ನೀ ಜಲ್ಲಿನಾರ ಹಾಕು, ಟಾರ ಹಾಕು, ಅದನ್ನ ಕಟ್ಕೊಂಡು ನನಗೇನ ಆಗ್ಬೇಕಾಗೈತು? ನನಗ್ ಬರು ಕಿಕ್ ಬ್ಯಾಕ್ ಬಂದ್ರೆ ಮುಗಿದು ಹೋಯ್ತು, ಬೇಕೋ ಬೇಡ. ಅಯ್ಯೋ, ಕೋಪ ಮಾಡ್ಕೋಬೇಡಿ ಸರ್. ಈಗ 20,000 ಇದೆ ಇಟ್ಕೊಳ್ಳಿ, ಮಿಕ್ಕಿದ ಬಿಲ್ ಪಾಸ್ ಆದ ತಕ್ಷಣ ಕೊಡ್ತೀನಿ ಸರ್. ಕೊಡಿ ಕೊಡಿ ನೀವು. ಬರ್ತೀನಿ ಸರ್. ನಮಸ್ಕಾರ. ಹಾ ನಮಸ್ಕಾರ. ನಮಸ್ಕಾರ ಸರ್. ಹಾ ನಮಸ್ಕಾರ. ಏನಪ್ಪ ಮತ್ತೆ ಬಂದಿಲ್ಲ? ಆ ಆಫೀಸರು 1 ಲಕ್ಷ ಲಂಚ ಕೊಟ್ರೆ ಮಾತ್ರ ಕೆಲಸ ಕೊಡುವಂತ ಎಂ ಎಲ್ ಎ ಸಾಹೇಬ್ರು ಹೇಳಿದ್ದಾರೆ ಅಂತ ನಿಮ್ ಮೇಲೆ ಹೇಳ್ತಾರೆ ಸರ್. ಏನೇನ ಹುಚ್ಚ, ಅದು ಲಂಚ್ ಅಲ್ಲಿ ಏನಪ್ಪ. ಪಾಪ ಆಫೀಸರ್ ಏನ್ ಮಾಡ್ಯಾರು, ಅವರು ಲಂಚ ಕೊಟ್ಟ ಕೆಲ್ಸಕ್ಕೆ ಸೇರ್ಕೊಂಡಿರ್ಬೇಕು, ಅದನ್ನ ಹಿಂಗ್ ಕಲೆಕ್ಟ್ ಮಾಡ್ಕೊಂತಾನ ಅಷ್ಟ. ನಿನಗೆ ಥಿಯರಿ ಅರ್ಥ ಆದಂಗ ಪ್ರಾಕ್ಟಿಕಲ್ ಅರ್ಥ ಆಗುದಿಲ್ಲ ಅಂತ ಕಾಣಿಸುತ್ತ ನೋಡು. ಒಂದು ಪ್ರಾಣಿ ತನ್ನ ಆಹಾರಕ್ಕಾಗಿ ಮತ್ತೊಂದು ಪ್ರಾಣಿನ ಭೇಟಿ ಆಡತ್ತೇನಪ್ಪ, ಹಂಗ ಒಬ್ಬ ಮನುಷ್ಯ ಇನ್ನೊಬ್ಬರ ಹೆಸರಿನ ಮೇಲೆ ಬದುಕಕತ್ತೇನೇನಪ್ಪ. ಎಲ್ಲರೂ ಮಾಡೋದು ಹೊಟ್ಟಿಗೆ ಬಟ್ಟಿಗೆ, ಆದ್ರೆ ಎಲ್ಲದಕ್ಕೂ ರೊಕ್ಕ ಬೇಕು. ನನ್ನ ಮಾತು ಕೇಳು, 1 ಲಕ್ಷ ರೂಪಾಯಿ ಕೊಟ್ಟು ಲಕ್ಷಣವಾಗಿ ಕೆಲಸಕ್ಕೆ ಸೇರ್ಕೋ ಸರ್. ಆ 1 ಲಕ್ಷ ಕೊಡೋ ಚೈತನ್ಯ ಇಲ್ಲದೆ ಇರೋದ್ರಿಂದಲೇ ಅಲ್ವಾ ಸರ್ ನಾನು ನಿಮ್ ಕೈ ಕಾಲು ಹಿಡಿದಿದ್ದು. ನೋಡು, ನನ್ನ ಮಾತನ್ನ 1 ಲಕ್ಷ ಕೊಟ್ಟು ಕೇಳು. ನೀನು 1 ಲಕ್ಷ ರೂಪಾಯಿ ಲಂಚ ಕೊಡ್ಲಿಲ್ಲ ಅಂದ್ರೆ ಯಾವ ಕಾರಣಕ್ಕೂ ನಿನಗೆ ನೌಕರಿ ಸಿಗೋದಲ್ಲ ಸರ್. ನಿಮ್ ಕಾಲ್ ಹಿಡಿತೀನಿ ಸರ್. ನನ್ ಭಿಕಾರಿ ಸರ್, ದಯವಿಟ್ಟು ಕೆಲಸ ಇಲ್ಲ ಅಂತ ಹೇಳ್ಬೇಡಿ ಸರ್, ನನ್ಗೆ ಸಿಗೋ ಹಾಗೆ ಮಾಡಿ ಸರ್. ಸರ್ ಪ್ಲೀಸ್ ಸರ್. ಬಾಯಿ ಮಾತಿಲ್ ಹೇಳಿದ್ರೆ ಕೇಳೋ ಕಾಣೋದಿಲ್ಲ ಸರ್. ಏ ವಾಚ್ಮನ್ ಸರ್, ನಿಮ್ ನಂಬಿದೀನಿ ಸರ್. ತಗೊಂಡು ಬಾಯ್ ಕೆಲ್ಸಕ್ಕೆ ಬಂದಿ ಸರ್. ಸರ್ ಪ್ಲೀಸ್ ಸರ್, ಪ್ಲೀಸ್ ಸರ್, ಕೆಲಸ ಇಲ್ಲದೆ ನನ್ ಬದುಕಕ್ಕಾಗಲ್ಲ ಸರ್. ಪ್ಲೀಸ್ ಸರ್, ಹೆಲ್ಪ್ ಮೀ ಸರ್. ನಮಸ್ಕಾರ. ಏನಾಗ್ಬೇಕಾಗಿತ್ತು ನೋಡಪ್ಪ? ಈ ಅಫಿಡವಿಟ್ ಮೇಲೆ ನಮ್ಮ ಅಲ್ಲ ನಿಮ್ಮ ತಹಸೀಲ್ದಾರ್ ರುಜು ಆಗ್ಬೇಕಾಗಿತ್ತು. ಹೌದಾ, ಅಫಿಡವಿಟ್ ಆಗ್ಬೇಕಾ? ಚಾರ್ಜ್ ಆದ್ಮೇಲೆ ಮೊಬೈಲ್ ಕೆಲಸ ಮಾಡೋದಲ್ವ ಸಮೇ. ಓಹೋ, ಹಾಗೋ, ಚಾರ್ಜ್ ಮಾಡ್ಕೋ. ಇದು ನನಗಾತು ಸಾಹೇಬ್ರಿಗೆ. ಓ, ಸಾಹೇಬ್ರು ಮೊಬೈಲ್ ಅಲ್ಲೂ ಚಾರ್ಜ್ ಇಲ್ವಾ? ಸಾಹೇಬ್ರು ಚಾರ್ಜರ್ ಮನೇಲಿ ಬಿಟ್ಟು ಬಂದಿದ್ದಾರೆ. ಓ, ಚಾರ್ಜಿಂಗ್ ಮೊಬೈಲ್ ತಗೊಳ್ಳಪ್ಪ. ಈಗ ನೋಡಿ ಸರ್, ಎಷ್ಟೊತ್ತು ಹಿಂಗ್ ಹೋಗಂಗ್ ಬಂದ್ಬಿಡ್ತೇನೆ. ಹಣ ಕೊಟ್ಮೇಲೆ ಅಂಗೈನಲ್ಲೇ ಆಕಾಶ ತೋರಿಸ್ಬಿಡುತ್ತೆ ನಮ್ಮ ಈ ತಾಲೂಕು ಆಫೀಸು. ತಗೊಳ್ಳಿ ಶಬಾಸ್, ಹಾಗೋಗಿ ಮಾಡಿಸ್ಕೊಂಡ್ ಬಂದ್ಬಿಟ್ಟಿದ್ಯಲ್ಲ, ಪರವಾಗಿಲ್ಲ ಕಣೆ, ಆಫೀಸ್ನಲ್ಲಿ ಒಳ್ಳೆ ಇನ್ಫ್ಲೂಯೆನ್ಸ್ ಇಟ್ಕೊಂಡಿದ್ಯಾ? ಈ ಜಗತ್ರಾಮ ಏನ್ ತಿಳ್ಕೊಂಡಿದ್ದೀರಿ, ಜನೋಪಕಾರಿ ಅಂತ ಅರ್ಥ. ಅಂದ ಹಾಗೆ ಈ ಎಂ ಎಲ್ ಎ ಕೋಟ, ಮಿನಿಸ್ಟರ್ ಕೋಟ ಅಂತ ಇದೆಯಲ್ಲ, ಹಾಗೇನೆ ಈ ತಾಲೂಕ್ ಆಫೀಸ್ ಅಲ್ಲಿ ಜವಾನ್ ಕೋಟ ಅಂತಾನು ಇದೆ. ಹೌದಾ? ನಿನ್ ಫೋಟೋ ಬೇಡ ಬೇಡ, ನಿನ್ ಪಾದದ ಜೆರಾಕ್ಸ್ ಕೊಡಯ್ಯ, ಎದೆ ಮೇಲೆ ಇಟ್ಕೊಂಡು ಮಲಕತ್ತೀನಿ. ನೋಡಯ್ಯ, ನೀನು ಲಂಚದ ಮಿಂಚಿದ್ದಾಗೆ ಎಲ್ಲಿ ಬೇಕಾದ್ರೂ ಓಡಾಡ್ತೀಯ. ಉಚ್ಚನ ಮದುವೆಯಲ್ಲಿ ಉಂಡೋನೆ ಜಾಣ. ಯಾರ್ರಿ ನೀವು? ದತ್ತು. ದತ್ತು, ಈಗ ನಿಮ್ ಕೆಲ್ಸಕ್ಕೆ ಬಂದಿದೆ ಆಪತ್ತು. ಏನ್ ಮಾತಾಡ್ತಾ ಇದ್ದೀರಾ? ಸತ್ಯ ಮಾತಾಡ್ತಾ ಇದ್ದೀರಿ ಸ್ವಾಮಿ? ಅಲ್ಲ, ಕೇಸ್ ಪಾಸ್ ಮಾಡ್ಕೊಂಡು ಕೂತಿದ್ದೀರಲ್ಲ, ಒಂದು ಅಫಿಡವಿಟ್ ಗೆ ಸೈನ್ ಮಾಡೋದಕ್ಕೆ ಮುಂಚೆ ಏನು ಬರೆದಿದ್ದಾರೆ ಅಂತನಾದ್ರೂ ಓದೋದು ಬೇಡವೇ? ಎಲ್ಲ ಓದೇ ಸೈನ್ ಮಾಡಿರೋದು ಏನಿವಾಗ? ಅಲ್ಲಿಗೆ ಬಂತು ನಿಮಗೆ ಗ್ರಾಚಾರ. ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ನಿಮ್ಮ ದ್ವಾರಪಾಲಕ ಬಂದು
ಅಫಿಡವಿಟ್ ಗೆ ಸೈನ್ ಮಾಡಿಸ್ಕೊಂಡು ಹೋದ್ನಲ್ಲ ಅದು ನಂದೇ. ಅದ್ರಲ್ಲಿ ಬರ್ದಿರೋದು ಓದಿದ್ದೀರಾ? ಅದ್ರಲ್ಲಿ ಬರ್ದಿರೋದು ಓದಿದೀನಿ. ಓದಿದ್ದೀರಾ? ಹಾಗಾದ್ರೆ ಏನ್ ಬರ್ದಿದೆ ಹೇಳಿ. ಏನ್ ಬರ್ದಿದೆ ಅದ್ರಲ್ಲಿ? ನೀವು ಸತ್ತಿರೋ ವೀರಪ್ಪ ಹೆಸರಲ್ಲಿರೋ ಜಾತಿ ಪತ್ರಕ್ಕೆ ಸೈನ್ ಮಾಡಿದೀರಾ, ಅಂದ್ರೆ ಸುಳ್ಳು ಜಾತಿ ಪತ್ರಕ್ಕೆ ಸೈನ್ ಮಾಡಿದೀರಾ? ಹೌದಾರೆ, ಅವನ ಆದಾಯ 5,000 ರೂಪಾಯಿ ಅಂತಾನು ನೀವ್ ಹೇಳಿದೀರಾ. ಈ ಕಡೆ ನೋಡಿ, ಅದಕ್ಕೆ ಆಧಾರನು ಇಲ್ಲಿದೆ. ಸಾರ್, ಯಾಕೆ ಹಿಂಗ್ ಮಾಡಿದ್ರಿ ಸಾರ್? ಸಾರ್, ನನಗೆ ಸಾರ್ ಅಂದ್ ಬಿಟ್ರ? ಪರಮಾನಂದವಾಯ್ತು ಬಿಡಿ ಸಾರ್. ನಿಮ್ದಮ್ಮಯ್ಯ ಅಂತೀನಿ, ದಯವಿಟ್ಟು ಅದನ್ನ ಕೊಟ್ಬಿಡಿ ಸರ್. ಓಹೋ, ಖಂಡಿತ ಕೊಡ್ತೀನಿ, ಆದ್ರೆ ಈಗಲ್ಲ ಸರ್. ಮತ್ ಯಾವಾಗ ಕೊಡ್ತೀರಾ ಸರ್? ನೋಡಿ, ನಿಮ್ ಆಫೀಸ್ ಅಲ್ಲಿ ಲಂಚ ತಗೊಳ್ಳೋದನ್ನ ಬಿಟ್ಟಿದ್ರೆ ನಿಮ್ ಕೈ ಸೇರುತ್ತೆ, ಇಲ್ಲ ಅಂದ್ರೆ ಕೋರ್ಟ್ ಹೋಗುತ್ತೆ ಸರ್. ನಿಮ್ ದಮ್ಮಯ್ಯ ಅಂತೀನಿ ಸರ್, ನೀವ್ ಹೇಳ್ದಂಗ್ ಕೇಳ್ತೀನಿ ಸರ್. ದಯವಿಟ್ಟು ನಮ್ ಸಂಸಾರನ ಬೀದಿ ಪಾಲ್ ಮಾಡ್ಬಿಡ್ಬೇಡಿ ಸರ್. ನೋಡ್ರಿ, ಗೆದ್ದಲ್ ಕಟ್ಟಿರೋ ಗೂಡ್ನಲ್ಲೇ ಆ ವಾಸ ಮಾಡೋದು, ಆದ್ರೆ ಕಂಡೋರನ್ನ ಕಿತ್ಕೊಂಡು ನಿಮ್ ತರ ಬದುಕೋನಲ್ಲ ಇದತ್ತು. ನಿಮ್ಮಂತ ಲಂಚಕೋರ್ ಹಾವಳಿಯಿಂದ ಈ ದೇಶದ ಜನ ಮನೆ ಮಠ ಕಳ್ಕೊಂಡು ಕೆರೆ ಬಾವಿ ಪಾಲಾಗಿದ್ದಾರೆ. ಇದೇನಾದ್ರೂ ಹೀಗೆ ಮುಂದುವರಿತಾ ಹೋದ್ರೆ ಈ ದೇಶ ಸರ್ವನಾಶವಾಗಿ ಹೋಗುತ್ತೆ. ಆಗ ಕೊಡೋಕ್ ಯಾರು ಉಳ್ಕೊಂಡಿರಲ್ಲ, ಬರೀ ತಗೊಳೋರ್ ಮಾತ್ರ ಉಳ್ಕೊಂಡಿರ್ತಾರೆ. ಹಾಗಾಗಬಾರ್ದು ಅಂತ ನನ್ನ ಆಸೆ ಸರ್. ಓಹ್, ಏನು ನೋಡಿ, ಇಲ್ಲಿ ನೋಡಿ, ಈ ನೋಟಿನ ಮೇಲೆ ಪ್ರಿಂಟ್ ಮಾಡಿರೋ ಫೋಟೋ ನೋಡಿ. ಹುತಾತ್ಮರಾದ ಮಹಾತ್ಮರು ಎಷ್ಟು ಚೆನ್ನಾಗಿ ನಗ್ತಾ ಇದ್ದಾರೆ, ಯಾಕೆ ಹೇಳಿ? ಗೊತ್ತಿಲ್ಲ ಸರ್. ಅದು ಗೊತ್ತಿದ್ರೆ ನೀವ್ ಇಲ್ಲಿ ಕುತ್ಕೊಂಡು ಮಣ್ಣು ತಿನ್ನೋ ಕೆಲಸ ಯಾಕೆ ಮಾಡ್ತಾ ಇದ್ರಿ? ಅವರು ನೀವು ಲಂಚ ತಗೊಳ್ಳೋದನ್ನ ನೋಡಿ ನಗ್ತಾ ಇದ್ದಾರೆ. ಅದನ್ನ ನೋಡಿ ಆದ್ರೂ ನೀವು ಲಂಚ ತಗೊಳ್ಳೋದನ್ನ ಬಿಡಿ, ಆಗ ಎಲ್ರಿಗೂ ಒಳ್ಳೇದಾಗುತ್ತೆ ಸರ್. ಇವತ್ತಿಂದ ಈ ತಾಲೂಕು ಕಚೇರಿನಲ್ಲಿ ಯಾರು ಲಂಚ ತಗೊಳ್ದೆ ಕೆಲಸ ಮಾಡೋ ಹಂಗೆ ನಾನ್ ನೋಡ್ಕೋತೀನಿ ಸರ್. ಹಾಗೂ ಏನಾದ್ರೂ ಲಂಚ ತಗೊಂಡ್ರೆ ನಾನೇ ಅವ್ರನ್ನ ಸಸ್ಪೆಂಡ್ ಮಾಡ್ತೀನಿ ಸರ್. ಮಾತು ಉಳಿಸ್ಕೊಂಡ್ರೆ ನೀನ್ ಆವಾಗ ಆಗ್ತೀಯ ಮುತ್ತು, ಇಲ್ದೆ ಹೋದ್ರೆ ನಿನ್ ಕೆಲ್ಸಕ್ಕೆ ಆಪತ್ತು. ಅಲ್ಲಿವರೆಗೂ ಇದು ನನ್ನ ಹತ್ರವೇ ಇರುತ್ತೆ. ಆಯ್ತು ಸರ್. ಏ ಧರ್ಮ. ಹಾಯ್, ಏನ್ ಸತ್ಯ, ಹೇಗಿದೆಯಾ? ಈ ಸತ್ಯ ಸತ್ತೋಗಿ ಬಹಳ ದಿವಸ ಆಯ್ತು. ಯಾಕೋ ಬೇಜಾರು ಮಾಡ್ಕೋತೀಯಾ? ಸತ್ಯದ ಜೊತೆಗೆ ಧರ್ಮನೂ ಸತ್ತೋಗಿದೆ. ಅದ್ ಯಾಕೆ ನಮ್ಮಪ್ಪ ಸತ್ಯ ಅಂತ ಹೆಸರಿಟ್ರು ನನಗ್ ಗೊತ್ತಿಲ್ಲ. ಆ ಸತ್ಯ ಹರಿಶ್ಚಂದ್ರನ್ ಕಾಲಕ್ಕೆ ಸತ್ಯ ಎಕ್ಕುಟ್ ಹೋಯ್ತು, ಈಗ ಅದ್ರ ನೆನಪು ಮಾತ್ರ ಉಳಿದಿದೆ ಅಷ್ಟೇ. ಡೋಂಟ್ ವರಿ ಸತ್ಯಣ್ಣ, ಸತ್ಯ ಧರ್ಮ ಸ್ಥಾಪಿಸೋದಿಕ್ಕೆ ಈ ಭರತ ಖಂಡದಲ್ಲಿ ಆ ಪರಮಾತ್ಮ 10 ಅವತಾರ ಎತ್ತದ. ಆದ್ರೆ ಈ ನನ್ನ ಮಕ್ಕಳಿಗೆ ಬುದ್ಧಿ ಕಲ್ಸೋಕ್ ಆಗಲ್ಲ ಅಂತ 11 ಅವತಾರ ಎತ್ತೋದನ್ನೇ ಬಿಟ್ಬಿಟ್ಟ. ನೀನ್ ಯಾಕೋ ಫೀಲ್ ಮಾಡ್ಕೋತಿದ್ಯಾ? ರೈಸ್ ಏನ್ ಪ್ರಾಬ್ಲಮ್ ಇಲ್ಲ ತಾನೆ? ಪ್ರಾಬ್ಲಮ್ ಇಲ್ಲದೆ ಬದುಕೋ ಮನುಷ್ಯ ಸಿಗೋದು ತುಂಬಾ ಕಷ್ಟ. ಅದ್ ಸರಿ, ಬಹಳ ದಿವಸ ಆದ್ಮೇಲೆ ಸಿಕ್ಕಿದ್ಯಾ ಬಾ. ಏನ್ ಸಮಾಚಾರ? ಏನಂತ ಹೇಳ, ಖಾತ್ರಿ ಮನಿ ಲಿಂಕ್ಸ್ ಅಲ್ಲಿ ಖಾತ್ರಿಯಾಗಿ ಕೆಲಸ ಸಿಗುತ್ತೆ ಅಂತ ಇಲ್ಲಿಗೆ ಬಂದಿದ್ದೆ. ಆದ್ರೆ ಇಲ್ಲಿ ನೋಡಿದ್ರೆ ಕ್ಯಾಬಿನೈ, ಬರೀ ಬೆತ್ಲೆ. ಕ್ಯಾಬಿನೈ? 25,000 ರೂಪಾಯಿ ಡೆಪಾಸಿಟ್ ಇಟ್ರೆ 2,000 ರೂಪಾಯಿ. ಖಾತ್ರಿ ಮನಿ ಲಿಂಕ್ಸ್ ಅಲ್ಲಿ ಖಾತ್ರಿಯಾಗಿ ಕೆಲಸ ಸಿಗುತ್ತೆ ಅಂತ ಇಲ್ಲಿಗೆ ಬಂದಿದ್ದೆ. ಆದ್ರೆ ಇಲ್ಲಿ ನೋಡಿದ್ರೆ ಕ್ಯಾಬಿನೈ, ಬರೀ ಬೆತ್ಲೆ. ಕ್ಯಾಬಿನೈ? 25,000 ರೂಪಾಯಿ ಡೆಪಾಸಿಟ್ ಇಟ್ರೆ 2,000 ರೂಪಾಯಿ ಸಂಬಳದ ಕೆಲಸ ಸಿಗುತ್ತೆ. ಆದ್ರೆ 25,000 ರೂಪಾಯಿ ಗ್ಯಾರಂಟಿ ಕೊಡೋಕೆ ಎಲ್ಲಿದೆ? ನಮ್ಮನ್ನ ಗ್ಯಾರಂಟಿ ಕೇಳೋ ಅವರು 100 ಜನಕ್ಕೆ ಅಪಾಯಿಂಟ್ಮೆಂಟ್ ಕೊಟ್ಟಂಗ್ ಮಾಡಿ ಡೆಪಾಸಿಟ್ ನೆಲ್ಲ ಎಗರ್ಸ್ಕೊಂಡು ಓಡೋದ್ರೆ ನೋಡೋ. ಪೊಲೀಸ್ನವರು ರೇಡಿಯೋದಲ್ಲಿ ಪೇಪರ್ಲಿ ಈ ಬ್ಲೇಡ್ ಕಂಪನಿಗಳ ಬಗ್ಗೆ ಎಚ್ಚರಿಕೆ ಕೊಡ್ತಾನೆ ಇರ್ತಾರೆ, ಜನ ಮೋಸ ಹೋಗ್ತಾನೆ ಇರ್ತಾರೆ. ಆದ್ರೆ ಏನ್ ಮಾಡಕ್ಕಾಗತ್ತೆ? ಈ ಜನಕ್ಕೆ ಬುದ್ಧಿ ಹೇಳಕ್ಕಾಗತ್ತಾ? ಅಪರೂಪಕ್ಕೆ ಸಿಕ್ಕಿದ್ಯಾ? ಬಾ, ಕಾಫಿ ಕುಡಿಯಾ. ಲಕುಮಿಕರ ಅಂಬಾಸುತ ಅಮರ ವಿನುತ ಸರಿ ಮಾಗರೆ ಸರೆಗರೆ ಸಾ. ಇವತ್ತಿ ಪಾಠ ಸಾಕು, ನಾಳೆ ಬನ್ನಿ ಹೋಗಿ. ಆಯ್ತಾಯ್ತು. ಏನಯ್ಯ, ಏನಾದ್ರೂ ಕೆಲಸ ಸಿಕ್ತೆ? ಇಲ್ಲಪ್ಪ. ದಿನ ಕೆಲಸ ಹುಡ್ಕೊಂಡು ಹೋಗ್ತೀಯಾ, ಬರಗೇಲಿ ಮನೆಗೆ ಬರ್ತೀಯಾ?
ಹೀಗಾದ್ರೆ ಹೇಗೋ ಜೀವನ ಸಾಗೋದು? ಇವತ್ತೆಲ್ಲ ನಾಳೆ ಕೆಲಸ ಸಿಕ್ಕೇ ಸಿಗುತ್ತಪ್ಪ. ನಿನ್ ಪಿಂಡ ಸಿಗುತ್ತೆ. ನಾನ್ ಅವತ್ತೇ ಹೇಳಿದೆ ನೋಡಪ್ಪ ಸಂಗೀತ ಕಲಿ ಅಂತ. ಅದನ್ನ ಬಿಟ್ಟು ಏನೋ ಓದಿ ದಬ್ಬಾ ಕೊಡ್ತಾರ ಹೋದೆ. ಆಮೇಲೆ ಏನಾಯ್ತು ಮುಗ್ಗರಿಸಿ ಬಿದ್ದೆ. ಸಂಗೀತ ಕಲ್ತಿದ್ರೆ ಎಂಟತ್ ಮಕ್ಕಳಿಗೆ ಪಾಠ ಹೇಳಿದ್ರೆ ಜೀವನ ಆದ್ರೂ ಸಾಕ್ತಿತ್ತ? ಅದನ್ನು ಮಾಡ್ಲಿಲ್ಲ ನೀನು. ಅದಕ್ಕೆ ಹೇಳೋದು ದೊಡ್ಡವ್ರು ಹೇಳೋ ಮಾತನ್ನ ಯಾವಾಗ್ಲೂ ಮೀರ್ಬಾರ್ದು ಅಂತ. ಅಪ್ಪ ನೀವು ಚಿಂತೆ ಮಾಡಬೇಡಿ, ಕೆಲ್ಸ ಹುಡುಕೇ ಹುಡುಕ್ತೀನಿ, ಸಿಕ್ಕೇ ಸಿಗುತ್ತೆ. ನಾನ್ ಸತ್ ಮೇಲೆ ಸಿಗುತ್ತಾ? ಅಲ್ಲಯ್ಯ ನೀನ್ ಕಲ್ತ್ ವಿದ್ಯೆ ನಿನ್ ಹೊಟ್ಟೆನೇ ತುಂಬಿಸ್ಲಿಲ್ಲ ಅಂದ್ಮೇಲೆ ಯಾತಕಯ್ಯ ವಿದ್ಯೆ? ಯಾಕಪ್ಪ ಓದಿನ ಮೇಲೆ ಬೇಜಾರ್ ಮಾಡ್ಕೋತೀರಾ? ನಾನ್ ಓದಿದ್ದೆ ತಪ್ಪ? ಅಯ್ಯೋ ಗತ್ತೆ, ನೀನ್ ಓದಿದ್ ತಪ್ಪು ಅಂತ ನಾನು ಹೇಳ್ತಾ ಇಲ್ವೋ. ಆದ್ರೆ ಆ ನಿನ್ನ ಓದು ನಮ್ಮ ಮನೆಯ ಪರಿಸ್ಥಿತಿಗೆ ಅನುಗುಣವಾಗಿರ್ಬೇಕು. ಆಕಾಶ ಯಾಕೆ ಕೈ ಸಿಗೋಲ್ವೋ ಹಾಗೆ ಈ ದೇಶದಲ್ಲಿ ಲಂಚ ಕೊಡದೆ ಕೆಲಸ ಸಿಗಲ್ಲ. ಇಲ್ಲಪ್ಪ ನಾನು ಲಂಚ ಕೊಟ್ಟು ಕೆಲಸ ತಗೊಳ್ಳೋದಿಲ್ಲಪ್ಪ. ಅಪ್ಪ ಅಷ್ಟು ಭರವಸೆ ಇದೆ ನಿನಗೆ? ಹಾ ಸಂತೋಷನಪ್ಪ. ಆದ್ರೆ ನನಗನ್ಸುತ್ತೆ ನಿನ್ನ ಪರಿಸ್ಥಿತಿ ನೋಡಿದ್ರೆ ಈ ಜನ್ಮದಲ್ಲಿ ಕೆಲಸ ಸಿಗಲ್ಲಪ್ಪ. ತಂಗಿ ಮದುವೆನೂ ಆಗಲ್ಲ. ಅದಕ್ಕೆ ನಾನು ತೀರ್ಮಾನ ತಗೊಂಡಿದ್ದೀನಿ ಈಗ. ಏನಪ್ಪ? ಈ ಮನೆ ಮಾರಾಟ ಮಾಡಿ ನಿನ್ ತಂಗಿ ಮದುವೆ ಮಾಡಿ ಏನೋ ಅಷ್ಟೋ ಇಷ್ಟೋ ಕಾಸು ಉಳಿದ್ರೆ ನಿನ್ನ ಉಡಿಲಿ ಹಾಕಿಬಿಟ್ಟು ಕಾಶಿ ರಾಮೇಶ್ವರಕ್ಕೆ ಹೋಗ್ಬೇಕಂತ ಮಾಡಿದ್ದೀನಿ. ಸರಿ ಆಯ್ತಪ್ಪ ನಿನ್ನಿಷ್ಟ. ನೋಡು ನಿನ್ ಗೊತ್ತಿರೋ ಬ್ರೋಕರ್ ಯಾರಿದ್ರೆ ಹೇಳು ಈ ಮನೆ ಮಾರೋದಿದೆ ಅಂತ. ಮಾರ್ತಿರ್ರಿ ಶಾಸ್ತ್ರಿಗಳೇ, ಮಾರ್ತಿರಿ. ಮಾರದ ಮನೇನ ಇನ್ನೆಷ್ಟು ಜನಕ್ಕೆ ಅಂತ ಮಾರ್ತಿರ್ರಿ ನೋಡ್ರಿ. ಈ ಗೌಡನ ಗಮ್ಮತ್ತೆ ಬೇರೆ, ಕಿಮ್ಮತ್ತೆ ಬೇರೆ. ಏನ್ರಿ ನೀವ್ ಹೇಳ್ತಾ ಇರೋದು? ನಾನು ನನ್ನ ಮನೆ ಮಾರಿದ್ನ? ಯಾರ್ರಿ ನೀವು ರೇ ಶಾಸ್ತ್ರಿಗಳೇ? ಅಷ್ಟು ಬೇಗ ನನ್ನನ್ನು ಮರ್ತು ಬಿಟ್ರೇನ್ರಿ? ನನ್ನ ಹೆಸರು ನೀಲನಗೌಡ ಪಾಟೀಲ್ ಅಂತ. ಅದಕ್ಕೆ ಹೇಳೋದು ಅರುಳೋ ಮರುಳೋ ಮುದುಕರ ಹತ್ರ ವ್ಯವಹಾರ ಮಾಡಬಾರ್ದು ಅಂತ. ವ್ಯವಹಾರ? ನಿಮ್ಮ ಹತ್ರ ನಾನು ಯಾವ ವ್ಯವಹಾರನೂ ಮಾಡಿಲ್ವಲ್ಲ. ಏ ಶಾಸ್ತ್ರಿ, ಈ ಮನೆನ ನನಗೆ ರಿಜಿಸ್ಟರ್ ಮಾಡಿಕೊಟ್ಟು 2 ತಿಂಗಳಾಯ್ತು, ಇನ್ನೂ ಯಾಕೆ ಖಾಲಿ ಮಾಡಿಲ್ಲ ಅಂತ ಕೇಳೋಣ ಅಂತ ಬಂದ್ರೆ ನನ್ನನ್ನೇ ಯಾರು ಅಂತ ಕೇಳ್ತೀಯಾ? ಏಯ್ ಕೊಡಲಿ ತಗೋ ನೋಡು, ನೀನೇ ರಿಜಿಸ್ಟರ್ ಮಾಡಿಕೊಟ್ಟಿರ ಪತ್ರ. ಧರ್ಮ ಏನಪ್ಪ ಇದೆಲ್ಲ? ನಾನ್ಯಾವ ಮಾರಿದ್ನು ಮನೇನ ಅಂದ್ರೆ ಈ ಪತ್ರ ಸುಳ್ಳು ಹೇಳ್ತದೇನ? ನೋಡೋ ಮರ್ಯಾದೆಗೆ ಹೇಳ್ತಾ ಇದ್ದೀನಿ, ನೀವಾಗಿದ್ ನೀವೇ ಖಾಲಿ ಮಾಡ್ಕೊಂಡೋದ್ರೆ ಸರಿ, ಇಲ್ಲ ಅಂದ್ರೆ ಎಲ್ರು ಕತ್ತಿಡ್ದಿ ದಬ್ಬಬೇಕಾಗುತ್ತೆ. ಹುಷಾರ್ ಏಯ್ ಬನ್ರ. ಅಪ್ಪ ಏನಪ್ಪ ಇದೆಲ್ಲ? ಗುಂಡಾಗಿರಿ, ದಾದಾಗಿರಿ, ಮೋಸ, ವಂಚನೆ. ಅಪ್ಪ ಹೋಗೋ, ಬೇಗ ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡು. ರಿಜಿಸ್ಟರ್ ಆಫೀಸ್ಗೆ ಹೋಗಿ ಕಾಗದ ಪತ್ರಗಳನ್ನ ತೆಗೆದು ನೋಡು, ಹಾಗೆ ವಕೀಲನ ಕಂಡ ಬಾ. ಹೋಗು, ಇನ್ನು ಏನೇನ್ ಅನಾಹುತಕ್ಕೆ ಆದಿದ್ಯೋ ಏನೋ ಭಗವಂತ. ಅಪ್ಪ ನಮ್ಗೆ ಯಾಕಪ್ಪ ಈ ಶಿಕ್ಷೆ? ಅಮ್ಮ ಏನಂದೆ? ಮಾದೇಶ್ ಶಾಸ್ತ್ರಿನಾ? ಹೌದು ಸರ್. ಸರ್ವೆ ನಂಬರ್ 32, ರಿಜಿಸ್ಟರ್ ಆಗ್ಲಿ 2 ತಿಂಗಳಾಗೋಗಿದೆ, ಮನೆ ಬೇರೆಯವ್ರಿಗೆ ರಿಜಿಸ್ಟರ್ ಆಗೋಗಿದೆಯಲ್ಲಯ್ಯ. ಮಾರಿರೋ ಮನೆನ ಮಾರಿಲ್ಲ ಅಂದ್ರೆ ನಾನೇನಯ್ಯ ಮಾಡಕ್ಕಾಗುತ್ತೆ? ಐ ಆಮ್ ವೆರಿ ಸಾರಿ. ನೀನು ಹೋಗ್ಬೋದು. ರೊಕ್ಕ ಕೊಡೋದ್ರಾಗ ನೀವ್ ಎತ್ತಿದ ಕೈ ನೋಡ್ರಿ ಪಾಟೀಲ್ರೆ. ಏನಯ್ಯ ಮನೆ ಮಾರಿ ಹಣ ತಗೊಂಡು ಮಜಾ ಮಾಡಿ ನನಗೆ ಅನ್ಯಾಯ ಆಗಿದೆ ಅನ್ನೋದು ಯಾವ ನ್ಯಾಯ? ನಾನು ನ್ಯಾಯವಾದಿ, ನ್ಯಾಯವಾದ ಕೇಸ್ಗಳನ್ನು ಮಾತ್ರ ನಾನು ತಗೊಳ್ಳೋದು. ನೀನ್ ಈ ಕೇಸನ್ನು ಎಲ್ಲೇ ತಗೊಂಡು ಹೋದ್ರು ಗೆಲ್ಲಕ್ ಸಾಧ್ಯ ಇಲ್ಲ. ನೋಡು ಧರ್ಮ, ನೀಲನಗೌಡ ಪಾಟೀಲ್ರು ತುಂಬಾ ಒಳ್ಳೆಯವರು, ಬೇಕಾದ್ರೆ ಅವ್ರಿಗೆ ಹೇಳಿ 2 ಲಕ್ಷ ಹಣನ ಜಾಸ್ತಿ ಕೊಡಿಸ್ತೀನಿ. ನಾನ್ ನಿನಗೆ ಮಾಡೋ ಸಹಾಯ ಅಷ್ಟೇ, ತಗೋ. ಥ್ಯಾಂಕ್ಸ್. ಎಲ್ಲಿವರೆಗೂ ಓದಿದೀಯಾ? ಡಿಗ್ರಿ ಕಂಪ್ಲೀಟ್ ಆಗಿದೆ ಸರ್. ಇಂಗ್ಲಿಷ್ ಓದಕ್ ಬರುತ್ತಾ? ಓದಕ್ ಬರುತ್ತೆ ಸರ್. ಡಾಕ್ಯುಮೆಂಟ್ಸ್ಗೆ ನೀನೇ ಸೈನ್ ಮಾಡಿದೀಯಲ್ಲಯ್ಯ? ಅದು ಬೋಗಸ್ ಪತ್ರ, ನಾವು ಮನೆ ಮರಿಲ್ಲ ಸರ್. ಮುಚ್ಕೊಂಡು ಹೋಗು, ಸುಳ್ಳು ಕಂಪ್ಲೇಂಟ್ ಕೊಡಕ್ ಬಂದಿದ್ಯಾ ಅಂತ ಒದ್ದು ಒಳಗೆ ಹಾಕ್ಬಿಟ್ಟೇನು. ನಮಸ್ಕಾರ. ಈ ಮನೆ ಇದ್ರೆ ನಿನ್ ಮದುವೆ ನಮ್ಮ, ಈ ಮನೆ ಇದ್ರೆ ನಿನ್ ಮದುವೆ, ಇಲ್ಲಾಂದ್ರೆ ಏನಿದೆಯಮ್ಮ ನಿಮ್ಮ ಅಪ್ಪನ ಹತ್ರ? ಏನು ಇಲ್ಲಮ್ಮ, ಏನು ಇಲ್ಲ. ದುಡಿಲಾರ್ದ ಮಗ, ಮದುವೆಗೆ ಬಂದಿರೋ ಮಗಳು, ಇವೆರಡೂ ಭಾರ ಹೊತ್ಕೊಂಡು ನಾನಿನ್ನು ಬದುಕ್ತಾ ಇದ್ದೀನಿ ಈ ಮನೆಯ ಆಧಾರದ ಮೇಲೆ. ಈ ಮನೆನ? ಅಯ್ಯೋ ನನಗೆ ಗೊತ್ತಿಲ್ಲ ಹಾಗೆ. ಅಪ್ಪ
ನಮ್ಮನ್ನ ರಕ್ಷಣೆ ಮಾಡೋರೆ ಆ ಸಬ್ ರಿಜಿಸ್ಟ್ರಾರು, ಆ ಇನ್ಸ್ಪೆಕ್ಟ್ರು, ಆ ವಕೀಲರು ನಮಗ್ ಗೊತ್ತಿಲ್ಲದಾಗೆ ನಮ್ಮಿಂದ ಮಾರಿಸ್ಬಿಟ್ರು. ನಮ್ಮನ್ ಬೀದಿ ತಳ್ಳಿದ್ರಪ್ಪ, ಬೀದಿ ತಳ್ಳಿದ್ರು. ನಮ್ ಬಗ್ಗೆ ಚಿಂತೆ ಮಾಡ್ಬೇಡಿಪ್ಪ, ನಾವ್ ಹೇಗೋ ಬದುಕೋತೀವಿ. ಹೇಗೋ ಬದುಕ್ತೀಯ? ನಾಯಿನರಿಗೂ ಅನ್ನ ಬೇಕು, ನೆರಳ ಬೇಕು, ನೀನ್ ಹೇಗೋ ಬದುಕ್ತೀಯ ಮನುಷ್ಯ? ದೇವ್ರೆ, ನಾನು ಯಾಕಪ್ಪ ಈ ಶಿಕ್ಷೆ ಕೊಟ್ಟೆ? ಶಾಸ್ತ್ರಿ, 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 ದಯವಿಟ್ಟು ದಯವಿಟ್ಟು ನನ್ನ ಮಕ್ಕಳನ್ನ ಬೀದಿ ಪಾಲ್ ಮಾಡಬೇಡಿ, ಅವ್ರನ್ನ ತಪ್ಪಲಿನಾಗಿ ಮಾಡಬೇಡಿ. ನಿನ್ನ ಮಕ್ಕಳು ಬೀದಿ ಪಾಲ್ ಆಗ್ಬಾರ್ದು ಅಂತಲೇ 2 ಲಕ್ಷ ಕೊಡ್ತಾ ಇದೀನಿ. ಇದನ್ನ ತಗೊಂಡು ಇನ್ 8 ದಿವಸದೊಳಗಡೆ ಮನೆ ಖಾಲಿ ಮಾಡಿದ್ರೆ ಸರಿ, ಇಲ್ಲ ಇನ್ನೇನಾದ್ರೂ ಅತಿ ಬುದ್ಧಿವಂತಿಕೆ ತೋರ್ಸಕ್ ಹೋದ್ರೆ ನೋಡಿಲಿ ಅಣ್ಣ ಮುಂದೆ ದೇವಸ್ಥಾನದ ಮುಂದೆ ಭಿಕ್ಷೆ ಭಿಕ್ಷೆ ಬಿಡ್ಬೇಕಾಗುತ್ತೆ. ಹುಷಾರ್ ಗುಡ್ ಮಾರ್ನಿಂಗ್ ಸರ್. ಪ್ಲೀಸ್ ಸಿಟ್ ಡೌನ್. ಥ್ಯಾಂಕ್ ಯು ಸರ್. ಸರ್, ನಾನು ನಿಮ್ಮ ಕಾಲೇಜಲ್ಲಿ ಲೆಕ್ಚರರ್ ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕಿದ್ದೆ, ನೀವಿವತ್ತು ಬರೋಕ್ ಹೇಳಿದ್ರಿ. ನಿನಗೆ ನಮ್ಮ ಕಾಲೇಜ್ನಲ್ಲಿ ಡೆಫಿನೆಟ್ ಆಗಿ ಕೆಲಸ ಸಿಗುತ್ತೆ. ಥ್ಯಾಂಕ್ ಯು ಸರ್. ಆದ್ರೆ ಏನ್ ಸರ್? ಆದ್ರೆ ನಮ್ಮ ಕಾಲೇಜ್ನಲ್ಲಿ ನಾವು ಕೆಲಸ ಕೊಡೋ ಪ್ರತಿ ಕ್ಯಾಂಡಿಡೇಟ್ ಹತ್ರ ಡೆವಲಪ್ಮೆಂಟ್ ಫಂಡ್ಗೋಸ್ಕರ 50,000 ರೂಪಾಯಿ ಕಲೆಕ್ಟ್ ಮಾಡಬೇಕು ಅಂತ ನಮ್ಮ ಮ್ಯಾನೇಜಿಂಗ್ ಕಮಿಟಿ ತೀರ್ಮಾನ ಮಾಡಿದೆ. ಸರ್, ನಿಮ್ ದಮ್ಮಯ್ಯ ಸರ್, ನಿಮ್ ಕಾಲಿಗೆ ಬೀಳ್ತೀನಿ. ನಾನು 50,000 ಕೊಡೋ ಪರಿಸ್ಥಿತಿ ಇಲ್ಲ ಸರ್, ನಾನು ತುಂಬಾ ಕಷ್ಟದಲ್ಲಿದ್ದೀನಿ. ನೀವು ದಯವಿಟ್ಟು ನನಗೆ ಕೆಲಸ ಕೊಟ್ರೆ ನನ್ನ ಜೀವಮಾನ ಪೂರ್ತಿ ನಿಮ್ಮ ಉಪಕಾರ ಮರೆಯಲ್ಲ ಸರ್. ಸರ್, ನನಗೆ ಬರೋ ಸಂಬಳದಲ್ಲಿ ತಿಂಗಳು ತಿಂಗಳು ಸ್ವಲ್ಪ ಸ್ವಲ್ಪ ಕೊಡ್ತೀನಿ ಸರ್. ತಿಂಗಳು ತಿಂಗಳು ಕಟ್ಬಿಟ್ರೆ ನೀನ್ ಹೇಗಮ್ಮ ಜೀವನ ಮಾಡ್ತೀಯ? ನೋಡು, ನೀನ್ ನೋಡ್ತಿದ್ರೆ ನಾನು ನಿನಗೆ ಸಹಾಯ ಮಾಡಬೇಕು ಅನ್ಸುತ್ತೆ. ನಾನು ಹೇಳ್ದೆ ಕೇಳ್ತೀಯ? ಏನ್ ಹೇಳಿ ಸರ್. ನೀನ್ ಒಂದ್ ದಿವಸ ನನ್ನ ಕಂಪನಿ ಕೊಡು, ಈ ಹಣನ ನಾನೇ ಕೊಡ್ತೀನಿ. ಐ ನೆವರ್ ಎಕ್ಸ್ಪೆಕ್ಟೆಡ್ ದಿಸ್. ನೀವು ತುಂಬಾ ಒಳ್ಳೆಯವರು ಅಂತ ತಿಳ್ಕೊಂಡಿದ್ದೆ. ಐ ಆಮ್ ಸಾರಿ. ಯಾಕೆ ಇಷ್ಟೊಂದು ಗಾಬರಿ ಆಗ್ತೀಯ? ನೋಡು, ಈ ಕಾಲದಲ್ಲಿ ಇದೆಲ್ಲ ಕಾಮನ್. ಇದನ್ನ ನಾನು ಯಾವತ್ತೂ ಮಾಡಲ್ಲ. ಶ್ರೀಮಾನವ ಪಾಚ್ ಪಾಪ, ಈ ಹುಡುಗಿಗೆ ಈ ಸಮಾಜದಲ್ಲಿ ಹೇಗ್ ಬದುಕಬೇಕು ಅಂತಾನೆ ಗೊತ್ತಿಲ್ಲ. ಗಾಡ್ ಬ್ಲೆಸ್ ಸರ್. ಬಾ, ನಿಧಾನಪ್ಪ, ಮೆಲ್ಲಿಗೆ. ಅಮ್ಮ, ಹೊಟ್ಟೆ ತುಂಬಾ ಹಸಿತಾ ಇದೆ. ಸ್ವಲ್ಪ ಸುಧಾರಿಸ್ಕೊಳಮ್ಮ, ನಿಮ್ಮ ಅಕ್ಕನ ಕೆಲಸ ಸಿಕ್ಕೇ ಸಿಗತ್ತೆ, ನಿಮ್ಮ ಅಕ್ಕ ಮನೆಗ್ ಬಂದೇ ಬರ್ತಾಳಮ್ಮ. ಅಮ್ಮ, ಅಕ್ಕನಿಗೆ ಕೆಲಸ ಸಿಕ್ಕಿದ್ಮೇಲೆ ನಾವು ಹೊಟ್ಟೆ ತುಂಬಾ ಊಟ ಮಾಡ್ಬೋದಲ್ವಾ ಅಮ್ಮ? ಮನುಷ್ಯ ಬದುಕ್ಬೇಕು ಅಂದ್ರೆ ಅನ್ನ ಬೇಕೇ ಬೇಕಪ್ಪ. ಅಮ್ಮ, ನಿನ್ನೆ ರಸ್ತೆಯಲ್ಲಿ ಬರ್ಬೇಕಾದ್ರೆ ಇಬ್ರು ಸತ್ಬಿದ್ದಿದ್ರಮ್ಮ. ಯಾಕೆ? ಅವರು ಹೊಟ್ಟೆಗೆ ಊಟ ಇಲ್ಲ ವಿಷಯ. ಹಾಗೆಲ್ಲ ಮಾತಾಡ್ಬಾರ್ದಪ್ಪ. ಅಮ್ಮ, ನಾವು ಸತ್ತೋದ್ರೆ ಅಕ್ಕ ಚೆನ್ನಾಗಿರ್ತಾಳ ಅಮ್ಮ. ನೀನ್ ಹೇಳೋ ಸರಿ ಕಣೆ, ಅಕ್ಕ ಒಬ್ಳೆ ಉಳಿತಾಳಲ್ಲ, ಹೇಗೋ ಚೆನ್ನಾಗಿರ್ತಾಳ. ಇದು ಇದು ಬದುಕೋ ಲಕ್ಷಣ ನೋಡು. ಇವತ್ ಸಾಯಂಕಾಲ ಈ ಅಡ್ರೆಸ್ಗೆ ಬಾ, ಅಲ್ಲೇ ನಾನು ಸೈನ್ ಮಾಡಿ ನಿನಗೆ ಅಪಾಯಿಂಟ್ಮೆಂಟ್ ಲೆಟರ್ ಕೊಡ್ತೀನಿ. ಸರಿ ಸರ್. ಗುಡ್. ನೀನ್ ಇಲ್ಲಿಗೆ ಬಂದು ನಿನ್ ಮಾತು ಉಳಿಸ್ಕೊಂಡಿದ್ಯಾ? ನಿನಗೀಗ ಈ ಅಪಾಯಿಂಟ್ಮೆಂಟ್ ಲೆಟರ್ ಕೊಟ್ಟು ನಾನ್ ಕೊಟ್ಟು ಮಾತು ಉಳಿಸ್ಕೊತೀನಿ.
ಇವರೆಲ್ಲ ಯಾರು ಅಂತ ಯೋಚನೆ ಮಾಡ್ತಿದ್ಯಾ? ಇವರೆಲ್ಲ ನನ್ನ ಬಿಸ್ನೆಸ್ ಪಾರ್ಟ್ನರ್ಸ್. ನಾವು ಯಾವಾಗ್ಲೂ ಜೊತೆಲಿರ್ತೀವಿ. ಅಂದ್ರೆ ಇವತ್ತಿನ ಪಾರ್ಟಿಗೆ ನೀನೇ ಚೀಫ್ ಗೆಸ್ಟ್. ನಾವೆಲ್ಲ ನೋಡ್ ಶಾಂತಿ, ಲೈಫ್ ತುಂಬಾ ಫಾಸ್ಟ್, ಅದ್ರ ಜೊತೆ ಸಾಗೋದು ಬುದ್ಧಿವಂತರ ಲಕ್ಷಣ. ಸಾರಿ, ನೀವ್ ಇಂಥವ್ರು ಅಂತ ನನಗೆ ಗೊತ್ತಿರ್ಲಿಲ್ಲ. ಈಗ ಗೊತ್ತಾಯ್ತಲ್ಲ, ಇನ್ನು ಮಾತಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಸುಮ್ಮನಿದ್ರೆ ನಿನ್ಗೂ ನಮಗೂ ಎಲ್ರಿಗೂ ಒಳ್ಳೇದು. ಲೈಫ್ ಅಲ್ಲಿ ಸೆಟ್ಲ್ ಆಗೋದ್ ಮುಖ್ಯ. ನಮ್ಮನ್ನೆಲ್ಲ ನೋಡಿದೆಲ್ಲ, ಪಂಚ ಪಾಂಡವರು ಇದ್ದಂಗ ಇದೀವಿ. ನೀನ್ ದ್ರೌಪದಿ ಆಗ್ಬಿಟ್ರೆ ಮುಗ್ದು ಹೋತಲ್ಲ. ನಿನ್ನ ಲೈಫ್ ಸೆಟ್ಲ್ ಮಾಡೋ ಜವಾಬ್ದಾರಿ ನಮ್ಮದು. ಇದು ಚಕ್ರವ್ಯೂಹ, ಕುರುಕ್ಷೇತ್ರದ ಚಕ್ರವ್ಯೂಹದೊಳಗ ಹೋದ ಅಭಿಮನ್ಯು. ಹೊರಗಡೆ ಬಂದ ಎಲ್ಲಿ ಬಂದ್ರಿ? ಅಲ್ಲೇ ಹೋದವ. ಹಂಗ ನೀನು ಈ ಚಕ್ರವ್ಯೂಹದಿಂದ ತಪ್ಪಿಸ್ಕೊಂಡು ಹೋಗಲು ಸಾಧ್ಯನೇ ಇಲ್ಲ. ಸುಮ್ಮನೆ ಒಪ್ಕೊಂಡ್ಬಿಡು ರೇ ಬಣಕಾರ್ರೆ. ಕೋಳಿನ್ ಕೇಳಿ ಯಾರಾದ್ರೂ ಮಸಾಲೆ ಹರಿತಾರೇನ್ರಿ? ಏನಾದ್ರೂ ಮರಣ ಅಂದ್ರೆ ಯಾವ್ದಾದ್ರೂ ಕೆಲಸ ಸಿಗ್ಬೇಕು. ಯಾವ ಕೆಲಸನೂ ಸಿಗ್ತಾ ಇಲ್ಲ. ಎಲ್ಲ ನಮ್ಮ ಹಣೆ ಬರ. ಏನ್ ಮಾಡಕ್ಕಾಗತ್ತೆ? ನಾವು ಪಡ್ಕೊಂಡ್ ಬಂದಿರೋದು. ಇಲ್ಲಿ ಯಾರೋ ನರಳ್ತಾ ಇರೋ ಸೌಂಡ್ ಕೇಳಿಸ್ತಾ ಇದೆಯಲ್ಲ. ಹೌದಲ್ವಾ ಸತ್ಯ? ಇಲ್ಲಿ ನೋಡು, ಇನ್ನು ಜೀವ ಇರೋ ಬೇಗ ಮತ್ತೆ ಮತ್ತೆ ಅದಾದ್ರು ಆಸ್ಪತ್ರೆ ಕರ್ಕೊಂಡು ಹೋಗೋಣ. ನೋಡ್ ಶಾಂತಿ, ದಿನ ಆಳೋದ್ರಿಂದ ಏನು ಪ್ರಯೋಜನ ಇಲ್ಲ. ನಡೆದಿದ್ದನ್ನೆಲ್ಲ ಒಂದ್ ಕೆಟ್ಟ ಕನ್ಸು ಅಂತ ಮರ್ತ್ ಬಿಡು. ಇಂಥ ಸಮಯದಲ್ಲಿ ನಿನಗ್ ನೀನೇ ಧೈರ್ಯ ತಂದ್ಕೋಬೇಕು, ಇಲ್ಲ ಅಂದ್ರೆ ಬದುಕು ಬಹಳ ಕಷ್ಟ ಆಗುತ್ತೆ. ಮರೆಯೋಕೆ ಪ್ರಯತ್ನ ಪಡ್ತಾ ಇದ್ದೀನಿ, ಆದ್ರೆ ಆಗ್ತಾ ಇಲ್ಲ. ಶಾಂತಿ, ಮನುಷ್ಯನ ಮನೋಬಲದ ಮುಂದೆ ಯಾವುದು ಅಸಾಧ್ಯ ಇಲ್ಲ. ಫಸ್ಟ್ ಹೋಗಿ ಮನೆಗೆ ಮುಖ ತೋರಿಸು. ನಿನ್ನ ತಾಯಿ, ನಿನ್ನ ತಮ್ಮ, ನಿನ್ನ ತಂಗಿ ಅದೆಷ್ಟು ಕೊರಗ್ತಾ ಇದಾರೋ ಏನೋ. ಯಾವ ಮುಖ ಇಟ್ಕೊಂಡು ಮನೆಗೆ ಹೋಗ್ಲಿ? ಶೀಲ ಕರ್ಕೊಂಡು ಕುಲ್ಗೆಟ್ ಹೋಗಿರೋ ಈ ಮುಖನ. ಶಾಂತಿ, ಹುಚ್ಚಿ ಯೋಚನೆ ಮಾಡ್ಬೇಡ. ನಡೆದಿರೋ ವಿಷಯ ನಮ್ ಮೂರ್ ಜನಕ್ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ. ಗೊತ್ತಾಗೋದು ಬೇಡ. ಯಾಕೆ ಸುಮ್ನೆ ಹಠ ಮಾಡ್ತೀಯ? ಬಾ ಹೋಗೋಣ. ಬಾ ಶಾಂತಿ. ಶಾಂತಿ, ಸಾವಿತ್ರಮ್ಮ, ಸಾವಿತ್ರಮ್ಮ, ನಮ್ಮಮ್ಮ, ನನ್ ತಂಗಿ ಕೃಷ್ಣ ಇಲ್ಲಿ, ನಾನು ಅವ್ರನ್ನ ನೋಡ್ಬೇಕು. ಶಾಂತಿ, ಎಲ್ ಹೋಗಿದ್ದೆ? ಯಾಕೆ ಹೀಗ್ ಮಾಡ್ದೆ? ನೀನ್ ಬರ್ದೇ ಇರೋದನ್ನ ನೋಡಿ ಗಾಬರಿಯಾಗಿ ಅವ್ರ ಮೂರ್ ಜನನು ವಿಷ ಕುಡಿದ್ಬಿಟ್ರು. ವಿಷ ತಗೊಂಡ್ರ? ಈಗ ಅವ್ರೆಲ್ಲಿದ್ದಾರೆ? ನಾನು ಅವ್ರನ್ನ ಈಗ್ಲೇ ನೋಡ್ಬೇಕು. ಇನ್ನೆಲ್ಲಿ ಯಾರು ದಿಕ್ಕಿಲ್ಲ ಅಂತ ಕಾರ್ಪೊರೇಷನ್ ಅವರು ಆ ಮೂರ್ ಹೆಣೆಗಳು ಸುಟ್ಟಾಕ್ಬಿಟ್ರು. ಧರ್ಮ, ಸತ್ಯ, ನನ್ಗೊಂದ್ ರಿವಾಲ್ವರ್ ತಂದು ಕೊಡ್ತೀರಾ? ರಿವಾಲ್ವರ್ ಯಾಕೆ? ನನ್ನ ಜೀವನ ನಾಶ ಮಾಡ್ದಂತ ವಿಷ ಜಂತುಗಳನ್ನ ಕೊಂದು
ನಾನು ಸಾಯಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ನೀನ್ ಮಾಡಿರೋ ನಿರ್ಧಾರ ರಿಯಲಿ ಗ್ರೇಟ್ ಶಾಂತಿ. ಇನ್ ಮುಂದೆ ಲಂಚ್ ಕೋರನ್ನ ಭ್ರಷ್ಟನ ಕಂಡಲ್ಲಿ ಗುಂಡಿಟ್ಟು ಕೊಲ್ಬೇಕು. ಶಾಂತಿ, ಈ ನಿನ್ನ ನಿರ್ಧಾರದಿಂದ ನಮ್ಮ ಮುಂದಿನ ಗುರಿ ಏನು ಅನ್ನೋದನ್ನ ತೋರಿಸ್ಕೊಟ್ಟೆ. ಈ ಲಂಚ ಸಾಮ್ರಾಜ್ಯದಲ್ಲಿ ಭ್ರಷ್ಟಾಚಾರಕ್ಕೆ ಒಳಗಾದವರು ಇನ್ಮೇಲಾದ್ರೂ ನೆಮ್ಮದಿಯಿಂದ ಬದುಕಲಿ. ನನ್ನ ಹತ್ರ 1.5 ಲಕ್ಷ ರೂಪಾಯಿ ದುಡ್ಡಿದೆ. ನನ್ನ ತಂಗಿನ ನಾನು ಸೇಫ್ ಆಗಿ ನಮ್ ಚಿಕ್ಕಪ್ಪನ ಮನೇಲಿ ಬಿಟ್ಟು ಬಂದಿದ್ದೀನಿ. ಇವತ್ತೇ ವೆಪನ್ಸ್ ಪರ್ಚೇಸ್ ಮಾಡೋಣ, ನಮ್ಮ ಗುರಿನ ನಾವು ಸಾಧಿಸೋಣ. ನಾವು 3 ಜನ ಸಮಾಜದಲ್ಲಿ ಅಮಾಯಕರನ್ನ ದೀನ ದಲಿತರನ್ನ ಶೋಷಣೆ ಮಾಡಿ ಅವ್ರ ಜೀವನ ನರಕ ಮಾಡಿ ಪ್ರತಿ ಕ್ಷಣ ಅವರು ನರಳಿ ಅತ್ತಕ್ಕೆ ಸಾಯಕ್ಕೂ ಆಗದೆ ಇತ್ತಕ್ಕೆ ಬದುಕಕ್ಕೂ ಆಗದೆ ತ್ರಿಶಂಕು ಸ್ಥಿತಿನಲ್ಲಿ ನರಳು ಹಾಗೆ ಮಾಡೋ ಭ್ರಷ್ಟರನ್ನ ಲಂಚಕೋರರನ್ನ ಕಂಡು ಕೂಡಲೇ ಬೇರೆ ಏನು ಯೋಚನೆ ಮಾಡದೆ ಅವರನ್ನ ಗುಂಡಿಕ್ಕಿ ಕೊಲ್ಲದೆ ನಮ್ಮ ಮುಂದಿನ ಗುರಿ. ಬೋಲೋ ಭಾರತ್ ಮಾತಾ ಕಿ ಜೈ. ಅರೇ ಭವ್ಯ ಭಾರತದ ಆದರ್ಶ ಮಕ್ಕಳೇ, ನಿಮ್ಮ ಫೋರ್ಸ್ ಚೆನ್ನಾಗಿದೆ, ಆದ್ರೆ ನೀವ್ ಆರಿಸ್ಕೊಂಡ್ರೆ ದಾರಿ ಚೆನ್ನಾಗಿಲ್ಲ. ಯಾರು ನೀವು? ಅದನ್ನ ಆಮೇಲೆ ಹೇಳ್ತೀನಿ, ಮೊದ್ಲು ಇದನ್ ಕೇಳಿ. ತ್ರೇತಾಯುಗದಲ್ಲಾದ್ರೆ ಒಬ್ಬ ರಾವಣ ಇದ್ದ, ದ್ವಾಪರಯುಗದಲ್ಲಾದ್ರೆ ಒಬ್ಬ ಕಂಸ ಇದ್ದ, ಆದ್ರೆ ಇದು ಕಲಿಯುಗ. ಇವಾಗ ಒಂದೊಂದು ಮನೆಯಲ್ಲಿ ಒಬ್ಬೊಬ್ಬ ರಾವಣ ಒಬ್ಬೊಬ್ಬ ಕಂಸ ಇದ್ದಾನೆ. ಎಷ್ಟು ಜನ ಅಂತ ಕೊಲ್ತೀರಿ? ಯೋಚನೆ ಮಾಡಿ. ನಿಮ್ಮ ಪಿಸ್ತೂಲ್ ಅಲ್ಲಿ ಇರೋದು 6 ಗುಂಡು, ಸರಿಯಾಗಿ ಗುರಿ ಹೊಡೆದ್ರು 6 ಜನ ಕೊಲ್ಲಬಲ್ಲಿ. ಆಮೇಲೆ ಪೊಲೀಸ್ ಅವ್ರ ಕೈ ಸಿಗಾಕೋತೀರಿ, ಜೈಲಲ್ಲಿ ಬಿದ್ದು ಕೊಳಿತೀರಿ, ಅವ್ರ ಕೈಯಿಂದ ತಪ್ಪಿಸ್ಕೊಂಡು ಕಾಡು ಬೇಡ ಅಲ್ದು ನಕ್ಸಲೈಟ್ಸ್ ಹಾಕ್ತೀರಿ, ಆಮೇಲೆ ಪೊಲೀಸ್ ಅವ್ರ ಎನ್ಕೌಂಟರ್ ಅಲ್ಲಿ ಸಾಯ್ತೀರಿ. ಇಷ್ಟೇ ತಾನೆ? ಅದಕ್ಕೆ ನನ್ನ ಮಾತನ್ನು ಕೇಳಿ, ಎಲ್ಲಿವರೆಗೂ ಲಂಚ ಕೊಡೋರು ಇರ್ತಾರೆ ಅಲ್ಲಿವರೆಗೂ ತಗೊಳೋರು ಇದ್ದೇ ಇರ್ತಾರೆ. ಅದಕ್ಕೆ ನೀವು ಅಹಿಂಸಾ ಮಾರ್ಗ ಹಿಡೀರಿ, ಈ ಲಂಚ ಕೊಡೋರಲ್ಲಿ ಜಾಗೃತಿ ಮೂಡಿಸಿ, ಅವ್ರನ್ನ ಎಚ್ಚರಿಸಿ, ಆವಾಗ ಲಂಚ ತನ್ಪಾಡಿಗೆ ತಾನೇ ಕಮ್ಮಿ ಆಗುತ್ತೆ. ಈ ನಿಮ್ಮ ಹೋರಾಟಕ್ಕೊಂದು ಅರ್ಥ ಬರುತ್ತೆ ಕಣ್ರಯ್ಯ. ಸರ್ ನಮ್ಮನ್ನು ಕ್ಷಮಿಸ್ಬಿಡಿ ಸರ್, ನಾವು ನಿಮ್ಮನ್ನ ತಪ್ಪಾಗಿ ತಿಳ್ಕೊಂಡಿದ್ವಿ ಸರ್. ದಯವಿಟ್ಟು ನೀವು ಯಾರು ಅಂತ ಹೇಳಿ ಸರ್. ನಾನು ಸೇನೆನೇ ಇಲ್ಲದೆ ಇರೋ ಒಬ್ಬ ಸೇನಾಪತಿ. ಸರ್ ನೀವು ಲಂಚದ ವಿರುದ್ಧ ಹೋರಾಡ್ತಾ ಇದ್ದೀರಾ? ಹೌದಮ್ಮ, ನಮ್ಮ ತಂದೆ ಒಂದು ಸರ್ಕಾರಿ ಆಫೀಸ್ನಲ್ಲಿ ನಿಷ್ಠಾವಂತರ ಕೆಲಸ ಮಾಡ್ತಾ ಇದ್ರು. ಅವರ ಜೊತೆಗಾರರೆಲ್ಲ ಲಂಚಕ್ಕೆ ಜೋತು ಬಿದ್ದಿದ್ರು. ಅವರ ಭಾಗಕ್ಕೆ ನಮ್ಮ ಅಪ್ಪ ಒಬ್ಬ ವಿಲನ್ ಇದ್ದಾಗಿದ್ರು. ಒಂದು ದಿನ ನಮ್ಮ ತಂದೆ ಜೊತೆ ಕೆಲಸ ಮಾಡ್ತಾ ಇದ್ದವನೊಬ್ಬ, ತನ್ನ ಮಗಳ ಮದುವೆಗೆ 50,000 ರೂಪಾಯಿ ಸಾಲ ತಂದಿದ್ದೀನಿ, ದಯವಿಟ್ಟು ಇಟ್ಕೊಂಡಿದ್ದೀನಿ ಸರ್, ಆಫೀಸ್ ಮುಗಿದ ಮೇಲೆ ಇಸ್ಕೋತೀನಿ ಅಂತ ನಮ್ಮ ತಂದೆ ಕೈ ಕೊಟ್ಟ. ನಮ್ಮ ತಂದೆ ನಂಬಿ ನಿಜವೇನೋ ಅಂತ ಇಸ್ಕೊಂಡ್ರು. ಆಗ ಎಲ್ಲ ಸಂಚು ಮಾಡಿ ಆ ಲಂಚ ನಿಗ್ರಹ ದಳದವ್ರನ್ನ ಕರೆಸಿ ನಮ್ಮ ಅಪ್ಪನೇ 50,000 ರೂಪಾಯಿ ಲಂಚ ತಗೊಂಡಿದ್ದಾರೆ ಅಂತ ಆಪಾದ್ಯ ಮಾಡಿ ಹಿಡಿಸ್ಬಿಟ್ರು. ಅವಮಾನ ತಾಳ್ಲಾರ್ದೆ ನಮ್ ತಂದೆ ಇಂಥವ್ರ ಮಧ್ಯ ನಾನು ಯಾಕೆ ಇರ್ಬೇಕು ಅಂತ ಹೇಳಿ ನೀಡ್ ಹಾಕೊಂಡು ಪ್ರಾಣ ಬಿಟ್ರು. ಅವತ್ತೇ ತೀರ್ಮಾನ ಮಾಡಿದೆ ಲಂಚದ ವಿರುದ್ಧ ಹೋರಾಡಬೇಕು ಅಂತ. ಹೋರಾಡ್ತಾನೆ ಇದ್ದೀನಿ, ಸಾಯೋವರೆಗೂ ಹೋರಾಡ್ತೀನಿ, ಅದು ಅಹಿಂಸಾ ಮಾರ್ಗದಿಂದ. ಸರ್ ಕ್ರೋಧದಿಂದ ಹಿಂಸಾ ಮಾರ್ಗಕ್ಕೆ ಹೋಗ್ತಿದ್ ನಮ್ಮನ್ನ ನೀವ್ ಎಚ್ಚರಿಸಿದ್ರೆ ಇನ್ಮೇಲೆ ನೀವೇ ನಮ್ ಸೇನಾಪತಿ, ನಾವೇ ನಿಮ್ ಸೇನೆ. ವಿವೇಕಾನಂದರ ಮಾತು ಜ್ಞಾಪಕ ಇಟ್ಕೊಂಡಿರಿ, ನಿಮ್ಮ ಗುರಿ ಅಷ್ಟೇ ಶುದ್ಧವಾಗಿದ್ರೆ ಸಾಲದು, ಅದನ್ನ ಸಾಧಿಸೋದಕ್ಕೆ ಹಿಡಿಯೋ ದಾರಿನೂ ಅಷ್ಟೇ ಶುದ್ಧವಾಗಿರಬೇಕು, ಮರಿಬೇಡಿ. ಈಗ ಬನ್ನಿ ನನ್ನ ಜೊತೆ, ನಮ್ಮ ದೇಶದಲ್ಲಿ ಈ ಲಂಚದ ಬೇರುಗಳು ಎಲ್ಲೆಲ್ಲಿ ಹರಡಿದೆ ಅನ್ನೋದನ್ನ ತೋರಿಸ್ತೀನಿ. ಕಮ ಬನ್ನಿ. ಕಿರಾಕಿ 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 ಆದಿ ಬಾಬಾ.
ಆಫೀಸ್ ನಲ್ಲಿ ನೀನು ಕೈ ಚಾಚಿದ್ರೆ ದುಡ್ಡೆಲ್ಲ ನಿನ್ನ ಕೈಲಿ ಗಿರಾಕಿ ಈ ಕ್ಲಬ್ ನಲ್ಲಿ ನೀನು ಗುಂಡಾಗಿದ್ರೆ ಸರ್ಕಾರಿ ಕಾಟಿಯ ಗಿರಾಕಿ ಮನೆಯಲ್ಲಿ ಹೆಚ್ಚನ್ನು ಬಾರಲ್ಲಿ ಫಂಕ್ಷನ್ನು ಅದಕ್ಕೆಲ್ಲ ಕನೆಕ್ಷನ್ನು ಗಿರಾಕಿ ಒಂದಾರಿ ಬಂದಲ್ಲಿ ಗಿರಾಕಿ ಪರ್ಮನೆಂಟ್ ಆಗಿ ಹೋಗ್ತಾರೆ ಗಿರಾಕಿ ಹಾ ಗಿರಾಕಿ 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 ಇದು ಭ್ರಷ್ಟಾಚಾರಗಳ ಗಡಗು ಅವರ ಕೇಂದ್ರ ಇದು ನೋಡಿದ್ರ ಜನತೆ ದುಡ್ಡು ಪಾಪ ಎಲ್ಲಿಗೆ ನೈವೇದ್ಯ ಆಗ್ತಾ ಇದೆ ನೋಡಿ ನೀವೇನು ಗುಡ್ ಮಾರ್ನಿಂಗ್ ಸರ್ ಹಾಯ್ ರಜನಿ ಕೂತ್ಕೋ ಅವ್ರ ಹೆಸರಲ್ಲಿ 2 ಕೋಟಿ ಹಣ ಡೆಪಾಸಿಟ್ ಮಾಡಿದೆ ನಮ್ ಕಂಪನಿ ಆದ್ರೂ ಯಾಕೆ ಸರ್ ಇನ್ನೂ ನಮ್ ಕಂಪನಿ ಫೈಲ್ ನ ಕ್ಲಿಯರ್ ಮಾಡಿಲ್ಲ ರಜನಿ ಒಬ್ಬೊಬ್ಬ ಸಿಎಂ ಗೂ ಬೇರೆ ಬೇರೆ ರೀತಿ ನೀತಿ ನನ್ನ ಸ್ಟೈಲೇ ಬೇರೆ ನನಗೆ ಹಣದ ಜೊತೆಗೆ ಬೇರೆ ಇನ್ನೂ ಏನೇನೋ ಬೇಕು ಅಂತ ಅನ್ಸುತ್ತೆ ಅದು ತಲುಪಿದ ಮೇಲೆ ನನ್ನ ಕೈ ನನಗೇ ಗೊತ್ತಿಲ್ಲದ ಹಾಗೆ ನಿನ್ನ ಫೈಲ್ ಮೇಲೆ ಸೈನ್ ಹಾಕ್ಬಿಡುತ್ತೆ ಅಯ್ಯೋ ಇಷ್ಟೇನಾ ಇದನ್ ಮೊದ್ಲೇ ಹೇಳದಲ್ವಾ ಸರ್ ಯಾರಮ್ಮ ಏನ್ ಮಾಡಿದ್ರಮ್ಮ ಏನಮ್ಮ ನೀನೇನೇನಮ್ಮ ಅವ್ರು ಬಡವರು ಅನ್ನೋದು ಗೊತ್ತಾಗಲ್ಲಮ್ಮ ಅವ್ರ ಹತ್ರಲ್ಲೂ ತಿಂತೀರಲ್ಲಮ್ಮ ನೀವು ಏನಮ್ಮ ಇದಕ್ಕೇನು ಮಿತಿ ಬೇಡ ಯಾಕೆ ರೀತಿ ಅನ್ಯಾಯ ಮಾಡ್ತಾ ಇದ್ದೀರಿ ನೀವು ಇರೋದು ಯಾವ್ದಕ್ಕೆ ನೀವು ಡಾಕ್ಟರ್ಗಳಾಗಿರೋದು ಯಾವ್ದಕ್ಕೆ ಸ್ವಲ್ಪ ಆದ್ರೂ ಕರುಣೆ ನೋಡೋ ಜನಗಳು ಅಂದ್ರೆ ಎಲ್ಲಿಯ ದುಡ್ಡು ಕೊಟ್ಬಿಡಿ ಆಕೆಗೆ ವಾಪಸ್ ಇದೇನಮ್ಮ
ಹಂಗೆ ಇಟ್ಕೊಂಡಿದ್ದಾಳೆ ನೋಡು. ತಿರ್ಲಿ ಬಿಡಮ್ಮ, ಪರವಾಗಿಲ್ಲ ಪರವಾಗಿಲ್ಲ ಬಿಡು. ನಿಮ್ಮ ಮೇಲೆ ಆ ರೀತಿ ನಡ್ಕೊಳ್ಬೇಡಮ್ಮ, ಹುಷಾರಾಗಿರ್ಬೇಕು. ಏನ್ ನಿಮ್ಗೇನು ಎಷ್ಟು ಹೇಳಿದ್ರು ಏನು ಪ್ರಯೋಜನ ಆಗ್ತಾ ಇಲ್ಲ ಅಷ್ಟೇ. ಹಲೋ, ನಾನ್ ಸರ್ ಧರ್ಮ ಮಾತಾಡ್ತಿರೋದು. ಹೇಗಿದ್ದೀರಿ, ಆರಾಮಿದ್ದೀರಾ? ಆರಾಮಿದ್ದೀರಾ ಸರ್? ಆ ಕಾರ್ಪೊರೇಷನ್ ಚೀಫ್ ಇಂಜಿನಿಯರ್ ಇದನ್ನಲ್ಲ ಸರ್, ಅವನು ಸಿಕ್ಕಾಪಟ್ಟೆ ದುಡ್ಡು ಮಾಡಿದಾನೆ, ಅವನ್ನ ಹಿಡಿದಾಕ್ಬೇಕಲ್ಲ ಸರ್. ನೀವು ಇನ್ಫಾರ್ಮೇಶನ್ ಇಷ್ಟು ಕೊಟ್ಟಿದ ಮೇಲೆ ಮತ್ತೆ ನಾವೇ ಕೊಡೋಮಪ್ಪ. ಸರಿ, ಕೂತ್ಕೊಳ್ಳಿ ಪ್ಲೀಸ್, ಕೂತ್ಕೊಳ್ಳಿ, ಕೂತ್ಕೊಳ್ಳಿ, ಕರೆಸಿ 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 ಅವ್ನು ಕರೆಸಿ. ಯಾರು ಇವರು? ಎಲ್ಲ ಬಾರಿ ಬಾರಿ ಕುಳಿಗಳೆಲ್ಲ ಕೊಟ್ಟು 35 ಸೈಟ್ ಕೊಡ್ತೀವಿ. ಅವ್ರ ಒಂದು ಲಾಕರ್ ಇತ್ತು ಸರ್, ಲಾಕರ್ ನಲ್ಲಿ ಒಂದು ಒನ್ ಅಂಡ್ ಹಾಫ್ ಕೆಜಿಸ್ ಗೋಲ್ಡ್ ಇದೆ, ಒಂದು 3 lakhs ಕ್ಯಾಶ್ ಎಲ್ಲ ಇವ್ರದೇ. ಚೀಫ್ ಇಂಜಿನಿಯರ್ ಕಾರ್ಪೊರೇಷನ್, ಈ ಸ್ಯಾಟರ್ಡೆ ಇಸ್ ಲೈಫ್ ಆಸ್ ಅಸಿಸ್ಟೆಂಟ್ ಇಂಜಿನಿಯರ್. ಟುಡೇ ಈಸ್ ಅ ಮ್ಯಾನ್ ಆಫ್ ನಾಟ್ ಲೆಸ್ ದನ್ ಅಬೌಟ್ 12 crores ಸರ್. ಇಮ್ಮೂವಬಲ್ ಪ್ರಾಪರ್ಟಿ ಅಲೋನ್, ದಿ ಡಾಕ್ಯುಮೆಂಟ್ಸ್ ಆಲ್ ಆರ್ ಇನ್ ಒನ್ ಫೈಲ್ ಸರ್. ಈ ಹಸ್ ಗಾಟ್ ಪಾಶ್ ಅಪಾರ್ಟ್ಮೆಂಟ್ಸ್ ಇನ್ ಸರ್ಜಾಪುರ್ ಅಂಡ್ ಈಸ್ ಗಾಟ್ ಇನ್ ಡಾಲರ್ಸ್ ಕಾಲೋನಿ, ದೆನ್ ಅನದರ್ ಬ್ಯೂಟಿಫುಲ್ ಮ್ಯಾನ್ಷನ್ ಬಿಲ್ಟ್ ಹೌಸ್ ಇನ್ ಪ್ಯಾಲೇಸ್ ಆರ್ಚರ್ಡ್ಸ್. ಇವರು ಈ ಜಸ್ಟ್ ಪುಟ್ ಇನ್ ಅಬೌಟ್ 23 or 24 ಸರ್ವಿಸ್. ಬರ್ತಾ ಏನ್ ಸಮಾಚಾರ ಇದೆಲ್ಲ ಏನು? ಇದಕ್ಕೆ ನಿಮ್ಗೆ ಮಿತಿನೇ ಇಲ್ವಲ್ಲ ರೀ. ಅಲ್ಲಪ್ಪ, 35 sites ಮಾಡಿಟ್ಟಿದೀಯಲ್ಲ, ಹೆಂಗೆ ಆಯ್ತು? ಸಾಧ್ಯ ಆಯ್ತೇನೆ? ಇನ್ನ ತೃಪ್ತಿ ಇಲ್ವಾ? ಇನ್ನ ಮಾಡ್ಬೇಕು ಅಂತಿದೀಯ? ಏನ್ ಮಾಡ್ಬೇಕು ಅಂತಿದ್ಯಪ್ಪ? ಏನ್ ರಾಜ್ಯನ ಉಳಿಸ್ತೀರಾ, ಇಲ್ಲ ದೇಶನ ಉಳಿಸ್ತೀರಾ, ಜನಗಳು ಉಳಿಸ್ತೀರಾ, ಏನಪ್ಪ? ಏನ್ ಅನ್ಯಾಯಕ್ಕೆ ಲಿಮಿಟೇ ಇಲ್ಲದೆ ಆಗ್ಬಿಟ್ಟಿದೆಯಲ್ಲ ನಿಮ್ಗೆ. ಈ ಅಧಿಕಾರಿಗಳು, ನಿಮ್ಮಂತ ದೊಡ್ಡ ದೊಡ್ಡ ಅಧಿಕಾರಿಗಳು ಈ ಗತಿಗೆ ಬಂದ್ರೆ ಏನಪ್ಪ ಗತಿ? ನಾವು ಉಳಿತೀವೇನಯ್ಯ, ರಾಜ್ಯ ಉಳಿತದಪ್ಪ. ನೀವೆಲ್ಲ ನನ್ನನ್ನ ಭೇಟಿ ಆಗೋಕ್ ಬಂದಿದ್ದೀರಿ, ಬಹಳ ಸಂತೋಷ. ಮೇಡಮ್, ನೀವು ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ದೀರಾ ಅಂತ ಕೇಳಿದ್ದೀವಿ. ಹೌದು, ಮಹಾತ್ಮ ಗಾಂಧೀಜಿಯವರು ಹಮ್ಮಿಕೊಂಡಂತ ಎಲ್ಲ ಚಳವಳಿಗಳಲ್ಲೂ ಭಾಗವಹಿಸಿದ್ದೇನೆ, ಜೈಲು ವಾಸವನ್ನೂ ಕಂಡಿದ್ದೇನೆ. ಮಹಾತ್ಮ ಗಾಂಧೀಜಿಯವರ ತತ್ವಗಳನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಶಾಂತಿಧಾಮ ಆಶ್ರಮದಲ್ಲಿ ದೀನ ದಲಿತರ ಸೇವೆಯನ್ನು ಮಾಡ್ತಿದ್ದೇನೆ. ಮೇಡಮ್, ಬ್ರಿಟಿಷ್ ಆಡಳಿತದಲ್ಲಿ ದೇಶ ಸುಭಿಕ್ಷವಾಗಿತ್ತು, ಆಗ ಜನರು ಅತ್ಯಂತ ಸುಖವಾಗಿದ್ರು ಅನ್ನೋ ಮಾತು ಈಗಲೂ ಕೂಡ ಕೇಳಿ ಬರ್ತಾ ಇದೆ, ಇದಕ್ಕೆ ನಿಮ್ಮ ಅಭಿಪ್ರಾಯವೇನು? ಬ್ರಿಟಿಷರ ಕಾಲದಲ್ಲಿ ಭಾರತ ಗುಲಾಮಗಿರಿಯಲ್ಲಿತ್ತು, ಯಾವುದಕ್ಕೂ ಸ್ವಾತಂತ್ರ್ಯ ಇರಲಿಲ್ಲ. ಯಾವುದಕ್ಕೂ ಸ್ವಾತಂತ್ರ್ಯ ಇಲ್ಲ ಅಂದ ಮೇಲೆ ಅವರ ಆಡಳಿತದ ಬಗ್ಗೆ ಯೋಚನೆ ಮಾಡೋದ್ರಲ್ಲಿ ಅರ್ಥವಿಲ್ಲ. ವ್ಯವಸ್ಥೆಯ ಹಿಡಿತದಲ್ಲಿ ಕಂಗಾಲಾಗಿದ್ದ ಜನಗಳಿಗೆ ರಾಜಕೀಯ ನಾಯಕರುಗಳು ಶಿಕ್ಷಣದ ರೂಪುರೇಷೆಗಳನ್ನ ಸಿದ್ಧಪಡಿಸಲಿಲ್ಲ. ದೇಶ ಪ್ರೇಮದ ಬಗ್ಗೆ ಸ್ವಾಭಿಮಾನವನ್ನೂ ಬೆಳೆಸಲಿಲ್ಲ. ಹೀಗೆ ಅನೇಕ ಅಂಶಗಳು ಇವತ್ತಿನ ಪರಿಸ್ಥಿತಿಗೆ
ಕಾರಣ ಇರಬಹುದು. ಮೇಡಮ್, ದೇಶ ಪ್ರಗತಿ ಕಾಣಲು ನಿಮ್ಮ ಅನಿಸಿಕೆ ಏನು? ಈ ದೇಶದ ಪ್ರಗತಿಯ ಹೊಣೆ ಜನರ ಮೇಲಿದೆ. ಮತದಾರರು ಕೂಡ ಉತ್ತಮವಾದ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡೋಕೆ ಹಕ್ಕು ಮತ್ತು ಸ್ವಾತಂತ್ರ್ಯಗಳನ್ನ ರೂಢಿಸಿಕೊಂಡ್ರೆ ಆಯ್ಕೆಯಾದ ಜನಪ್ರತಿನಿಧಿಗಳಿಂದ ಸಹಜವಾಗಿ ಉತ್ತಮ ಆಡಳಿತ ದೊರೆಯುತ್ತೆ. ಜನತೆಯ ಪರಿಸ್ಥಿತಿ ಸುಧಾರಣೆ ಆಗಬೇಕು ಅಂದ್ರೆ ಏನ್ ಮಾಡಬೇಕು ಮೇಡಮ್? ವಿಭಿನ್ನ ಭಾಷೆ, ವೈವಿಧ್ಯಮಯ ಸಂಸ್ಕೃತಿ, ಅನೇಕ ಧರ್ಮಗಳ ಅಡಿಯಲ್ಲಿರುವ ಈ ದೇಶಕ್ಕೆ ಸಾಮಾಜಿಕ ವೈರುತ್ಯದ ಜಾತಿ ವ್ಯವಸ್ಥೆ ತೊಡಕಾಗಿರೋದೇ ಒಂದು ದೊಡ್ಡ ದುರಂತ. ಜಾತ್ಯತೀತ ರಾಷ್ಟ್ರ ಅನ್ನೋದು ಬರೀ ಮಾತಲ್ಲಿದ್ರೆ ಸಾಲದು, ಅದು ಆಚರಣೆಯಲ್ಲಿ ಬಂದಾಗ ಮಾತ್ರ ಸಾಧ್ಯ. ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಅವುಗಳಿಗೆ ಪರಿಹಾರವನ್ನ ಹುಡುಕಿ ಜನರ ಸುಖದ ಕನಸುಗಳನ್ನ ನನಸು ಮಾಡೋಕೆ ಉತ್ತಮವಾದ ಕಾರ್ಯಕ್ರಮಗಳನ್ನು ರೂಪಿಸಬೇಕು. ಸರ್ಕಾರ ಇರೋದು ಜನಗಳ ಹಿತಕ್ಕೋಸ್ಕರ, ಹಾಗೆ ಜನತೆ ಇರೋದು ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡೋಕೆ ಮಾತ್ರ ಅನ್ನೋ ಭಾವನೆ ಯಾರಲ್ಲೂ ಬರಬಾರದು. ನಿಮ್ಮ ದೃಷ್ಟಿನಲ್ಲಿ ಇದನ್ನೆಲ್ಲ ಕಾರ್ಯರೂಪಕ್ಕೆ ತರುವಂತ ವ್ಯಕ್ತಿ ಯಾರು? ಇನ್ಯಾರು? ಪ್ರಜೆಗಳಿಗೆ ಆಶ್ವಾಸನೆ ಭರವಸೆಗಳನ್ನ ಚುನಾವಣೆಯಲ್ಲಿ ನೀಡಿ ಗೆದ್ದು ಗದ್ದುಗೆ ಬರುವ ಪ್ರಜಾಪ್ರತಿನಿಧಿಗಳು, ಮಂತ್ರಿಗಳು, ಅವರೆಲ್ಲರ ಮುಖಂಡನಾಗಿರೋ ಮುಖ್ಯಮಂತ್ರಿ ಈ ಕೆಲಸ ಮಾಡಬೇಕು. ಮೇಡಮ್, ಜನರೆಲ್ಲ ಈಗ ಸುಖವಾಗಿದ್ದಾರೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಇಲ್ಲ, ರಾಜಕೀಯದಲ್ಲಿ ದುರಾಡಳಿತ ಹೆಚ್ಚಾಗಿದೆ, ಜಾತಿ ವ್ಯವಸ್ಥೆ ರಾಜ್ಯಗಳನ್ನ ಆಳ್ತಾ ಇದೆ, ರಾಜಕೀಯ ನಾಯಕರುಗಳು ಅಧಿಕಾರಕ್ಕಾಗಿ ಒತ್ತಾಡ್ತಾ ಇದ್ದಾರೆ, ಸಿದ್ಧಾಂತಗಳನ್ನ ಗಾಳಿಗೆ ತೂರಿ ಪಕ್ಷಾಂತರಿಗಳಾಗ್ತಾ ಇದ್ದಾರೆ, ಪಕ್ಷದ ನಿಷ್ಠೆಯನ್ನ ಕೈಬಿಟ್ಟು ಭ್ರಷ್ಟರಾಗಿದ್ದಾರೆ. ಜನಸಾಮಾನ್ಯರ ಸುಖ ದುಃಖಗಳನ್ನ ಯಾರೂ ಕೇಳ್ತಾ ಇಲ್ಲ. ಲಂಚಕೋರರ ಹಾವಳಿ ಮುಗಿಲು ಮುಟ್ಟಿದೆ. ಹೇಗಿರ್ಬೇಕಾದ್ರೆ ಜನರು ಹೇಗೆ ಸುಖವಾಗಿರೋಕ್ ಸಾಧ್ಯ? ಮೇಡಮ್, ನಿಮ್ಮ ಮಗ ಈಗ ಈ ರಾಜ್ಯದ ಸಿಎಂ, ಸಾಮಾನ್ಯ ಜನತೆ ಅವರನ್ನ ಲಂಚ ಸಾಮ್ರಾಟ್ ಅಂತ ಕರೀತಿದ್ದಾರೆ, ಅದಕ್ಕೆ ನೀವೇನ್ ಹೇಳ್ತೀರಾ? ನನ್ನ ಮಗ ಲಂಚಕೋರನಾಗಿದ್ರೆ ನಾನದನ್ನ ಖಂಡಿಸ್ತೇನೆ. ನಾನು ಕೆಲವು ಪತ್ರಿಕೆಗಳಲ್ಲಿ ಈ ಸುದ್ದಿಯನ್ನ ಗಮನಿಸಿದ್ದೇನೆ, ಆದ್ರೆ ಇದು ವಿರೋಧ ಪಕ್ಷಗಳ ಪಿತೂರಿ ಇರಬಹುದು ಅಂತ ಸುಮ್ಮನಾಗಿದ್ದೆ. ಆ ಕಾರಣಕ್ಕೆ ನಾನು ವಿಚಾರಿಸಿಲ್ಲ. ಅದು ಸತ್ಯವೇ ಆಗಿದ್ರೆ ನಾನು ಅಂಥದ್ರ ವಿರುದ್ಧ ಹೋರಾಟ ಮಾಡ್ತೇನೆ. ನನಗೆ ನನ್ನ ಮಗ ಮುಖ್ಯ ಅಲ್ಲ, ದೇಶ ಮುಖ್ಯ, ಜನಗಳ ಹಿತ ಮುಖ್ಯ. ಹಿಡಿಸಿದೆ ಸನಿಹವ ಪ್ರಿಯ ನಂಗು ನಿಂಗು ವಯಸ್ಸಿದೆ ಪ್ರೀತಿ ಗುಂಗು, ಹಿಡಿಸಿದೆ ಸನಿಹವ ಪ್ರಿಯ ನಾನೇ ನಿನ್ನ ರಾಣಿಯು ನೀನೆ ನನ್ನ ರಾಜನು, ಕಾರಿನಲ್ಲೇ ಹೋಗುವ ಪ್ರೇಮ ತೀರ ಸೇರುವ ನಾ ಪರೆಯೋಣ ಹೊಸ ಪ್ರೇಮ ಕಥೆ ಪರಿ ಪ್ರೀತಿ ನೀನಿದ್ರೆ ಜೊತೆ ಮೆಲ್ಲ ಮೆಲ್ಲನೆ ಬಾ ನಂಗು ನಿಂಗು ವಯಸ್ಸಿದೆ ಪ್ರೀತಿ ಗುಂಗು ಹಿಡಿಸಿದೆ ಸನಿಹವ ಪ್ರಿಯ ಅಕ್ಕ ಇತ್ತ ನೋಡೋದೆ
ನಿಂಗು ಹಿಡಿಸಿದೆ ಸನಿಹ ಬಾಪ್ರಿಯ ನಂಗು ನಿಂಗು ವಯಸ್ಸಿದೆ ಪ್ರೀತಿಗಂಗು ಹಿಡಿಸಿದೆ ಸನಿಹ ಬಾಪ್ರಿಯ ವಿವೇಕ್ ನಂದಿತಾ, ನಿಮ್ಮಿಬ್ರಿಗೂ ಬಹಳ ಬ್ರೈಟ್ ಫ್ಯೂಚರ್ ಇದೆ. ಈ ಪಿಕ್ಚರ್ ರಿಲೀಸ್ ಆದ್ಮೇಲೆ ನಿಮ್ಮಿಬ್ರಿಗೂ ನಾಲ್ಕೈದು ಪಿಕ್ಚರ್ ಸಿಗೋದ್ರಲ್ಲ ಅನುಮಾನನೇ ಇಲ್ಲ. ಸರ್, ಬಿ ಕೆ ಟಿ ನಮ್ಗಿರ್ಲಿ ಸರ್. ಫಸ್ಟ್ ಪ್ರಿಂಟ್ ಬರ್ಲಿ ರೀ, ಆಮೇಲೆ ಮಾತಾಡೋಣ. ನಿಮ್ ಸಿನಿಮಾದ ಮೇಲೆ ನಂಬಿಕೆ ಇಟ್ಟು 5 ಲಕ್ಷ ರೂಪಾಯಿ ಅಡ್ವಾನ್ಸ್ ಅಂದಿನಿ, ತಗೊಳ್ಳಿ ಸರ್. ಇರ್ಲಿ ಇರ್ಲಿ, ಹಣ ಎಲ್ಲಿ ಹೋಗುತ್ತೆ ಸರ್? ಲಕ್ಷ್ಮಿ ಬಂದಾಗ ಬೇಡ ಅನ್ಬಾರ್ದು, ತಗೊಳ್ಳಿ, ಬೆಲೆ ಆಮೇಲೆ ಮಾತಾಡೋಣ. ಆಯ್ತು, ಥ್ಯಾಂಕ್ ಯು ಪ್ಲೀಸ್. ಹಲೋ ಸರ್, ನೀವಾ? ಹಾ, ಈಗ ತಾನೇ ಶೂಟಿಂಗ್ ಪ್ಯಾಕಪ್ ಆಯ್ತು, ಬರ್ತಿದ್ದಾಳೆ, ಅವಳ ಹತ್ರನೇ ಕೊಡ್ತೀನಿ, ಮಾತಾಡಿ. ಯಾರು ಮಮ್ಮಿ? ಸಿಎಂ ಸಾಹೇಬ್ರು. ಆ ಮುದಿಗೋಬೆ ಹತ್ರ ನಾನ್ ಮಾತಾಡಲ್ಲ ಸರ್. ಅವಳು ತುಂಬಾ ಸುಸ್ತಾಗಿದ್ದಾಳೆ, ಆಮೇಲೆ ನಾನೇ ಫೋನ್ ಮಾಡಿಸ್ತೀನಿ. ಓಕೆ ಸರ್. ಯಾಕೆ ಮಮ್ಮಿ ಸುಳ್ಳು ಹೇಳ್ತೀಯಾ? ನಂದಿತಾ, ನಿನ್ಗಿನ್ನು ಚಿಕ್ಕ ವಯಸ್ಸು, ನಿನ್ಗಿದೆಲ್ಲ ಅರ್ಥ ಆಗೋದಿಲ್ಲ. ಸಿಎಂ ಸಾಹೇಬ್ರ ಇಷ್ಟಗಳನ್ನ ತಿರಸ್ಕಾರ ಮಾಡೋದು ಒಳ್ಳೇದಲ್ಲ. ನಮಸ್ಕಾರ ಮೇಡಮ್. ನಮಸ್ಕಾರ. ಏನಿದು? ಸಿಎಂ ಸಾಹೇಬ್ರು ನಿಮ್ಗೆ ಇದನ್ನ ಕೊಟ್ಕಳಿಸಿದ್ದಾರೆ. ಮಮ್ಮಿ, ಇಟ್ಸ್ ಗೆಟಿಂಗ್ ಲೇಟ್. ಕೊಡಿ ಕೊಡಿ. ಥ್ಯಾಂಕ್ ಯು ಥ್ಯಾಂಕ್ ಯು. ಈ ರಾಜ್ಯದಲ್ಲಿ ಭ್ರಷ್ಟಾಚಾರ ಮಿತಿಮೀರಿ ಹೋಗ್ತಾ ಇದೆ. ಅದರಲ್ಲೂ ಈ ಜನಾರ್ದನ್ ರಾವ್ ಸಿಎಂ ಆದ್ಮೇಲಂತೂ ಯದ್ವಾ ತದ್ವಾ ಹೆಚ್ಚಾಗ್ಬಿಟ್ಟಿದೆ. ಆ ಸಿಎಂ ಗಂತೂ ಮಾನ ಮರ್ಯಾದೆನೇ ಇಲ್ಲ, ಸತ್ಯಾಧಾರದ ಬಗ್ಗೆ ಸ್ವಲ್ಪನೂ ಕಾಳಜಿ ಇಲ್ಲ. ಇವನ ಆಡಳಿತದಲ್ಲಿ ಬಡವರು ಇನ್ನೂ ಬಡವರಾಗ್ತಾನೆ ಇದ್ದಾರೆ, ಶ್ರೀಮಂತರು ಇನ್ನೂ ಶ್ರೀಮಂತರಾಗ್ತಿದ್ದಾರೆ. ಅಷ್ಟೇ ಅಲ್ಲ ಸರ್, ರೌಡಿಸಂ ಅನ್ನೋದು ಕಾನೂನನ್ನ ಮೀರಿ ನಿಂತಿದೆ. ಸರ್ಕಾರ ರೌಡಿಸಂ ಸಲಾಂ ಹೊಡೆದು ಗುಲಾಂನ ಕೂತಿದೆ. ಹಂಗಾಗಿ ಧರ್ಮ, ರೌಡಿಸಂ ಅಂತ ತಕ್ಷಣ ನೆನಪಾಯ್ತು, ನಿನಗೆ ಮೋಸ ಮಾಡಿ ಮನೆ ಕಿತ್ಕೊಂಡಲ್ಲ, ಆ ರೌಡಿ ಹೆಸರೇನು? ನೀಲನಗೌಡ ಪಾಟೀಲ್. ಅವನಿಗೆ ಸಪೋರ್ಟ್ ಮಾಡಿದ್ದು ಆ ಸಬ್ ರಿಜಿಸ್ಟ್ರಾರ್ ಧರ್ಮ ತಾನೆ? ಹೌದು ಸರ್, ಅವನೇ. ಆ ಧರ್ಮಶಾಚಿಗೆ ಒಂದ್ ಧಮಕಿ ಹಾಕು ಮತ್ತೆ. ಹಲೋ, ಹೌದು, ನೀವ್ಯಾರು? ನಿನ್ನ ಪಾಲಿನ ಯಮ ಈ ಧರ್ಮ. ನಿನ್ನ ಲಂಚಕೋರತನಕ್ಕೆ ಅಂತ್ಯ ಹಾಡೋಕ್ ರೆಡಿ ಆಗಿರೋ ಸತ್ಯ. ನೀನ್ ಮನುಷ್ಯನ? ಯಾವಾಗ್ಲೂ ಲಂಚಕ್ಕೆ ಬಾಯಿ ಬಿಡ್ತೀಯಲ್ಲ, ಸದ್ಯದಲ್ಲೇ ನಿನ್ ಬಾಯಿ ಮುಚ್ಚಿಸ್ತೀವಿ. ನೋಡ್ತಾ ಇರು, ನಿನ್ನ ಮನೆ ಆಫೀಸ್ ನ ರೈಡ್ ಮಾಡಿಸ್ತೀವಿ. ನಿಮ್ಮ ಮತ ಯಾರಿಗೆ? ನೀಲನಗೌಡ ಪಾಟೀಲರಿಗೆ. ನೀಲನಗೌಡ ಪಾಟೀಲರಿಗೆ. ನೀಲನಗೌಡ ಪಾಟೀಲರಿಗೆ. ನಿಮ್ಮ ಮತ ಯಾರಿಗೆ?
ಹಲೋ ಸರ್, ನಾನು ಸಬ್ ರಿಜಿಸ್ಟರ್ ಧನಪಾಲ್ ಮಾತಾಡ್ತಾ ಇರೋದು. ಓ ಏನಪ್ಪಾ, ಚೆನ್ನಾಗಿದ್ಯಾ? ಅಯ್ಯೋ ಚೆನ್ನಾಗಿರೋದು ಎಲ್ಲಿಂದ ಬಂತು ಪಾಟೀಲ್ ರೇ? ಯಾಕೋ ಏನಾಯ್ತು? ನಿಮ್ ಹೆಸರಿಗೆ ಮನೆ ರಿಜಿಸ್ಟರ್ ಮಾಡ್ಕೊಟ್ನಲ್ಲ, ಆ ಮನೆ ಓನರ್ ಸಂಗೀತ್ ಮೇಶ್ ಮಗ ಧರ್ಮ ಧಮ್ಕಿ ಆಗ್ತಾ ಇದ್ದಾನೆ, ಲೋಕಾಯುಕ್ತರಿಗೆ ಹೇಳ್ತೀನಿ ಅಂತ ಹೆದರ್ಸ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಅವನ ಹಿಂದೆ ಯುವಸೇನೆ ಇದೆ. ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಈ ಸಂಕಟದಿಂದ ನೀವೇ ನನ್ನ ಕಾಪಾಡಬೇಕು. ಹೌದಾ? ಬಂದೆ ಬಂದೆ, ಒಂದ್ ನಿಮಿಷ ನೀವಿಲ್ಲ ಇರಿ. ಆಯ್ತು ಸರ್. ಹೇಳಾನೇನ್, ನಿನ್ನ ನಾನೇನ್ ಕಾಪಾಡೋದು? ಆ ಮನೆನ ನನ್ನ ಹೆಸರು ಮಾಡ್ಕೋಬೇಕಾದ್ರೆ ನಿನ್ಗೆ 2 ಲಕ್ಷ ರೂಪಾಯಿ ಲಂಚ ಕೊಟ್ಟಿದ್ದೀನಿ. ಆ ಧರ್ಮಂಗೆ ತಿಳಿಯೋಕ್ಕೋಸ್ಕರ 10,000 ರೂಪಾಯಿನೂ ಕೊಟ್ಟಿದ್ದೀನಿ. ಅಲ್ಲಿಗೆ ನನ್ನ ನಿನ್ನ ಸಂಬಂಧ ಮುಗ್ದಾಯ್ತು. ನೋಡೋ, ನಾನು ಕಾರ್ಪೊರೇಷನ್ ಎಲೆಕ್ಷನ್ ನಿಂತಿದ್ದೀನಿ. ಈ ವಿಷಯ ಏನಾರು ಗೊತ್ತಾದ್ರೆ ನನ್ನ ಗೆಲುವಿಗೆ ಸಂಚಕಾರ ಬರುತ್ತೆ. ಈ ಗುಟ್ಟನ್ನ ರಟ್ ಮಾಡ್ದೆ ನಾನು ಮಗನೆ ಇನ್ನ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. 10 ಕೊಲೆ ಮಾಡ್ದವನ್ಗೆ ಇನ್ನೊಂದ್ ಕೊಲೆ ಮಾಡೋದು ಯಾವ ದೊಡ್ಡ ವಿಷಯನೋ? ಪಡಿದ್ರೆ ಪಡಿದ್ರೆ ನಿಧಾನ ಹೋಗ್ರಿ, ದಾರಿ ಬಿಡ್ರಿ. ನೋಡ್ದೆ ದೇವರಾಜ್, ಲಂಚದ ಮಹಿಮೆ, ನೊಂದು ಜನರ ಶಾಪ, ಸ್ವರ್ಗ ನರಕ ಮೇಲಿಲ್ಲ, ಎಲ್ಲ ಇಲ್ಲೇ ಇದೆ. ಅಯ್ಯೋ ಪಾಪ ಅಂತ ಹೇಳೋರು ಯಾರು ಇಲ್ಲ ಇಲ್ಲಿ. ಯಾರ್ ಸಿಗ್ತಾರೆ, ಯಾರು ಬರ್ತಾರೆ? ಅವನಿಗೆ ಹಣದ ಮುಂದೆ ಜನ ಕಾಣೋದೇ ಇಲ್ಲ. ಈಗ ಬಾ ಅಂದ್ರೆ ಯಾರು ಬರ್ತಾರೆ? ಅದಕ್ಕೆ ಆ ದೇವರು ಸರಿಯಾದ ಶಿಕ್ಷೆ ಕೊಟ್ಟ. ಅಪ್ಪ ಲೋ ಧನಪಾಲ, ಇದು ಬೇಕಾಗಿತ್ತ ನಿನಗೆ? ಲಂಚ ಲಂಚ ಅಂತ ಲಕ್ಷಾಂತರ ಜನ ಸುಲಿಗೆ ಮಾಡಿ ಲಕ್ಷಗಟ್ಟಲೆ ದುಡ್ಡಿಟ್ಕೊಂಡಿದೀಯಲ್ಲ, ಏನ್ ಮಾಡ್ತೀಯ ಅದನ್ನೀಗ? ದೇವರಿಗೆ ಸುಖ ಪಡೋ ಅವಕಾಶನೂ ಕೊಡ್ಲಿಲ್ವಲ್ಲಪ್ಪ. ಇವಾಗ ನಿನಗೆ ಬಂದಿರೋ ಕಾಯಿಲೆಗೆ ಡಾಕ್ಟರ್ ಕೊಡೋ ಔಷಧಿಯಿಂದಾನು ಗುಣವಾಗಲ್ಲ ದೇವರಾಣೆ. ನೀನು ಸತ್ತಾಗ ನಿನ್ ಹೆಣ ಹೊತ್ಕೊಡೋದಕ್ಕೆ ಹಣ ಬರೋದಿಲ್ಲ ಕಣಯ್ಯ, ಜನಾನೇ ಬರ್ಬೇಕು. ಅದಕ್ಕೆ ದೊಡ್ಡವ್ರು ಹೇಳೋದು, ಧನಾರ್ಜನೆ ಮಾಡೋಕ್ಕಿಂತ ಜನಾರ್ಜನೆ ಮಾಡು ಅಂತ. ವಿರೋಧಿಪ್ಪೆ, ಮಕ್ಕಳಿಲ್ಲ ಮರಿಲ್ಲ, ನಿಮ್ಗೆ ಯಾಕ್ರಿ ಇಷ್ಟೊಂದು ಹಣದ ದುರಾಸೆ ಅಂತ ಕೇಳಿದ್ರೆ, ನಿನ್ಗ್ಯಾಕೆ ಅಧಿಕಾರ ಇದ್ದಾಗ್ಲೇ ಹಣನ ಸಂಪಾದನೆ ಮಾಡ್ಬೇಕು ಅಂತ ಹೇಳ್ತಿದ್ರು? ಅಮ್ಮ ಒಂದ್ ಕೆಲಸ ಮಾಡಮ್ಮ, ನೀನು ಇವನ್ ಲಂಚದ ಸಂಪಾದನೆ ಇದೆಯಲ್ಲ ದುಡ್ಡು, ಅದನ್ನೆಲ್ಲ ಅವ್ನ್ ಮಿಕ್ಸಿಗೆ ಹಾಕಿ ಅದ್ರ ಜೊತೆಗೆ ನಿನ್ ಕಣ್ಣೀರ್ ಸ್ವಲ್ಪ ಸೇರಿಸಿ ಚೆನ್ನಾಗಿ ಅರದು ಕುಡಿಸ್ಬಿಡು. ಈಗ ಇವನ್ ಲಕ್ಪ ಹೊಡೆದ್ರ ಮೈಗೆ ಅದನ್ನೇ ತಿಕ್ಕಿ ಮಸಾಜ್ ಮಾಡಿಬಿಡು, ಏನು ಗುಣ ಆದ್ರೂ ಆಗ್ಬಹುದು. ಈ ಪಶ್ಚಾತ್ತಾಪ ಪಟ್ಟು ಏನು ಪ್ರಯೋಜನ ಇಲ್ಲ ರೀ. ನಿಮ್ ದುರ್ಗುಣ ನೋಡಿನಿ, ಆ ದೇವ್ರ ನನ್ನ ಮಂಜೆ ಮಾಡ್ಬಿಟ್ಟ. ಇಲ್ಲಮ್ಮ ನೀನು ತಪ್ಪ ತಿಳ್ಕೊಂಡಿದೀಯ, ಈ ಲಂಚಕೊಂಡು ರಕ್ತನ ಹಂಚ್ಕೊಂಡು ಹುಟ್ಟೋದಕ್ಕೆ ಆ ಹುಟ್ಟೋ ಮಕ್ಕಳೇ ಮನ್ಸು ಮಾಡ್ಲಿಲ್ಲ ಕಣಮ್ಮ, ಅದಕ್ಕೆ ನೀ ಬಂಜಿ ಆಗಿದೀಯ ತಾಯಿ. ಅಮ್ಮ ಇಂತ ಪಾಪಿಯ ಸೇವೆ ಮಾಡೋದ್ರಿಂದ ನಿನ್ನ ಪಾಪ ಜಾಸ್ತಿ ಆಗಿತ್ತೆ, ಇವನ ದೇವರಾಣೆ ನಿನ್ ಪುಣ್ಯ ಬರೋದಿಲ್ಲ. ಲಂಚ ತಗೊಳ್ಳೋರಿಗೆಲ್ಲ ಇವನೊಂದು ಪಾಠ ಆಗಬೇಕು ಅನ್ನೋದಾದ್ರೆ, ಇವನ ಸೇವೆಯಲ್ಲಿ ಸಿಕ್ಕಿ ಸಂಕಟ ಪಡೋ ಬದಲು ಇವನಿಗೆ ಮರ್ಸಿ ಕಿಲಿಂಗ್ ಇಂಜೆಕ್ಷನ್ ಕೊಡಿಸಿ ಸಾಯಿಸ್ಬಿಡು, ಆವಾಗ ನಿನಗೆ ಬಿಡುಗಡೆ ಸಿಗುತ್ತೆ. ನಡಿವಯ್ಯ ಸುಮ್ನೆ ಇರ್ರಿ, ಏನಕ್ ತಿಳ್ಕೊತಾ ಇದ್ದೀರಾ? ಅವ್ರು ಹೇಳಿದ್ದು ಸರಿಯಾಗೇ ಇದೆ. ಹಲೋ, ನಾನು ಪ್ರಭಾವತಿ. ಓ ಸರ್, ನೀವ ಸರ್? ನಮಸ್ಕಾರ ಸರ್. ನೀನು ಬರೀ ನಮಸ್ಕಾರದಲ್ಲೇ ಇರ್ತೀಯೋ ಅಥವಾ ಏನ್ ಸರ್ ನೀವ್ ಹೀಗೆ ಹೇಳ್ತಾ ಇದ್ದೀರಾ? ಮೊನ್ನೆ ನಂದಿತ ಶೂಟಿಂಗ್ ಮುಗಿದ ತಕ್ಷಣ ಕೇಳಿದ್ಲು, ನಿಮ್ಗೆ ಎಷ್ಟೊಂದ್ ಸಲ ಫೋನ್ ಟ್ರೈ ಮಾಡಿದೆ ಆದ್ರೆ ನಿಮ್ ಫೋನ್ ಎಂಗೇಜ್ ಅಂತಾನೆ ಬರ್ತಾ ಇತ್ತು. ಓಲ್ಡ್ ಏಜ್ ಅಲ್ಲಿರೋ ನನ್ ಹತ್ರಾನೆ ನೀನು ಎಂಗೇಜ್ ಸುಳ್ಳುಗಳನ್ನ ಹೇಳ್ತೀಯ? ಏನ್ ಮಾಡ್ತಿದ್ದಾಳೆ ನಿನ್ ಮಗಳು, ಮಲಗಿದಾಳ ಅಥವಾ ಬ್ಯೂಟಿ ಪಾರ್ಲರ್ ಹೋಗಿದಾಳ? ಸರ್ ಯಾಕೆ ಹೀಗೆಲ್ಲ ಅನುಮಾನ ಪಡ್ತಾ ಇದ್ದೀರಾ? ಮನೇಲೆ ಇದ್ದಾಳೆ ಸರ್, ಡೈರೆಕ್ಟ್ ತಿಪ್ಟೂರ್ ಬಸವರಾಜ್ ಅವ್ರು ಬಂದಿದ್ದಾರೆ, ಕತೆ ಕೇಳ್ತಿದ್ದಾಳೆ ಸರ್. ನೀನು ಕತೆ ಬರ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು,
ಈಗ ಕತೆ ಹೇಳಿದ ಸಾಕು, ಆಮೇಲೆ ಅವಳ ಕೇಳ ಫೋನ್ ಮಾಡಿಸು. ಆಯ್ತು ಸರ್, ಮಾಡಿಸ್ತೀನಿ. ಯಾಕಮ್ಮ ಕಥೆ ಕೇಳ್ತಾ ಇದ್ದಾಳೆ ಅಂತ ರೀಲ್ ಬಿಡ್ತಾ ಇದೀಯ? ನನ್ ಸಂಕಟ ಏನು ಅಂತ ನಿನ್ಗೆ ಅರ್ಥ ಆಗೋವರೆಗೂ ನಾನು ಸುಳ್ಳು ಹೇಳಲೇಬೇಕಮ್ಮ, ಇದು ಅನಿವಾರ್ಯ. ಓ ಅಮ್ಮ, ಮುಖ ಹೊಡೆದಾಗ ಹೇಳ್ಬಿಡು ನನ್ನ ಮಗಳಿಗೆ ನಿಮ್ ಹತ್ರ ಮಾತಾಡೋಕೆ ಇಷ್ಟ ಇಲ್ಲ ಅಂತ. ನಂದಿತಾ, ಬದುಕು ತುಂಬಾ ದೊಡ್ಡದಮ್ಮ. ಒಂದು ಬಳ್ಳಿ ಬೆಳಿಬೇಕು ಅಂದ್ರೆ ಅದಕ್ಕೆ ಮರದ ಆಸರೆ ಬೇಕೇ ಬೇಕು. ಆ ಮರ ಎಂಥದ್ದು, ಆ ಬಳ್ಳಿಯ ಇಷ್ಟ ಕಷ್ಟಗಳು ಎಂಥವು ಅಂತ ಅರ್ಥ ಆಗದೆ ನನ್ನ ಮನಸ್ಸು ತೊಳಲಾಡ್ತಿದೆ. ಓ, ಆ ಸಿಎಂ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಬಿಟ್ಟಾಕಮ್ಮ, ಗೋಲಿ ಮಾರೋ. ಹಾಗಾಗಲ್ಲಮ್ಮ, ಅವ್ರನ್ನ ಎದ್ರಾಕೊಳ್ಳೋದಕ್ಕೆ ಆಗೋದಿಲ್ಲ. ಅಧಿಕಾರದಲ್ಲಿರೋ ಆಸೆ ಪಟ್ಟದನ್ನ ಈಡೇರಿಸ್ಕೊಳ್ಳೋದಕ್ಕೆ ಏನ್ ಬೇಕಾದ್ರೂ ಕೊಡ್ತಾರೆ, ಏನ್ ಬೇಕಾದ್ರೂ ಮಾಡ್ತಾರೆ, ಅದೇ ನನಗ್ ಚಿಂತೆ. ಮಮ್ಮಿ, ಮಗಳಿಗೆ ನೀನು ತಾಯಿ ಆಗ್ಬೇಕು ಅಷ್ಟೇ, ಅದನ್ನ ನೀನು ಹೇಗ್ ಕಾಪಾಡ್ಕೊಳ್ತೀಯೋ ಅದು ನಿನಗ್ ಬಿಟ್ಟಿದ್ದು. ನಂದಿತಾ, ನೀನ್ ದೊಡ್ಡ ನಟಿ ಆಗ್ಬೇಕು, ದೊಡ್ಡ ಬಂಗ್ಲೆಯಲ್ಲಿ ವಾಸ ಮಾಡ್ಬೇಕು, ದೊಡ್ಡ ದೊಡ್ಡ ಕಾರ್ಗಳಲ್ಲಿ ಓಡಾಡ್ಬೇಕು, ನಿನ್ನ ಆಸೆಗಳೆಲ್ಲ ಈಡೇರ್ಬೇಕು, ಅದೇ ನನ್ ಕನಸಮ್ಮ. ಮಮ್ಮಿ, ನನಗೆ ನನ್ನದೇ ಆದ ಕನಸುಗಳಿವೆ, ನಿನ್ನ ಕನಸುಗಳನ್ನ ನಾನ್ ಕಾಣೋಕ್ ಆಗಲ್ಲ. ಐ ಆಮ್ ಸಾರಿ. ನಂದಿತಾ, ನೀಲನಗೌಡ ಪಾಟೀಲರಿಗೆ ಜೈ! ನೀಲನಗೌಡ ಪಾಟೀಲರಿಗೆ ಜೈ! ನೀಲನಗೌಡ ಪಾಟೀಲರಿಗೆ ಜೈ! ಗುರುತಿಗೆ ನೀವಿದೆ ಏರಿಯಾದವರ? ನೀಲನಗೌಡ ಪಾಟೀಲರಿಗೆ ಜೈ! ಎಷ್ಟು ಜನ ಇದ್ದೀರಾ? ನಾವು ನಾಲ್ಕ್ ಜನ. ಇವ್ರು ನಾಲ್ಕ್ ಜನ ಇದ್ದಾರೆ, ಇನ್ನು 300 ರೂಪಾಯಿ ಕೊಡು. ತಗೊಳ್ಳಿ. ಇದೇನು ಅರ್ಥವಾಗುತ್ತೆ, ಆದ್ರೆ ಇದೇನು ಅಂತ ಅರ್ಥವಾಗ್ಲಿಲ್ಲ. ಇದು ಹಣ, ಚೆನ್ನಾಗಿ ಕುಡಿದು ಮಜಾ ಮಾಡಿ ಬೆಳಗ್ಗೆ ನಮ್ ಕತ್ತೆಗೆ ಓಟ್ ಹಾಕ್ಬೇಕು. ಅಂದ್ರೆ ಇದು ಚುನಾವಣೆ ಅಲ್ಲ, ನೋಟಿನ ಚಲಾವಣೆ. ನಮ್ಮ ಓಟನ್ನ ನಿಮ್ಮ ನೋಟಲ್ಲಿ ಕೊಂಡ್ಕೊತಾ ಇದ್ದೀರಿ. ಏನಪ್ಪ ಇದು, ನ್ಯಾಯನಾ? ಏ ಮುದ್ಕ, ನ್ಯಾಯ ಅನ್ಯಾಯ ಇದೆಲ್ಲ ಇಲ್ಲಿ ಬೇಕಾಗಿಲ್ಲ. ನಿನಗ್ ನೋಟು, ನಮಗ್ ಓಟು, ಅಷ್ಟೇ. ಯಾಕೋ ಮುದಿಯ ಹಂಗ ನಗ್ತಾ ಇದ್ಯಾ ನೋಡು? ಒಂದ್ ವೇಳೆ ನಮ್ ಕತ್ತೆ ಗುರ್ತಿಗೆ ಏನಾದ್ರೂ ಓಟ್ ಹಾಕ್ಲಿಲ್ಲ ಅಂದ್ರೆ ಚಿಂದಿ ಚಿಂದಿ ಉಡಾಯಿಸ್ಬಿಡ್ತೀನಿ. ದಯವಿಟ್ಟು ಕತ್ತೆ ಗುರ್ತಿಗೆ ಓಟ್ ಹಾಕಿ, ನಾವಿನ್ ಬರ್ತೀವಿ. ಹಲ್ಕಾ ನನ್ನ ಮಕ್ಕಳು ಮನೆ ಮನೆಗೆ ಹೋಗಿ ಅಪ್ಪ ಅಣ್ಣ ಅಂತ ಭಿಕ್ಷೆ ಬಿಡ್ತಾರೆ. ಇದು ನಮ್ಮ ದೇಶದ ಪರಿಸ್ಥಿತಿ. ವಿದ್ಯೆ ಬೇಡ, ಬುದ್ಧಿ ಬೇಡ, ಅನುಭವ ಬೇಡ, ಧ್ಯೇಯ ಬೇಡ, ಧೋರಣೆ ಬೇಡ. ಮೂರ್ ಕೊನೆ ಆ ರೇಪು ಮಾಡಿದ್ರೆ ಸಾಕು, ಯಾವ ಕತ್ತೆ ಬೇಕಾದ್ರೂ ನಿಂತ್ಕೊಂಡು ಎಲೆಕ್ಷನ್ ಅಲ್ಲಿ ಗೆದ್ದು ಪ್ರತಿನಿಧಿ ಆಗ್ಬಿಡ್ಬಹುದು. ಇಂಥವ್ರಿಗೆ ಓಟ್ ಹಾಕ್ಬೇಕಾ, ಗೆಲ್ಲಿಸ್ಬೇಕಾ, ನಮ್ಮ ಪ್ರತಿನಿಧಿಗಳು ಅಂತ ಕಳಿಸ್ಬೇಕಾ? ಅಮ್ಮ ಭಾರತಾಂಬೆ, ಇಂಥ ಪ್ರಜಾಪ್ರತಿನಿಧಿಗಳು ನಿಮಗೆ ಬೇಕಾ ಅಮ್ಮ? ನೋಡ್ರ, ನೀವೆಲ್ಲರೂ ಟೈಟ್ ಆಗಿದ್ದೀರಾ, ಸೀದಾ ಮನೆಗೆ ಹೋಗ್ಬಿಡಿ. ಏಯ್ ಬರ್ರ ಇಲ್ಲಿ, ನೀವೆಲ್ಲರೂ ಯಾವತ್ತ ಮನೆಗೆ ಹೋದ್ರೆ ಜೋಡಿ ತಗೊಂಡ್ ಹೊಡಿತಾರೆ. ತಗೊಳ್ಳಿ ಲಕ್ಷ್ಮಿ, ಲಕ್ಷ್ಮಿ ತಗೊಂಡ್ ಮನೆಗೆ ಹೋಗಿ. ತಗೊಳ್ಳ ಬರ್ಲಿ, ಸ್ವಲ್ಪ ಕುಡಿಯಕ್ಕಾಗಿಲ್ಲ, ಹೋಗ್ಸಡೆ ಸಿಗ್ಬಿಡ್ತಾರೆ, ಕುಡಿದ್ಬಿಡ್ತಾರೆ. ಏಯ್ ಇನ್ನೆಲ್ಲ ಹೋಗ್ಬೇಡಿ, ಸೀದಾ ಮನೆಗೆ ಹೋಗ್ಬೇಕು. ನಮಸ್ಕಾರ, ಮಂಕಿ ಕ್ಯಾಪ್ ಹಾಕ ಬಂದಿರಾ, ಚಳಿ ಆಯ್ತಾಯ್ತಾ? ಹೌದು ಕಣೋಣ. ಡೋಂಟ್ ಬರ್ರಿ, ಇದನ್ ತಗೊಳ್ಳಿ, ಮೈಯೆಲ್ಲ ಬೆಚ್ಚಗಾಗ್ಬಿಡ್ತದೆ. ಅಭ್ಯಾಸ ಇಲ್ಲಣ್ಣ. ಮತ್ತೆ ಯಾಕೆ ಇಲ್ಲಿಗೆ ಬಂದ್ರಿ? ಎಲೆಕ್ಷನ್ ಅಲ್ಲಿ ಸೀಟ್ ತಗೊಳಕ್ಕೆ ಏನ್ ಕ್ವಾಲಿಫಿಕೇಶನ್ ಬೇಕು ಅಂತ ತಿಳ್ಕೊಳ್ಳೋಣ ಅಂತ ಬಂದ್ವಿ. ಅಟ್ ಲೀಸ್ಟ್ ಒಂದ್ ಮೂರ್ ಮರ್ಡರ್ ಮಾಡಿರ್ಬೇಕು, ಒಂದ್ ಐದು ಸರಿನಾರು ಜೈಲಿಗೆ ಹೋಗಿ ಬಂದಿರ್ಬೇಕು. ಈಗ ನಾನ್ ನೋಡಿ, ಒಂದ್ ಸರಿ ಜೈಲಿಗೆ ಹೋಗಿ ಬಂದಿನಿ, ಹತ್ತು ಮರ್ಡರ್ ಮಾಡಿದ್ದೀನಿ. ನೋಡಿ, ನಾನ್ ಚುನಾವಣೆ ನಿಂತಿದ್ದೀನಿ ಗೊತ್ತಲ್ಲ, ನಾಳೆ ಬೆಳಿಗ್ಗೆನೆ ಬಂದು ನೀವು ನನ್ನ ಕತ್ತೆ ಗುರುತಿಗೆ ಓಟ್ ಹಾಕ್ಬೇಕು, ಮರಬೇಡಿ. ಬೆಳಿಗ್ಗೆ ಯಾಕಣ, ಈಗ್ಲೇ ಹಾಕ್ಬಿಡ್ತೀವಿ. ಏನ್ ತಲೆ ಕೆಟ್ಟು ಬಿಡೋರಪ್ಪ ಇವರು, ಎಲ್ಲಿ ಅಂದ್ರೆ ಅಲ್ಲಿ, ಯಾವಾಗ ಅಂದ್ರೆ ಅವಾಗ ಓಟ್ ಹಾಕ್ಬಾರ್ದು. ಇವತ್ತು ಕಾರ್ಪೊರೇಷನ್ ಎಲೆಕ್ಷನ್ ಅಲ್ಲಿ ಗೆದ್ದು ತನ್ನ ಕಡೆಯವರಿಂದ ಹಾರ ಹಾಕಿಸ್ಕೊಂಡು ಅವ್ರು ಹಾಕೋ ಜೈಕಾರ ಕೇಳಿಸ್ಕೊಂಡು ಕುಡ್ದಾಡಬೇಕು ಅಂತಿದ್ದ. ಆದ್ರೆ ಆ ದೇವರು ಅವನ ಹಣೆಯಲ್ಲಿ
ರಾತ್ರಿನೇ ನೆಗೆದು ಬಿಡೋ ಹಾಗೆ ಶರ ಬರೆದು ಬಿಟ್ಟಿದ್ದ. ಈ ಘಟನೆ ನೋಡಿದ ಮೇಲೆ ಈ ದೇಶದ ರಾಜಕಾರಣಿಗಳ ಅಧಿಕಾರಿಗಳ ಲಂಚ್ ಕೊಡ್ತಾರ ಎಷ್ಟು ಮಿತಿ ಮೀರಿದೆ ಅಂದ್ರೆ, ಜನ ಒಂದಿನ ದಂಗೆ ಎದ್ದು ಲಂಚ್ ಕೊಡ್ನ ಸಿಕ್ ಸಿಕ್ಕಲ್ಲಿ ಕೊಂದ ಹಾಕೋದ್ರಲ್ಲಿ ಅನುಮಾನವೇ ಇಲ್ಲ. ಹಲೋ ಪ್ರಭಾವತಿ. ಓ ನೀವ, ಅದ್ಭುತ ಬುದ್ಧಿ. ನೀನು ಅಡ್ಡ ಬೀಳ್ತಾನೆ ಇರ್ತೀಯ, ಆದ್ರೆ ನನ್ನನ್ನ ಅಡ್ಡ ಬೀಳಿಸೋದ್ ಯಾವಾಗ? ಇನ್ನೇನು ಹತ್ರ ಬಂತು ಅಂತಾನೆ ತಿಳ್ಕೊಳ್ಳಿ. ಏನು ಹತ್ರ ಬಂತು ಏನು? ಅದು ಯಾವತ್ತು ನಿನ್ನ ಮಗಳನ್ನ ನೋಡಿದ್ರು, ಅವಳು ಬಂದು ಬಂದು ನನ್ನ ಕಣ್ಣು ಮುಂದೆ ಕುಣಿತಾ ಇರ್ತಾಳೆ. ಹೌದು, ಈಗ ನಿನ್ನ ಮಗಳು ಏನ್ ಮಾಡ್ತಾ ಇದ್ದಾಳೆ? ಮಲಗಿದಾಳೆ, ಇರಿ ಎಬ್ಬಿಸ್ಬಿಡ್ತೀನಿ. ಹಾ ಬೇಡ ಬೇಡ ಬೇಡ, ನನ್ನ ಚಿಗರೆ ಮರಿ ಕನಸನ್ನ ಡಿಸ್ಟರ್ಬ್ ಮಾಡ್ಬೇಡ. ತಾವು ದಯಮಾಡಿ ಸಂಜೆ ನಮ್ಮ ಮನೆಗೆ ಬರ್ಬೇಕು. ಯಾಕೆ? ನನ್ ಮಗಳು ಬರ್ತಾಳೆ. ಏನಂದೆ ಪ್ರಭಾವತಿ? ಕ್ಷಮಿಸ್ಬೇಕು, ನಂದಿತ ನನ್ ಮಗಳಲ್ಲ, ನಿಮ್ ಹುಡುಗಿ. ಈಗ ನನ್ನ ಮನಸ್ಸಿಗೆ ಸಮಾಧಾನ ಆಯ್ತು. ನನ್ನ ದೇಹಕ್ಕೆ ವಯಸ್ಸಾಯ್ತು ಅಂತ ನನಗೆ ಅನ್ಸೋದೇ ಇಲ್ಲ. ಯಾಕೆ ಗೊತ್ತಾ? ಇಷ್ಟ ಆಗೋದು ಇಷ್ಟ ಪಡೋದು ಎಲ್ಲ ಮನಸ್ಸಿಗೆ ಸಂಬಂಧಪಟ್ಟ ವಿಷಯ. ಈ ಕಣ್ಣಿದೆಯಲ್ಲ, ಅದು ಏನೇನೋ ಇಷ್ಟಪಡುತ್ತೆ, ಅದಕ್ಕೆ ವಯಸ್ಸಿನ ಲೆಕ್ಕಾನೇ ಇಲ್ಲ. ಪ್ರಭಾವತಿ, ನಿನಗೂ ಹಾಗೆ ಅನ್ಸಲ್ವಾ? ಇರ್ಲಿ ಬಿಡು ಪ್ರಭಾವತಿ, ನಿಜ ಹೇಳಬೇಕು ಅಂದ್ರೆ ಈ ಸಿಎಂ ಪದವಿಗಿಂತ ನಿನ್ನ ಮಗಳೇ ಹೆಚ್ಚಿಷ್ಟ ನನಗೆ. ಅದು ನನ್ನ ಮಗಳ ಅದೃಷ್ಟ. ಅದಲ್ಲ ಮುಖ್ಯ, ನಾನು ಸಿಎಂ ಪದವಿ ಇಷ್ಟಪಟ್ಟೆ, ಅದು ನನಗೆ ಸಿಕ್ತು. ಈಗ ನಿನ್ನ ಮಗಳನ್ನ ಇಷ್ಟಪಡ್ತಾ ಇದ್ದೀನಿ, ಅವಳು ನನಗೆ ಸಿಗಬೇಕು. ಎಲ್ಲಿಗೆ ಹೋಗ್ತಾಳೆ? ಸಿಕ್ಕೇ ಸಿಗ್ತಾಳೆ. ಆ ಚಿಗರೆ ಮರಿ ಬರ್ತಡೇ ವಿಷಯ ನೀನ್ ಹೇಳಿದ ಮೇಲೆ ನಾ ತಿಳ್ಕೋಬೇಕಾ? ನನಗ್ ಗೊತ್ತಿದೆ ಪ್ರಭಾವತಿ, ಅವಳು ಖುಷಿಯಾಗಿ ಚಿಂಕೆ ತರ ಓಡಾಡ್ಕೊಂಡಿರ್ಲಿ ಅಂತ ಅವಳಿಗೊಂದು ಬಂಗ್ಲೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಸರ್, ನೀವು ಕೊಡುಗೈ ದೊರೆ ಸರ್. ಅದಕ್ಕೆ 2 ಕೋಟಿ ರೂಪಾಯಿ ಗೊತ್ತಾ, ಫುಲ್ಲಿ ಫರ್ನಿಶ್. ಓ, ನೀವು ಕಲಿಯುಗದ ಕರ್ಣ ಸರ್, ಕಲಿಯುಗದ ಕರ್ಣ. ಅಷ್ಟೊಂದು ಹೆಚ್ಚಿಗೆ ಖುಷಿ ಪಡಬೇಡ, ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟಾತು. ಪ್ರಭಾವತಿ, ನನ್ನ ಪಿ ಎ ಕೈಲಿ ಆ ಬಂಗ್ಲೆದು ಕೀ ಕೊಟ್ಟು ಕಳಿಸಿದ್ದೀನಿ. ಇವತ್ತು ನಿನ್ನ ಮಗಳ ಬರ್ತ್ಡೇ ಪಾರ್ಟಿ ಆ ಬಂಗ್ಲೆಲೇ ಆಗ್ಬೇಕು, ನಾನು ಒಬ್ಬನೇ ಗೆಸ್ಟ್. ಓಕೆ ಸರ್, ನೀವ್ ಹೇಳಿದ ಹಾಗೆ ಆಗ್ಲಿ. ಆಯ್ತು ಸರ್. ಅವರನ್ನೇ
ಸರ್. ಹಾ ಬಂದ್ಯ? ತಗೊಳ್ಳಿ ಸರ್ ಕಿ. ಯಾರು ಕೊಡ್ತಾ ಇದೆಯಾ ಕಿ? ನಾನು ಕೀ ಕೊಡೋದಕ್ಕೆ ಕೇಳಿದ್ದು ನಂದಿತಾ ಮೇಡಮ್ಗೆ. ಸರ್ ನಾನು ನಂದಿತಾ ಮೇಡಮ್ ಮನೆಗೆ ಹೋಗಿದ್ದೆ. ಮಮ್ಮಿ ಹಾ ಕೀ ಕೊಡಿಲಿ. ತಗೋಮ್ಮ. ಹಲೋ ಮಿಸ್ಟರ್ ಪ್ರಕಾಶ್. ಹಲೋ ಹೇಳಿ ಮೇಡಮ್. ಆಗ್ಲೋ ಈಗ್ಲೋ ಸಾಯೋ ಆ ಮುದಿಗೊಬ್ಬೆ, ನಿನ್ನ ಸಿಎಂಗೆ ಹೇಳು. ನಂದಿತಾ ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು ಮಾತಾಡು. ಮಮ್ಮಿ ಮಧ್ಯೆ ಮಾತಾಡ್ಬೇಡ. ಮೈ ತುಂಬ ರೋಗ ತುಂಬಿಕೊಂಡು ಒಂದು ಬೊಕ್ಸ್ ಟ್ಯಾಬ್ಲೆಟ್ಸ್ ತಗೊಂಡು ಬದುಕ್ತಾ ಇರೋ ಆ ನಿನ್ನ ಸಿಎಂಗೆ ಹೇಳು. ಹಣ ಆಸ್ತಿ ಅಂತಸ್ತಿನ ಆಸೆ ತೋರಿಸಿದ್ರೆ ಹರಿಯದ ಹುಡುಗಿರು ಬಲೆಗೆ ಬೀಳ್ತಾರೆ, ಹೇಳ್ದಾಗೆಲ್ಲ ಕುಣಿತಾರೆ, ಬೇಕಾದಾಗೆಲ್ಲ ಸೆರೆಗ ಹಾಸ್ತಾರೆ ಅಂತ ತಿಳ್ಕೋಬೇಡ ಅಂತ ನಿನ್ನ ಸಿಎಂಗೆ ಹೋಗಿ ಹೇಳು. ಆಸೆಗೊಂದು ಮಿತಿ ಇರಬೇಕು, ಪ್ರೀತಿಗೊಂದು ರೀತಿ ನೀತಿ ಇರಬೇಕು. ಮೇಡಮ್ ಸಿಎಂ ನಿಮ್ಮನ್ನ ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾರೆ. ಶಟ್ ಅಪ್, ಹೇಳ್ದಷ್ಟು ಕೇಳು. ತಗೋ ಕೀ. ನಂದಿತಾ ಏನ್ ಮಾಡ್ತಾ ಇದ್ಯಾ? ಮನೆಗೆ ಬಂದಿರೋ ಭಾಗ್ಯಲಕ್ಷ್ಮಿನ ಒದ್ದು ತಳ್ತಾ ಇದ್ಯಾ? ಮಮ್ಮಿ ಇದು ಭಾಗ್ಯ ಅಲ್ಲ, ಒಬ್ಬ ಸಿನಿಮಾ ನಟಿ ಅಂದ್ರೆ ಮೈ ಮಾರ್ಕೊಂಡು ಬದುಕೋಳಲ್ಲ, ಕಲಾ ಸೇವೆ ಮಾಡೋಡು. ಹೇಳಿದ್ ಗೊತ್ತಾಗ್ಲಿಲ್ವಾ? ಫಸ್ಟ್ ಜಾಗ ಖಾಲಿ ಮಾಡು. ಐ ಸೇ ಗೆಟ್ ಔಟ್. ಮೈ ತೋರಿಸ್ಕೊಂಡು ಕುಣಿಯೋ ಅವಳಿಗೆ ಅಷ್ಟೊಂದು ಕೊಬ್ಬ. ಸರ್ ನಾನು ಎಷ್ಟು ಹೇಳಿದ್ರು ಅವಳು ಕೇಳಲಿಲ್ಲ ಸರ್ ನನ್ನ ಮಾತನ್ನ. ಅವಳು ಏನು ಮಾಡಬೇಕು ಅಂತ ನನಗೆ ಗೊತ್ತಿದೆ. ಸರ್ 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 ನನ್ನ ಮಾತು ಕೇಳಿ ಸರ್, ಪ್ಲೀಸ್ ಸರ್ ಸರ್ ನನ್ನ ಮಾತು ಕೇಳಿ ಸರ್ ಸರ್ ಪ್ಲೀಸ್ ಸರ್ ಯೋಜನೆ ಸ್ಥಳ ನೀನೆಲ್ಲ ಬಿದ್ದಿರು. ಸರ್ ನನ್ನ ಹಿಂದೆ ಯಾರು ಬರೋದು ಬೇಡ. ಈ ಲಂಚದಲ್ಲಿ ಇಲ್ಲಿ ಯಾಕೆ ಹೋಗ್ತಾ ಇದೆ? ಮಗಳು ಯಾಕೆ ಸರ್ ಈ ಕೋಪ ಮಾಡ್ಕೋತೀರಾ? ಅವಳಿನ ಚಿಕ್ಕ ಹುಡುಗಿ, ಅವಳಿಗೇನು ಅರ್ಥ ಆಗೋದಿಲ್ಲ. ಅರ್ಜೆಂಟ್ ಮಾಡಬೇಡಿ ಸರ್, ನಾನು ಅವಳ ಒಪ್ಪಿಸ್ತೀನಿ ಅಲ್ಲಿವರೆಗೂ. ನೀನು ಹೇಳ್ದಾಗೆಲ್ಲ ಕೇಳೋಕ್ಕಲ್ಲ ನಾನು ಇಲ್ಲಿಗೆ ಬಂದಿರೋದು, ಗೊತ್ತಾಯ್ತಾ? ಎಲ್ಲ ಅವಳು ತೆರೆಸಲಿದ್ದಾಳೆ ಸರ್. ನೀನ್ ಇಲ್ಲೇ ಇರು ಸರ್. ನಂದಿತಾ ನಂದಿತಾ ನೀನೊಬ್ಳೇ ಇಲ್ಲಿ ಏನ್ ಮಾಡ್ತಾ ಇದೀಯಾ? ಚಂದ್ರನ್ ಹುಡುಕ್ತಾ ಇದ್ದೀನಿ. ನೀನು ಚಂದ್ರನ್ನ ಹುಡುಕ್ತಾ ಇರೋದು ಗೊತ್ತಾಗಿಯೇ ನಾನಿಲ್ಲಿಗೆ ಬಂದಿದ್ದು. ನಂದಿತಾ ನನ್ನ ಪಾಲಿಗೆ ನೀನೇ ಚಂದ್ರ. ನೀನಿರೋ ಈ ಜಾಗನೇ ಬೆಳದಿಂಗಳು ತುಂಬಿರೋ ಚಂದ್ರ ಲೋಕ. ಕವಿತೆ ಬೇರೆ ಬರೀತೀರಾ? ನಿನ್ನಂಥ ಸುಂದರಿ ಎದುರಿಗಿದ್ರೆ ಎಂಥ ದಡ್ಡನೋ ಕವಿ ಆಗ್ತಾನೆ. ಅಂತಹದ್ರಲ್ಲಿ ನಾನು ನಿನ್ನ ಸೌಂದರ್ಯೋಪಾಸಕ. ಕಾಳಿದಾಸ ಆಗೋದ್ರಲ್ಲಿ ಆಶ್ಚರ್ಯ ಏನು? ಫ್ಯಾಂಟಾಸ್ಟಿಕ್, ವಾ ವಾ, ಬಹಳ ಚೆನ್ನಾಗಿ ಕನಸು ಕಾಣ್ತೀರಾ. ನೀನು ಮನಸ್ಸು ಮಾಡಿದರೆ ನಾವಿಬ್ಬರು ಮೋಡದಲ್ಲಿ ತೇಲಾಡಬಹುದು, ಕಾಮನ ಬಿಲ್ಲಿನ ಮೇಲೆ ಜಾರಬಹುದು, ಭೂಮಿ ಆಕಾಶದ ಮಧ್ಯೆ ಜೇನಿನ ಸ್ವರ್ಗ ಸೃಷ್ಟಿ ಮಾಡಿ ಈಜಾಡಬಹುದು. ಅದು ಈ ವಯಸ್ಸಿನಲ್ಲಿ. ಹೃದಯ ಹೃದಯಗಳ ಮಧ್ಯೆ ವಯಸ್ಸು ಅಡ್ಡಿ ಬರೋದಿಲ್ಲ. ಅದು ನಿಮ್ಮ ಭ್ರಮೆ. ನೀನ್ ಹೇಳ್ತಾ ಇರೋದು ಸತ್ಯ, ಹಾಗೆ ನಾನು ಹೇಳ್ತಾ ಇರೋದು ಸತ್ಯ. ನಂದಿತಾ ನೀನು ಏನು ಬೇಕಾದರೂ ಕೇಳು, ಆದರೆ ನೀನು ನನಗೆ ಬೇಕು. ನನಗೆ ಚಂದ್ರ ಬೇಕು, ಚಂದ್ರನಂಥ ಸುಂದರ ಬೇಕು. ಇದನ್ನೆಲ್ಲ ನೀವು ಕೊಡೋಕ್ ಸಾಧ್ಯನಾ? ನಂದಿತಾ ನೀನು ಈ ರಾಜ್ಯದ ಸಿಎಂ ಹತ್ರ ಮಾತಾಡ್ತಿದ್ದೀನಿ ಅನ್ನೋದನ್ನ ಮರಿಬೇಡ.
ಐ ಆಮ್ ಸಾರಿ, ನೀನೊಬ್ಬ ಭಿಕ್ಷುಕ. ಎಷ್ಟು ಸೊಕ್ಕು ನಿನಗೆ! ನಾನು ಇಷ್ಟಪಟ್ರೆ ನೂರಾರು ಹುಡುಗಿಯರು ನನ್ನ ಹತ್ರ ಬರ್ತಾರೆ. ನಾನು ಏನೋ ನಿನ್ನ ಇಷ್ಟಪಟ್ಟು ಬಂಗಲೆ ಕೊಡಿಸಿದ್ರೆ ಬಾಯಿಗೆ ಬಂದಂಗೆ ಮಾತಾಡ್ತೀಯೇನೆ? ಅಪ್ಪಿಕೊಳ್ಳೋಕೆ ಕನಿಷ್ಠ ಒಪ್ಪಿಗೆನಾದ್ರೂ ಬೇಡವೇ? ಯೌವನದ ಗಡಿ ದಾಟಿ ಮುಪ್ಪಾಗಿರೋ ಮೈಗೆ ಯಾಕೆ ಬೇಕು ಹೆಣ್ಣಿನ ಚಪಲ? ಖಂಡಿತ ಹಠ ಮಾಡಿಬೇಡ. ಒಂದೇ ಒಂದು ಸಾರಿ ನಿನಗೆ ಬೇಕಾದ್ದೆಲ್ಲ ಸಿಗುತ್ತೆ. ಹೆಣ್ಣಿಗೆ ಬೆಲೆ ಕಟ್ಟೋ ನಿನಗೆ ಚಪ್ಪಲಿ ಹೊಡಿಬೇಕು. ಎಷ್ಟು ಸೊಕ್ಕು ನಿನಗೆ! ಚಪ್ಪಲಿ ಹೊಡಿತೀಯ ನನಗೆ? ಬಿಡು ಬಿಡು ನನ್ನ, ಬಿಡು. ಅಯ್ಯೋ ರಾಸ್ಕಲ್, ಬಿಡು ಬಿಡು ನನ್ನ, ಬಿಡು ಬಿಡು ನನ್ನ. ನಾನ್ ಸತ್ರು, ನಿನಗ್ ನನ್ ಮೈ ಒಪ್ಸಲ್ಲ. ನನಗೆ ಸೀದಾ ಇದ್ದ ಮೇಲೆ ಬೇರೆಯವ್ರಿಗೂ ಸಿಗಬಾರದು. ನಂದಿತಾ, ನಂದಿತಾ, ಧರ್ಮ. ಏನ್ ಶಾಂತಿ, ಏನಾಯ್ತು? ಸಿ ಎಂ ನಂದಿತನ ಕೊಲೆ ಮಾಡಿದ್ದಾರೆ. ನಾನು ಪೊಲೀಸ್ ಸ್ಟೇಷನ್ ಹೋಗ್ತಾ ಇದ್ದೀನಿ, ನೀನು ಅಲ್ಲಿಗೆ ಬಂದ್ಬಿಡು. ಬೇಗ ಬಾ. ಆಯ್ತು ಬಿಡಿ, ನಾಳೆ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಕೊಡ್ತೀನಿ ಅಂತ ಹೇಳಿದ್ನಲ್ಲ. ಸರ್, ನನ್ನ ಹೆಸರು ಶಾಂತಿ ಅಂತ. ಯಾಕಮ್ಮ ಅಷ್ಟೊಂದು ಗಾಬರಿ ಆಗಿದೆ? ಯಾಕೆ ಕೂತ್ಕೋ. ಥ್ಯಾಂಕ್ ಯು ಸರ್. ಸರ್, ಸಿ ಎಂ ಸಾಹೇಬ್ರು ಸಿನಿಮಾ ನಟಿ ನಂದಿತನ ಅವಳ ಮನೆ ಮಹಡಿಯಿಂದ ಕೆರೆ ತಲೆ ಸಾಯಿಸ್ಬಿಟ್ರು ಸರ್. ಏನಮ್ಮ ಹೇಳ್ತಾ ಇದೀಯ ನೀನು? ಹುಚ್ಚಿ ಅಲ್ಲ ತಾನೆ? ಖಂಡಿತ ಅಲ್ಲ ಸರ್, ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ. ಹಲೋ, ಏನು ನಂದಿತಾ ಸತ್ತೋಗಿದಾಳ? ಆಯ್ತು, ನಾನು ಈಗಲೇ ಪಿಸಿಗಳನ್ನ ಕಳಿಸ್ತೇನೆ, ನಾನು ಆಮೇಲೆ ಸ್ಪಾಟ್ಗೆ ಬರ್ತೇನೆ. ಏ ಬನ್ರಿ ಅಲ್ಲೇ. ಸರ್ ಸರ್, ಚಿತ್ರನಟಿ ನಂದಿತಾ ಸತ್ತೋಗಿದಾಳಂತೆ, ನೀವು ಅವಳ ಮನೆ ಹತ್ರ ಹೋಗಿ, ನಾನು ಆಮೇಲೆ ಬರ್ತೇನೆ. ಸರ್, ನಾನು ಹೇಳಿದ್ ನಿಜ ತಾನೆ ಸರ್? ಹೌದಮ್ಮ, ನಂದಿತಾ ಸತ್ತೋಗಿರೋದು ನಿಜ. ಮತ್ತೆ ಕಂಪ್ಲೇಂಟ್ ತಗೊಳ್ಳಿ ಸರ್. ಏನಮ್ಮ ನಿನ್ ತಲೆ ಕೆಟ್ಟಿದ್ಯಾ? ಯಾರ ಬಗ್ಗೆ ಕಂಪ್ಲೇಂಟ್ ಕೊಡ್ತಿದ್ಯಾ ಅಂತ ಗೊತ್ತಾ ನಿಂಗೆ? ತಪ್ಪು ಯಾರೇ ಮಾಡಿದ್ರು ಅದು ತಪ್ಪಲ್ವಾ ಸರ್? ಹೌದಮ್ಮ, ನಾನು ಒಪ್ಕೋತೀನಿ. ನಿನಗಿನ್ನೂ ವಯಸ್ಸಿದೆ, ಬದುಕಿ ಬಾಳೋ ಕನಸಿದೆ. ಕೋರ್ಟ್ ಬಂದ್ ಸಾಕ್ಷಿ ಹೇಳ್ತೀಯೇನು? ಹೇಳ್ತೀನಿ ಸರ್, ನನ್ ಜೀವ ಹೋದ್ರೂ ಚಿಂತೆ ಮಾಡಲ್ಲ. ಪ್ಲೀಸ್ ನನ್ ಕಂಪ್ಲೇಂಟ್ ತಗೊಳ್ಳಿ ಸರ್. ಆಯ್ತಮ್ಮ ತಗೊಳ್ತೀನಿ. ಮಾದೇವಪ್ಪ ಸರ್, ಇವ್ರ ಕಂಪ್ಲೇಂಟ್ ತಗೊಳ್ರಿ. ಆಯ್ತು ಸರ್, ಬನ್ನಿ ಅಮ್ಮ, ಕೂತ್ಕೊಳ್ಳಿ. ಆಯ್ತು ನೋಡಿರಮ್ಮ. ಸರ್ ವೆರಿ ಗುಡ್, ತುಂಬಾ ಧೈರ್ಯ ಮಾಡಿದೀಯಾ. ನಿನ್ನಂತ ಹೆಣ್ಣು ವ್ಯವಸ್ಥೆ ವಿರುದ್ಧ ಹೋರಾಡೋದು ಅಷ್ಟು ಸುಲಭ ಅಲ್ಲ. ಎಷ್ಟೋ ಜನ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ. ಆದ್ರೆ ಸತ್ಯ ಯಾವತ್ತೂ ಸಾಯಲ್ಲ ಸರ್. ನಿನ್ನಿಷ್ಟ, ಇಲ್ಲಿ ಸೈನ್ ಮಾಡು. ತಗೊಳ್ಳಿ ಅಮ್ಮ, ಇಲ್ಲಿ ಸೈನ್ ಮಾಡಿ. ಬರ್ತೀನಿ ಸರ್. ಆಯ್ತು, ಒಳ್ಳೇದಾಗ್ಲಿ, ಹೋಗಮ್ಮ. ಸಿಎಂ ಮೇಲೆ ಕಂಪ್ಲೇಂಟ್ ಕೊಡ್ತೀಯೇನೆ ಭಿಕಾರಿ? ಬದುಕೋದ್ ಕಲಿಯೇ ಅಂದ್ರೆ ಸಿಎಂ ಬುಡಕ್ಕೆ ಬಾಂಬ್ ಇಕ್ತೀಯಾ? ಹೇಳ ಹೇಳೆ ಮೇಲೆ ಹೇಳ. ದೊಡ್ಡವ್ರ ಮಾಡಿದ್ದನ್ನ ನೋಡಿದ್ರು ನೋಡ್ದಾಗಿರ್ಬೇಕು, ಕಂಡ್ರು ಕಾಣ್ದ ಆಗಿರ್ಬೇಕು. ಪೊಲೀಸ್ ಸ್ಟೇಷನ್ ಬಂದು ಕಂಪ್ಲೇಂಟ್ ಕೊಟ್ರೆ ಸಿಎಂ ಕೈಗೆ ಬೇಡಿನ ಹಾಕ್ತಾರೆ. ಎಷ್ಟೇ ಸಾಕ್ಷಿಗಳಿದ್ರು ಹಸುಕಾಕ್ಬಿಡ್ತೀವಿ, ನೀನೇನು ಮಾಡಕ್ಕಾಗಲ್ಲ. ಕೊಲೆ ಗಡಕ ಸಿಎಂ ಕಳಿಸಿರೋ ನಾಯಿಗಳ ನೀವು? ಹೌದು ಹೌದು ಹೌದು, ನಾವು ನಾಯಿಗಳ.
ಇಲ್ಲಿ ಹಸಿ ಮಾಂಸ ಇದೆ ರುಚಿ ನೋಡೋಣ ಅಂತ ಬಂದ್ವಿ, ಆದ್ರೆ ಇದು ಹಳಸಿದ ಮಾಂಸ. ಲೋ ರಂಗನಾಥ, ಇವಳಿಂದ ನಮಗೆ ನಮ್ ಸಿ ಎಂ ಸಾಹೇಬರಿಗೆ ಯಾವತ್ತಿದ್ರು ಡೇಂಜರ್. ಇವಳು ಬದುಕಿರ್ಬೇಕು. ನಾನು ಎನ್ಕೌಂಟರ್ ಸ್ಪೆಷಲಿಸ್ಟ್. ಕೊಲೆ ಮಾಡೋದು ಅಂದ್ರೆ ಕಾಫಿ ಕುಡ್ದಷ್ಟೇ ಈಸಿ. ರಂಗನಾಥ, ಮಾತಿನಿಂದ ಏನು ಪ್ರಯೋಜನ ಇಲ್ಲ, ಮೊದಲು ಮುಗಿಸಿ ಸ್ವಚ್ಛನೆ ಹೆಣ್ಣ. ಕಮಾನ್ ಹೇಳಮ್ಮ, ಮೊದಲು ತಪ್ಸ್ಕೊಳ್ಳಮ್ಮ. ಹೋಗಮ್ಮ, ಇವ್ರು ಯಾರು ಕಣ್ಣಿಗೆ ಬೀಳ್ದ ಹೊರಗೆ ಹೇಗಾದ್ರೂ ಮಾಡಿ ತಪ್ಸ್ಕೊಂಡು ಇಲ್ಲಿಂದ ಹೋಗಮ್ಮ. ಹೇಗಾದ್ರೂ ಮಾಡಿ ತಪ್ಸ್ಕೊಂಡು ಹೋಗು, ಹೋಗಮ್ಮ. ಎಲ್ಲರೂ ಕಾಣಿಸ್ತಾನೆ ಇಲ್ಲ, ಬರಬ್ಬರಿ ಆಯ್ತು ಹುಡುಗ. ಇನ್ಸ್ಪೆಕ್ಟರ್, ಆ ಹುಡುಗಿ ಎಲ್ಲಿ? ಲೇ ಬಾದಪ್ಪ, ಎಲ್ಲ ಹುಡುಗಿ ಕಳ್ಸ್ಕೊಟ್ಬಿಟ್ಟೆ ಸರ್. ಎಂತ ಕೆಲಸ ಮಾಡಿದಾನೆ, ಬನ್ರಿ. ಎಲ್ಲ ಬನ್ರಿ. ಅಯ್ಯೋ ಶಾಂತಿ, ಬಾರಪ್ಪ ಇಲ್ಲಿ ಸಹಾಯ ಮಾಡಿ. ನಡಿ ನಡಿ, ಮೊದಲು ಆಸ್ಪತ್ರೆ ನಡಿ. ಬೆತ್ತಿಗೆ 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 ನಡಿ, ಆಸ್ಪತ್ರೆಗೆ ಹೋಗಿ ನಡಿ. ಏನಾಗೋಯ್ತು ನಮ್ಮ ರಾಜ್ಯಕ್ಕೆ? ಥೂ, ಆಟೋ ರಿಕ್ಷಾ ಡ್ರೈವರು ರೇಪಿಸ್ತೆ, ಕಾಲ್ ಸೆಂಟರ್ ಡ್ರೈವರು ರೇಪಿಸ್ತೆ, ಕಡೆಗೆ ನಮ್ ಮುಖ್ಯಮಂತ್ರಿಗಳು ರೇಪಿಸ್ತೆ. ಆ ಸಿನಿಮಾ ನಟಿ ನಂದಿತಾ ಅನ್ನ ರೇಪ್ ಮಾಡಕ್ ಹೋಗಿ ಕೊನೆಗೆ ಕೊಂದೇ ಬಿಟ್ಟ ನಮ್ ಮುಖ್ಯಮಂತ್ರಿ. ಯಥಾ ರಾಜಾ ತಥಾ ಪ್ರಜಾ. ಸರ್, ಇದನ್ನ ಹೇಳಕ್ ನಮ್ಮನ್ನ ಇಲ್ಲಿ ಕರ್ಕೊಂಬಂದ್ರ? ಇಲ್ಲಿ ನೋಡಿ ಸರ್, ಇಲ್ಲಿ ನೋಡಿ, ಹಾಸಿಗೆ ಮೇಲೆ ಸಾವು ಬದುಕಿನ ಮಧ್ಯೆ ಹೋರಾಡದ ಮಲಗಿದಾಳಲ್ಲ ಇವಳೇ ಸರ್ ಶಾಂತಿ. ಇವಳಿಗೂ ಮುಖ್ಯಮಂತ್ರಿಗೂ ಏನ್ ಸಂಬಂಧ ಸರ್? ಮುಖ್ಯಮಂತ್ರಿಗಳು ಕೊಲೆ ಮಾಡಿದ್ದನ್ನ ಕಣ್ಣಾರ ನೋಡಿದ ಪ್ರತ್ಯಕ್ಷ ಸಾಕ್ಷಿನೇ ಇವಳು. ಓಹೋ, ಇವಳು ಯಾವ ಪಾಪಕ್ಕೆ ಈ ಶಿಕ್ಷೆ ಹೇಳಿ? ಮುಖ್ಯಮಂತ್ರಿನೇ ಕೊಲೆ ಮಾಡಿರೋದು ಅಂತ ಹೇಳ್ತಾ ಇದೀರಾ, ಪೊಲೀಸ್ ಕಂಪ್ಲೇಂಟ್ ಏನಾದ್ರು ಕೊಟ್ಟಿದ್ದೀರಾ? ಕಂಪ್ಲೇಂಟ್ ಕೊಡೋಕೆ ಅಂತಲೇ ಪೊಲೀಸ್ ಸ್ಟೇಷನ್ ಹೋದ್ಲು ಇವಳು. ಇವಳ ಮೇಲೆ ಕೊಲೆ ಪ್ರಯತ್ನ ಮಾಡಿದ್ರು ಯಾರು? ಮುಖ್ಯಮಂತ್ರಿ ಗೂಂಡಾಗಳು. ಸಿಎಂ ಯಾಕೆ ಗೂಂಡಾಗಳನ್ನ ಕಳಿಸ್ತಾರೆ? ಯಾಕೆ ಅಂದ್ರೆ ಪ್ರತ್ಯಕ್ಷ ಸಾಕ್ಷಿ ಉಳಿಬಾರದು ಅಂತ ನಿಮಗೆ ಗೊತ್ತಿಲ್ವಾ? ಒಬ್ಬ ಸಿಎಂ ಮಾಡಿದ ಕೊಲೆನ ಮುಚ್ಚೋದಿಕ್ಕೆ ಪೊಲೀಸ್ನವರು, ಲಾಯರು, ಡಾಕ್ಟರು, ಗೂಂಡಾಗಳು ಎಲ್ಲರೂ ಪ್ರಯತ್ನ ಪಡ್ತಾ ಇದಾರಲ್ಲ, ಇದ್ಯಾವ ನ್ಯಾಯ ಸ್ವಾಮಿ? ಕಾನೂನು ಎಲ್ರಿಗೂ ಒಂದೇ ಅಲ್ವಾ? ನೋಡಿ, ನೀವು ಪತ್ರಿಕೆಯವರು, ಪ್ರಜಾ ಹಿತಚಿಂತಕರು, ನ್ಯಾಯದ ಪರ ಹೋರಾಡೋ ನ್ಯಾಯವಂತರು, ಸತ್ಯನ ಬಯಲ್ಗೆಳೀರಿ. ಸಿಎಂ ಒಬ್ಬ ಗೋಮುಖ ವ್ಯಾಘ್ರ ಅನ್ನೋದು ಎಲ್ರಿಗೂ ಗೊತ್ತಾಗ್ಲಿ, ಪ್ಲೀಸ್. ವಿರೋಧ ಪಕ್ಷದವ್ರ ಪರ ನೀವೇನ್ ಲಾಬಿ ಮಾಡ್ತಿಲ್ಲ ತಾನೆ? ಯಾರಿಗ್ ಬೇಕ್ರಿ ವಿರೋಧ ಪಕ್ಷ, ಆಡೋ ಪಕ್ಷ ಎಲ್ಲ? ಅದೆಲ್ಲ ಉಪ್ಪಿನಕಾಯಿ ಹಾಕೊಂಡು ನೆಕ್ಲೇನ್ರಿ ನಾನು? ನೋಡ್ರಿ, ನಂದು ಯಾವತ್ತಿದ್ರು ಅನ್ಯಾಯದ ವಿರುದ್ಧ ಹೋರಾಟ. ನೀವೆಲ್ಲದಕ್ಕೆ ಸಪೋರ್ಟ್ ಮಾಡ್ತೀರಿ ಅಂತ ನಿಮ್ಗೆ ಕರ್ಕೊಂಡ್ ಬಂದಿದ್ದೀನಿ. ದಯವಿಟ್ಟು ಇದನ್ನೆಲ್ಲ ಖಂಡಿಸಿ ಬರೀರಿ ಸರ್, ಪ್ಲೀಸ್ ಪ್ಲೀಸ್. ಹ್ಮ್
ನೀವು ಏನು ಮಾಡ್ತೀರೋ ನಂಗೆ ಗೊತ್ತಿಲ್ಲ. ಇನ್ನು 2 ಗಂಟೆಲೆ ಆ ಸಾಕ್ಷಿ ಉಳಿಕೊಳ್ಳು. ಒಂದು ವೇಳೆ ಉಳಿದ್ರೆ ನೀವು ಯಾರೂ ಉಳಿಯೋದಿಲ್ಲ. ನಾನು ಚೀಫ್ ಅಡ್ಮಿನಿಸ್ಟ್ರೇಟರ್. ಮುಖ್ಯಮಂತ್ರಿಗಳು ಏನೇ ಆರ್ಡರ್ ಮಾಡಿದ್ರು ಅದನ್ನ ತಕ್ಷಣ ಕಾರ್ಯರೂಪಕ್ಕೆ ತರೋದು ನನ್ನ ಡ್ಯೂಟಿ ಅಷ್ಟೇ. ನಾನು ಯಾರು ಗೊತ್ತಾ? ಬಿಲ್ಡರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಇದ್ದೀನಿ. ಈ ರಾಜ್ಯದೊಳಗೆ ಎಲ್ಲೆಲ್ಲಿ ಏನೇನು ಯಾವ ತರ ವ್ಯವಸ್ಥೆ ಮಾಡಬೇಕು ಅಂತ ನನ್ನ ತಲೆಯೊಳಗೆ ಎಲ್ಲ ಪ್ಲಾನ್ ಐತಿ. ಗೊತ್ತಣ್ಣ ಹುಡುಗಿ, ಈ ಎಲ್ಲಾ ಕೆಲಸ ಕಾರ್ಯಗಳಿಗೂ ಹಣ ಒದಗಿಸೋ ವ್ಯವಸ್ಥೆ ನಂದು. ನಾನು ಎನ್ಕೌಂಟರ್ ಸ್ಪೆಷಲಿಸ್ಟ್. ನನ್ನ ಆ ಯಮನ ಬ್ರದರ್ ಅಂತಾರೆ. ಏಯ್, ನಾನು ಯಾರು ಗೊತ್ತಾ? ಕಾನೂನು ತಜ್ಞ. ನಿನ್ನನ್ನು ಕೊಂದು ನಾವ್ಯಾರು ಕೊಂದಿಲ್ಲ ಅಂತ ವಾದ ಮಾಡಿ ಗೆಲ್ತೀನಿ ಗೊತ್ತಾ? ನಿನಗೆ ಆಶ್ಚರ್ಯ ಆಗ್ತಾ ಇರ್ಬೋದು, ಒಂದ್ ಹೆಣ್ಣನ್ನು ಸಾಯಿಸೋದಿಕ್ಕೆ ಇಷ್ಟೊಂದು ಜನನ ಅಂತ. ಈ ವ್ಯವಸ್ಥೆ ವಿರುದ್ಧ ಹೋರಾಡಿ ಯಾರು ಜೀವಂತವಾಗಿರೋಕ್ ಸಾಧ್ಯ ಇಲ್ಲ, ಗೊತ್ತಾಯ್ತಾ? ವಿಚಾರಣೆ ಪ್ರಾರಂಭವಾಗಲಿ. ಮಿಸ್ಟರ್ ಜನಾರ್ದನ ರಾವ್, ಚಿತ್ರನಟಿ ನಂದಿತಾಳ ಕೊಲೆ ಆರೋಪ ನಿಮ್ಮ ಮೇಲಿದೆ. ಇದಕ್ಕೆ ನೀವೇನಂತೀರಾ? ಇದು ನನ್ನ ಏಳಿಗೆಯನ್ನು ಬಯಸದೇ ಇರೋ ಜನ ಹೂಡಿರೋ ಒಳ ಸಂಚು, ವಿರೋಧ ಪಕ್ಷದವರ ಪಿತೂರಿ. ಯಾರೋ ಸಿನಿಮಾ ನಟಿ ಜೀವನದಲ್ಲಿ ಬೇಸರ ಪಟ್ಟುಕೊಂಡು ಆತ್ಮಹತ್ಯೆ ಮಾಡಿಕೊಂಡ್ರೆ ಅದಕ್ಕೆ ನಾನು ಹೊಣೆನ? ಅಂದ್ರೆ ಚಿತ್ರನಟಿ ನಂದಿತಾ ಯಾರು ಅಂತ ತಮಗ್ ಗೊತ್ತಿಲ್ಲ? ಗೊತ್ತೇ ಇಲ್ಲ ಅಲ್ವೇ? ಮಿಸ್ಟರ್ ಪಬ್ಲಿಕ್ ಪ್ರಾಸಿಕ್ಯೂಟರ್, ನಾನು ಈ ರಾಜ್ಯದ ಅಧಿಕಾರದಲ್ಲಿರೋ ಜವಾಬ್ದಾರಿಯುತ ಮುಖ್ಯಮಂತ್ರಿ. ಜನಗಳ ಸೇವೆ ಮಾಡೋದಕ್ಕೆ ನನಗೆ 24 ಗಂಟೆಗಳು ಸಾಕಾಗೋದಿಲ್ಲ. ಅಂಥದ್ರಲ್ಲಿ ನಾನು ಸಿನಿಮಾ ಯಾವಾಗ ನೋಡ್ಲಿ? ಯಾವ ಸಿನಿಮಾ ನಟಿ ಬಗ್ಗೆ ಯೋಚನೆ ಮಾಡ್ಲಿ? ನನಗೆ ಯಾವ ಸಿನಿಮಾ ನಟಿಯೂ ಗೊತ್ತಿಲ್ಲ, ನಂದಿತಾ ಎಂಬ ಹುಡುಗಿ ಮೊದಲೇ ಗೊತ್ತಿಲ್ಲ. ನೋಡದೆ ಇರೋ ನಟಿಯನ್ನ ನಾನು ಕೊಲೆ ಮಾಡಿದ್ದೇನೆ ಅಂತ ಸುಳ್ಳು ಆರೋಪ ಹೊರಿಸಿದ್ದಾರೆ. ಯೋರ್ ಆನರ್, ನಾನು ಯಾವ ಕೊಲೆಯನ್ನು ಮಾಡಿಲ್ಲ ಅಂತ ಪ್ರಮಾಣ ಮಾಡಿ ಈ ಕೋರ್ಟ್ಗೆ ತಿಳಿಸ ಬಯಸುತ್ತೇನೆ. ಯೋರ್ ಆನರ್, ಸಾಕ್ಷಿಗಳನ್ನ ವಿಚಾರಣೆ ಮಾಡೋದಕ್ಕೆ ಈ ನ್ಯಾಯಾಲಯ ಅನುಮತಿ ಕೊಡಬೇಕು ಅಂತ ಕೇಳ್ಕೋತೀನಿ ಯುವರ್ ಆನರ್. ಪರ್ಮಿಷನ್ ಗ್ರಾಂಟೆಡ್. ದತ್ತಾತ್ರೇಯ, ದತ್ತಾತ್ರೇಯ, ದತ್ತಾತ್ರೇಯ. ಯಾವಾಗಲೂ ಸತ್ಯವನ್ನೇ ಮಾತಾಡೋ ನಾನು. ನ್ಯಾಯವನ್ನ ಸತ್ಯವನ್ನ ಎತ್ತಿ ಹಿಡಿಯೋ ನ್ಯಾಯಾಧೀಶನ ಮುಂದೆ ಸತ್ಯವನ್ನಲ್ಲದೆ ಇನ್ನೇನು ಹೇಳಕ್ ಸಾಧ್ಯ ಸರ್? ದಯವಿಟ್ಟು ನನಗೆ 4 ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಸ್ವಾಮಿ. ರಾಜಕೀಯ ನಾಯಕರು ಸ್ವಾತಂತ್ರ್ಯ ನಂತರ ಅಧಿಕಾರದ ಅಮಲಿನಲ್ಲಿ ಸತ್ಯ ಧರ್ಮಗಳನ್ನ ಗಾಳಿಗೆ ತೂರಿ ಭ್ರಷ್ಟ ಆದ್ರು. ಅಬ್ಜೆಕ್ಷನ್ ಯುವರ್ ಆನರ್. ಈ ಸಾಕ್ಷಿ ಕೇಸಿಗೆ ಸಂಬಂಧ ಪಡೆದಿರೋ ವಿಷಯ ಹೇಳಿ ಕೋರ್ಟಿನ ದಾರಿ ತಪ್ಪಿಸ್ತಾ ಇದಾರೆ ಯುವರ್ ಆನರ್. ನೋ 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 ನೋ, ಇವ್ರು ಆಡ್ತಾ ಇರೋ ಒಂದೊಂದು ಮಾತು ಯುವರ್ ಆನರ್, ಒಂದೊಂದು ಮಾತು ಈ ಕೇಸಿಗೆ ಸಂಬಂಧಪಟ್ಟಿದ್ದೆ. ಈ ಕೋರ್ಟು ಮೊದಲು ಇವರ ಮಾತನ್ನ ಸಂಪೂರ್ಣವಾಗಿ ಕೇಳಿಸ್ಕೋಬೇಕು ಅಂತ ವಿನಂತಿ ಮಾಡ್ಕೋತಾ ಇದ್ದೀನಿ ಯುವರ್ ಆನರ್. ಅಬ್ಜೆಕ್ಷನ್ ಓವರ್ ರೂಲ್ಡ್. ಲಂಚ ಲಂಚ ಲಂಚ, ಯಾವ ಆಫೀಸಲ್ಲಿ ನೋಡಿದ್ರು ಲಂಚ, ಯಾವ ರಾಜಕಾರಣಿ ನೋಡಿದ್ರು ಲಂಚ, ಯಾವ ಅಧಿಕಾರಿ ನೋಡಿದ್ರು ಲಂಚ. ಈ ದೇಶದಲ್ಲಿ ಸಾಮಾನ್ಯ ಮನುಷ್ಯ ಸುಖವಾಗಿ ಬದುಕೋದು ಯಾರಿಗೂ ಬೇಕಾಗಿಲ್ಲ ಸ್ವಾಮಿ. ಹುಟ್ಟೋ ಮಗುವಿನಿಂದ ಹಿಡಿದು
ಮನುಷ್ಯನ ಮಣ್ಣು ಮಾಡೋವರೆಗೂ ಎಲ್ಲ ಹಂತಗಳಲ್ಲೂ ಲಂಚ ಬೇರ್ಬಿಟ್ಬಿಟ್ಟಿದೆಯಲ್ಲ. ಲಂಚ ಹೆಚ್ಚಾದಂತೆಲ್ಲ ಹಣ, ಹೆಣ್ಣು, ಹೆಂಡ, ಅಧಿಕಾರ ಮನುಷ್ಯನ ಕೈಗೆ ಸಿಕ್ಕಿ ಅವ್ರಿಗೆ ಎಂತ ನೀಚ ಕೆಲಸ ಬೇಕಾದ್ರೂ ಮಾಡಿಸುತ್ತೆ ಅನ್ನೋದಕ್ಕೆ ಈಗ ಈ ಕೇಸೇ ಸಾಕ್ಷಿ. ಮಹಾಸ್ವಾಮಿ, ಬೋನಸ್ ವಯಸ್ಸಲ್ಲಿ ಬದುಕ್ತಾ ಇರೋ ಈ ವ್ಯಕ್ತಿ ಅಂದ್ರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ತಾವಿಷ್ಟಪಟ್ಟಂತ ಸಿನಿಮಾ ನಟಿ ಸಿಗಲಿಲ್ವಲ್ಲ ಅಂತ ಕೊಲೆ ಮಾಡಿದ್ದು ಅಲ್ಲದೆ ಅದನ್ನ ನೋಡಿ ಸಾಕ್ಷಿನ ಕೊಲೆ ಮಾಡಿಸಿದಾರಲ್ಲ, ಎಂಥ ಘೋರ. ಅಬ್ಜೆಕ್ಷನ್ ಯುವರ್ ಆನರ್. ಈ ಸಾಕ್ಷಿ ತಾನು ಕಂಡಿದ್ದನ್ನ ಕೇಳಿದ್ದನ್ನ ಹೇಳೋದ್ ಬಿಟ್ಟು ನೇರವಾಗಿ ಕೊಲೆಗಾರ ಅಂತ ಪಟ್ಟ ಕಟ್ತಾ ಇದಾರೆ. ಕೊಲೆ ಮಾಡಿದವನ್ನ ಕೊಲೆಗಾರ ಅಂದೆ ದೊಡ್ಡ ದೇಶಭಕ್ತ ಅಂತಾರ. ಆರ್ಡರ್, ಆರ್ಡರ್. ಅಬ್ಜೆಕ್ಷನ್ ಓವರ್ ರೋಲ್ಡ್. ಮಹಾಸ್ವಾಮಿ, ನಮ್ಮ ದೇಶ ಯಾವ ದಿಕ್ಕಿಗೆ ಹೋಗ್ತಾ ಇದೆ ಅನ್ನೋದನ್ನ ಗಾಪಿಸ್ಕೊಂಡ್ರೆ ಭಯವಾಗುತ್ತೆ. ನಾನಿವತ್ತು ಘಂಟಾಘೋಷವಾಗಿ ಹೇಳ್ತೀನಿ, ನಮ್ಮ ನಾಡೋ ರಾಜಕಾರಣಿಗಳು ಅಧಿಕಾರಿಗಳು ಹೀಗೆ ಲಂಚ ತಗೋತಾನೆ ಇದ್ರೆ ನಾಳೆ ಜನ ದಂಗೆ ಎದ್ದು ಅವ್ರನ್ನ ಸಿಕ್ ಸಿಕ್ಕಳೆ ಕೊಂದಾಕ್ತಾರೆ ಅನ್ನೋದ್ರಲ್ಲಿ ಏನು ಅನುಮಾನವೇ ಇಲ್ಲ. ಮಹಾಸ್ವಾಮಿ, ನ್ಯಾಯಾಧೀಶರು ದಯಮಾಡಿ ಕೇವಲ ಸಾಕ್ಷಿಗಳನ್ನೇ ಆಧಾರವಾಗಿ ಇಟ್ಕೊಂಡು ತೀರ್ಪು ಕೊಡದೆ ನಡೆದಿರುವ ಘಟನೆಯನ್ನ ಮಾನವೀಯ ಮೌಲ್ಯಗಳ ಆಧಾರವಾಗಿಟ್ಕೊಂಡು ಲಂಚಕೋರ್ನ ಕೊಲೆಗಾರನ ಶಿಕ್ಷಿಸಬೇಕು, ಸತ್ಯವನ್ನ ಎತ್ತಿಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತೇನೆ ಮಹಾಸ್ವಾಮಿ. ಸಾಕ್ಷಿ ಹೇಳಿಕೆ ಪ್ರಕಾರ ಮೈಲಾರ್ಡ್, ನಟಿ ನಂದಿತಾಳ ಕೊಲೆಯನ್ನ ಕಣ್ಣಾರೆ ನೋಡಿದ ಆ ಶಾಂತಿ ಎಲ್ಲಿ ಕೋರ್ಟಿಗೆ ಬಂದು ಸಾಕ್ಷಿ ಹೇಳ್ತಾಳೋ, ಹೇಳಿದ್ರೆ ಎಲ್ಲಿ ತನ್ನ ಬಣ್ಣ ಬಯಲಾಗುತ್ತೋ ಅಂತ ಈ ಆಪಾದಿತ ಶಾಂತಿಯನ್ನ ಕೊಲೆ ಮಾಡಿಸಿದ್ದಾರೆ. ಗೂಂಡಾಗಳನ್ನ ಬಿಟ್ಟು ಕೊಲೆ ಮಾಡಿಸಿದ್ದಾರೆ ಯುವರ್ ಆನರ್. ಅಂದ್ರೆ ಒಂದು ಕೊಲೆ ಮುಚ್ಚೋದಕ್ಕೆ ಮತ್ತೊಂದು ಕೊಲೆ, ಇದರರ್ಥ ಡಬಲ್ ಮರ್ಡರ್. ಈ ಅಪರಾಧದ ತೀವ್ರತೆಯನ್ನ ಗಮನಿಸಿ ಈ ಕೋರ್ಟು ಆಪಾದಿತನಿಗೆ ಶಿಕ್ಷೆ ವಿಧಿಸಬೇಕು ಅಂತ ಕೇಳ್ಕೊತೀನಿ ಯುವರ್ ಆನರ್. ದತ್ತಾತ್ರೇಯ ಅವರೇ, ಈಗ ನೀವು ಹೇಳೋ ಪ್ರಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿನಿಮಾ ನಟಿ ನಂದಿತಾಳನ್ನ ಬಹಳ ಪ್ರೀತಿಸ್ತಾ ಇದ್ರು, ಆದ್ರೆ ನಂದಿತಾಳಿಗೆ ಮುಖ್ಯಮಂತ್ರಿಗಳ ಮೇಲೆ ಪ್ರೀತಿ ಇರಲಿಲ್ಲ, ಅದಕ್ಕೆ ಅವ್ರು ಕೋಪ ಮಾಡಿಕೊಂಡು ಅವಳನ್ನ ಮಾಡಿ ಮೇಲಿಂದ ಕೆಳಗೆ ತಳ್ಳಿ ಕೊಲೆ ಮಾಡಿದ್ರು ಅಂತ ನೀವು ಹೇಳ್ತಾ ಇದ್ದೀರ. ನೋಡಿ, ನಂದಿತಾ ಸತ್ತೋಗಿದ್ದಾಳೆ ಅನ್ನೋದು 100ಕ್ಕೆ 100ರಷ್ಟು ಸತ್ಯ. ಆದ್ರೆ ನೀವು ಆ ಕೊಲೆ ನಡೆದ ಸ್ಥಳದಲ್ಲಿ ಇದ್ರ? ಇಲ್ಲ. ಕೊಲೆ ನೋಡಿದ್ರ? ಇಲ್ಲ. ಯುವರ್ ಆನರ್, ಕೊಲೆ ನಡೆದ ಸ್ಥಳದಲ್ಲೂ ಇರಲಿಲ್ಲ, ಕೊಲೆ ಡೈರೆಕ್ಟ್ ಆಗೂ ನೋಡಿಲ್ಲ. ಇವ್ರು ಯಾವುದೋ ರಾಜಕೀಯ ಕಾರಣಕ್ಕೆ ಅಥವಾ ದುರುದ್ದೇಶ ಇಟ್ಕೊಂಡು ಸುಳ್ಳು ಸಾಕ್ಷಿ ಹೇಳಕ್ಕೆ ಇಲ್ಲಿಗೆ ಬಂದಿದ್ದಾರೆ. ಆದ್ರಿಂದ ಈ ಸಾಕ್ಷಿಯ ಹೇಳಿಕೆಯನ್ನ ಸರಿಯಾಗಿ ಪರಾಮರ್ಶಿಸಿ ವಿಶ್ಲೇಷಿಸಿ ತಾವು ನಮ್ಮ ಗಣ ಮುಖ್ಯಮಂತ್ರಿಗಳನ್ನ ಆರೋಪ ಮುಕ್ತರನ್ನಾಗಿ ಮಾಡಬೇಕು ಅಂತ ನಾನು ಕೋರ್ಟ್ನ ವಿನೀತನ ಕೇಳ್ಕೊಳ್ತಾ ಇದ್ದೀನಿ ಯುವರ್ ಆನರ್. ತೀರ್ಪನ್ನು ಕಾದಿರಿಸಲಾಗಿದೆ. ಓ ಬನ್ನಿ ಬನ್ನಿ ದತ್ತಣ್ಣ, ಕೂತ್ಕೊಳ್ಳಿ. ಅಬ್ಬಾಡಿ, ಅಯ್ಯೋ ರಾಮ. ಜಡ್ಜ್ಮೆಂಟ್ ಏನಾಯ್ತು ದತ್ತಣ್ಣ? ಎಲ್ಲಿ ಜಡ್ಜ್ಮೆಂಟ್ ತರ್ತೀಯಪ್ಪ, ನಾಳೆ ಅಲ್ವಾ ಜಡ್ಜ್ಮೆಂಟ್? ಹಾಗಾದ್ರೆ ಮುಖ್ಯಮಂತ್ರಿಗೆ ಮೇನ್ ಗ್ಯಾರಂಟಿ ಅನ್ನಿ. ಆದ್ರೂ ಆಗ್ಬಹುದು, ಆಗದೆ ಇದ್ರೂ ಇರಬಹುದು. ಹಂಗಂದ್ರೆ ಮುಖ್ಯಮಂತ್ರಿ ಬಿಡುಗಡೆ ಆಗ್ಬಿಟ್ರೆ ಸತ್ಯ, ಧರ್ಮ, ನ್ಯಾಯ ಇನ್ನೆಲ್ಲಿ ಉಳಿಯತ್ತೆ? ಈಗ ಎಲ್ಲಿ ಉಳಿದಿದೆ ನಮ್ ದೇಶದಲ್ಲಿ ಸತ್ಯ, ಧರ್ಮ, ನ್ಯಾಯ ಎಲ್ಲಿ ಉಳಿದಿದೆ? ಕೆಟ್ಟ ನೀನು ಸತ್ಯಕ್ಕೆ ಹೊಂದ್ಕೊಂಡು, ಧರ್ಮಕ್ಕೆ ಹೊಂದ್ಕೊಂಡು, ನ್ಯಾಯಕ್ಕೆ ಹೊಂದ್ಕೊಂಡು ನಾವೇ ಹೊಡೆದ್ಕೊಳ್ಳಿಲ್ವಾ? ಯಾವಾಗ? ಯಾವಾಗ ಅಂದ್ರೆ 1948 ಜನವರಿ 30 ಪಾಪ ಮಹಾತ್ಮ ಗಾಂಧೀಜಿ ಒಂದೇ ಗುಂಡಲ್ಲಿ ಸಾಯೋರು. 3 ಯಾಕೆ ಹೊಡೆದ್ವಿ? ಸತ್ಯಕ್ಕೊಂದು, ನ್ಯಾಯಕ್ಕೊಂದು, ಧರ್ಮಕ್ಕೊಂದು. ಆರ್ಡರ್ ಮುಗಿಸ್ಬಿಟ್ವಿ, ಕ್ಲಾಸ್. ಹಾಗಾದ್ರೆ ವ್ಯವಸ್ಥೆ ಅಷ್ಟೊಂದು ಕೆಟ್ಟೋಗಿದೆ ಅಂತೀರಾ? ಹೊಡೆದ್ರೆ ಮೆಟ್ಟಾಗೆ ನಿಮ್ ವ್ಯವಸ್ಥೆಗೆ. ಅಲ್ರಿ, ಸತ್ಯವಾಗಿರ್ಬೇಕಾದ ಸರ್ಕಾರ ಸತ್ ಕೂತಿದೆ, ಧರ್ಮವಾಗಿರ್ಬೇಕಾದ ಶಾಸಕಾಂಗ ಅವ್ರನ್ನ ಅವರೇ ಮಾರಾಟಕ್ಕೆ ಇಟ್ಕೊಂಡಿದ್ದಾರೆ. ಏನೋ ನಮ್ಮ ದೇಶದ ಪುಣ್ಯ ಚೆನ್ನಾಗಿದೆ, ನ್ಯಾಯಾಂಗ ಸುಭದ್ರವಾಗಿದೆ. ಆದ್ರೆ ಏನ್ ಮಾಡ್ತೀರಿ, ಅದರಲ್ಲಿರೋರು ಮನುಷ್ಯರೇ ತಾನೇ. ಆ ಮನುಷ್ಯರಿಗೆ ಆಡೋ ಪಕ್ಷದವರು ಈ ಕೋರ್ಟ್ನಿಂದ ಆ ಕೋರ್ಟ್ಗೆ, ಆ ಕೋರ್ಟ್ನಿಂದ ಆ ಕೋರ್ಟ್ಗೆ ಸುಮ್ಮನೆ ಏರ್ಸ್ಕೊಂಡು ಹೋಗ್ತೀವಿ ಅಂತ ಆಸೆ ತೋರಿಸಿದ್ರೆ ಬಲಿ ಬಿಡದೆ ಇರ್ತಾರ? ಇನ್ನೊಂದೇನ್ ಗೊತ್ತಾ, ನಮ್ ಕಾನೂನಲ್ಲೇ ಐಬಿದೆ ಕಣ್ರಿ. ಕೂಲಿ ಮಾಡಿದಾನೆ ಅನ್ನಿ ಸಾಕ್ಷಿ ತಗೊಂಡ್ ಮಾಡ್ತಾರೆ, ರೇಪ್ ಮಾಡಿದಾನೆ ಅನ್ನಿ ನೋಡ್ದೊಂದ್ ಕರ್ಕೊಂಡ್ ಮಾಡ್ತಾರೆ, ಬೇಡಪ್ಪ ದರೋಡೆ ಮಾಡಿದಾನೆ ಅನ್ನಿ ಸಾಕ್ಷಿ ತಗೊಂಡ್ ಮಾಡ್ತಾರೆ. ಏನ್ರಿ ಇವನ್ನೆಲ್ಲ ಸಾಕ್ಷಿ ಇಟ್ಕೊಂಡ ಮಾಡ್ತಾರೆ? ಇಲ್ಲ, ನಾವು ಸಾಕ್ಷಿ ತಗೊಂಡೋಗಿ ಕೊಟ್ವಿ ಅಂತ ಇಟ್ಕೊಳ್ಳಿ, ಐ ವಿಟ್ನೆಸ್ ಅಂತ.
ಕಾಸು ಕೊಟ್ಕೊಂಡ್ಕೋತಾರೆ ನನ್ನ ಮಕ್ಕಳು ಇವರು ಕಾಸು ಕೊಟ್ಕೊಂಡ್ಕೋತಾರೆ ಯಾಕೆ ಲೋಕಾಯ್ತರಲ್ವಾ ಅವ್ರು ಸುಮ್ಮನೆ ಬಿಟ್ಟಾರೇನು ಬಿಡದ ಏನ್ ಮಾಡ್ತಾರ್ರಿ ಐದು ವರ್ಷ ಪುಣ್ಯಾತ್ಮ ಘಂಟಾಚಲ ಕೂತಿದ್ರು ಏನ್ ಮಾಡಿದ್ರು ಹಿಡಿದು ಹಿಡಿದು ಒಳಗ ಹಾಕಿದ್ರೆ ವಿನಃ ಶಿಕ್ಷೆ ಮಾಡೋ ಅಧಿಕಾರ ಎಲ್ರಿಗೆ ಕೊಟ್ರು ಇವರು ಅಧಿಕಾರ ಕೊಡ್ತೀವಿ 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 ಅಂತ ಕಾಲ ಕಳೆದ್ರೆ ವಿನಃ ಅವರು ಆಚೆಗೆ ಹೋದ್ಮೇಲೆ ವಾಪಸ್ ಕರ್ಕೊಂಡ್ ಬನ್ನಿ ಅಂದ್ರೆ ಎಲ್ ಕರ್ಕೊಂಡ್ ಬಂದ್ರು ಯಾಕೆ ಅಂದ್ರೆ ಭಯ ಇವ್ರಿಗೆ ಎಲ್ಲಿ ಅವ್ರಿಗೆ ಬುಡಕ್ಕೆ ಬೆಳೆ ಜಿಡ್ಬಿಡ್ತಾರೋ ಇವರು ಅಂತ ತಿಳ್ಕೊಳ್ಳಿ ನೋಡ್ರಿ ಇವೆಲ್ಲ ಸರಿ ಹೋಗಬೇಕು ಅಂದ್ರೆ ಜನ ಎಚ್ಚೆತ್ಕೋಬೇಕ್ರಿ ಓಟ್ ಕೊಡೋ ಜನ ಏಡ್ ಕೊಡೋ ಗೆದ್ದುಕೊಂಡಾಗ್ರೆ ಇವೆಲ್ಲ ಸರಿ ಹೋಗೋದು ಕಣ್ರಿ ಹಾಗಾದ್ರೆ ಚೀಫ್ ಮಿನಿಸ್ಟರ್ಗೆ ಬಿಡುಗಡೆ ಆಗುತ್ತೆ ಅನ್ನಿ ಬಿಡುಗಡೆ ಆಗಿ ಹೊರಗಡೆ ಬರ್ತಾರೋ ಇಲ್ಲ ಒಳಗಡೆ ಹೋಗ್ತಾರೋ ಆ ದೇವರೊಬ್ಬನಿಗೆ ಗೊತ್ತು ವಾದ ವಿವಾದಗಳನ್ನು ಪರಿಗಣಿಸಿ ಪ್ರತ್ಯಕ್ಷ ಸಾಕ್ಷ್ಯಾಧಾರಗಳು ಇಲ್ಲದೇ ಇರುವುದರಿಂದ ಈ ನ್ಯಾಯಾಲಯವು ಮಿಸ್ಟರ್ ಜನಾರ್ದನ್ ರಾವ್ ಅವರನ್ನು ನಿರಪರಾಧಿ ನೀವೇನಾದ್ರೂ ಹೇಳೋದಿದ್ರೆ ಕಟಕಟೆಗೆ ಬಂದು ಹೇಳಿ ಯುವರಾನರ್ ಸ್ವಾತಂತ್ರ್ಯ ಬಂದ ಮೇಲೆ ಜನಸಾಮಾನ್ಯರ ಬದುಕು ಹಸನಾಗತ್ತೆ ಅಂತ ರಾಮರಾಜ್ಯದ ಕನಸು ಕಂಡವಳು ನನ್ನ ಮಗ ಸಣ್ಣವನಿದ್ದಾಗ ಚಿಕ್ಕ ಮಗುವಾಗಿದ್ದಾಗ ನಾನು ಹಾಲುಣಿಸ್ತಾ ಅವನ ಕಿವಿಯಲ್ಲಿ ನಾನು ನೀನು ಬೆಳೆದು ದೊಡ್ಡವನಾದ ಮೇಲೆ ದೊಡ್ಡ ದೊಡ್ಡ ಕೆರೆಗಳನ್ನ ಕಟ್ಟಿಸು ಬಾವಿಗಳನ್ನ ತೋಡಿಸು ಜನಸಾಮಾನ್ಯರನ್ನ ಈ ಪ್ರಜೆಗಳನ್ನ ಪ್ರೀತಿಯಿಂದ ಕಾಣು ದೀನ ದಲಿತರಿಗೆ ನೆರವಾಗು ಜನಸೇವೆಯೇ ಜನಾರ್ದನ ಸೇವೆ ಅಂತ ಅವನ ಕಿವಿಯಲ್ಲಿ ಜೋಗುಳ ಹಾಡ್ತಿದ್ದೆ ಇವನು ಈ ರಾಜ್ಯದ ಚುಕ್ಕಾಣಿ ಹಿಡಿದಾಗ ಅಂದು ನಾನು ಹಾಡಿದ ಜೋಗುಳದ ಹಾಡು ಇಂದು ಜನಸಾಮಾನ್ಯರ ಬದುಕಿಗೆ ತಾರಕ ಮಂತ್ರವಾಗುತ್ತೆ ಅಂತ ಭಾವಿಸಿದ್ದೆ ಆದರೆ ಇವನು ಕುರ್ಚಿ ಮತ್ತು ಅಧಿಕಾರದ ಆಸೆಯಿಂದ ಎಲ್ಲವನ್ನು ಧೂಳಿಪಟ ಮಾಡಿ ತನ್ನ ಸುಖಕ್ಕೋಸ್ಕರವಾಗಿ ಇಡೀ ರಾಜ್ಯವನ್ನೇ ಕಟ್ಲೆ ತಳ್ಳಿದಾನೆ ಹೆಣ್ಣು ಮಧ್ಯ ಅಧಿಕಾರದ ಅಮಲಿನಲ್ಲಿ ಇವನು ಕೊಲೆ ಮಾಡಿದಾನೆ ಈಕೆ ನನ್ನ ಕಕ್ಷಿದಾರನ ಕೊಲೆಗಾರ ಅಂತ ಸಂಬೋಧನೆ ಮಾಡ್ತಾ ಇದ್ದಾರೆ ಯುವರ್ ಆನರ್ ಇಲ್ಲಿ ನನ್ನ ಸ್ನೇಹಿತರು ಪರಿಸ್ಥಿತಿಯ ಗಂಭೀರತೆಯನ್ನ ಅರ್ಥ ಮಾಡ್ಕೋಬೇಕು ಇವರು ಆಫ್ಟರ್ ಆಲ್ ಇವರಿಗೆ ಕ್ಲೈಂಟ್ ಇರಬಹುದು ಯುವರ್ ಆನರ್ ಆದ್ರೆ ಆಪಾದನೆಯನ್ನ ಮಾಡ್ತಾ ಇರುವಂತವರು ಅಪರಾಧಿಯ ಹೆತ್ತ ತಾಯಿ ಹೆತ್ತ ತಾಯಿನೇ ತನ್ನ ಮಗನನ್ನ ಕೊಲೆಗಾರ ಅಂತ ಕರಿಬೇಕು ಅಂದ್ರೆ ಆ ತಾಯಿ ಸಂಕಟ ಎಂಥದ್ದು ಅಂತ ಕೋರ್ಟ್ ಮನಗಾಣಬೇಕು ಹಾಗಾಗಿ ಇವರಿಗೆ ಮಾತಾಡೋದಕ್ಕೆ ಈ ಕೋರ್ಟ್ ಅವಕಾಶ ಕೊಡಬೇಕು ಅಂತ ಪ್ರಾರ್ಥನೆ ಮಾಡ್ಕೋತೀನಿ ಅಬ್ಜೆಕ್ಷನ್ ಓವರ್ ರೂಲ್ಡ್ ನೀವು ಮುಂದುವರಿಸಿ ಯುವರಾನ ನನ್ನ ಮಗ ಅಧಿಕಾರ ಉಳಿಸ್ಕೊಳ್ಳೋಕೆ ಲಂಚ ತಗೊಳ್ತಿದ್ದೀನಿ ಅಂತ ನನ್ನ ಮುಂದೆ ಹೇಳಿದ್ದ ಆದ್ರೆ ತಾನು ಮಾಡಿದ ಕೊಲೆ ಸಾಬೀತಾದ್ರೆ ತನ್ನ ಅಧಿಕಾರ ಕೈ ತಪ್ಪು ಹೋಗಿ ಜೈಲು ಕಂಬಿ ಎಣಿಸಬೇಕಾಗತ್ತೆ ಅಂತ ತಾನು ಕೊಲೆ ಮಾಡಿದ್ದನ್ನ ನೋಡಿದ ಸಾಕ್ಷಿಯನ್ನು ಇವನು ಕೊಲ್ಸಿದಾನೆ ಅದಕ್ಕೆ ಸಾಕ್ಷಿ ಏನು ಸಾಕ್ಷಿ ಆ ಶಾಂತಿ ಸತ್ತ ದಿವಸ ನಾನು ನನ್ನ ಕೊಠಡಿಯಿಂದ ವರಾಂಡಕ್ಕೆ ಬಂದೆ ಆಗ ಸರ್ ನೀವು ಕಳಿಸಿದ ಅಷ್ಟು ಜನ ಸತ್ತು ಸರ್ ಅವರೆಲ್ಲ ಸತ್ರೆ ನನಗೇನಾಗ್ಬೇಕು ಆ ಐ ವಿಟ್ನೆಸ್ ಶಾಂತಿ ಅವಳು ಸತ್ಲ ಅವಳು ಸತ್ತು ಸರ್ ಮೊದಲೇ ಹೇಳಕ್ಕೇನೆ ನಿಮ್ಗೆ ಸತ್ಯ ಶಾಂತಿ ಸತ್ಲಲ್ಲ ಈಗ ನನ್ನ ಮನಸ್ಸಿಗೆ ನೆಮ್ಮದಿ ಸಿಕ್ಕಿ ಆ ಕೊಲೆ ಬಗ್ಗೆ ಯಾವ ಸಾಕ್ಷಿನೂ ಉಳಿದಿಲ್ಲ ಅದನ್ನೆಲ್ಲ ಕೇಳಿಸ್ಕೊಂಡು ನಾನು ಅಲ್ಲೇ ಕುಸ್ತು ಬಿತ್ತು ಇಂಥ ಮಗನ್ನ ನಾನು ಹೆತ್ತಿದ್ದು ಅಂತ ಬಿಕ್ಕಿ ಬಿಕ್ಕಿ ಅತ್ತೆ ಇಂಥ ಭ್ರಷ್ಟನ ಕೈಯಿಂದ ಈ ರಾಜ್ಯದ ಜನತೆಯನ್ನ ಕಾಪಾಡಬೇಕು ಅಂತ ನಾನೇ ಕೋರ್ಟ್ಗೆ ಇವನ ವಿರುದ್ಧವಾಗಿ ಸಾಕ್ಷಿ ಹೇಳಕ್ ಬಂದಿದ್ದೆ ಯುವರಾನ ಈ ರಾಜ್ಯದ ಜನತೆಯನ್ನ ಇಂಥ ಭ್ರಷ್ಟನ ಕೈಯಿಂದ ಕಾಪಾಡಿ ಯುವರಾನ ನೋಡಿಮ್ಮ ನ್ಯಾಯಾಲಯದ ತೀರ್ಪು
ಪ್ರತ್ಯಕ್ಷ ಸಾಕ್ಷಿಗಳ ಆಧಾರದ ಮೇಲೆ ನಿಂತಿರುತ್ತೆ. ಅಪರಾಧಿಗಳನ್ನ ನಿರಪರಾಧಿಗಳು ಅಂತ ಹೇಳೋದು ತಪ್ಪಾಗತ್ತೆ ಯುವರ್ ಆನರ್. ನಿಮ್ಮ ತಳಮಳ ಏನು ಅಂತ ನನಗೆ ಅರ್ಥವಾಗ್ತಿದೆ ತಾಯಿ. ಯುವರ್ ಆನರ್, ನಮ್ ತಾಯಿ ಹೇಳಿದ್ದೆಲ್ಲ ನಿಜ, ಅದನ್ನ ಸುಳ್ಳು ಅಂತ ಹೇಳಿದ್ರೆ ನಮ್ ತಾಯಿ ಒಪ್ಪೋದಿಲ್ಲ. ಯಾಕೆಂದ್ರೆ ಪಾಪ ಆರು ತಿಂಗಳಿಂದ ಅವರಿಗೆ ಹುಚ್ಚಿಡಿದಿದೆ. ಇವರ ಇವರಿಗೆ ಹುಚ್ಚಿಡಿದಿದೆ ಅಂತ ಅನ್ನೋದಕ್ಕೆ ಮೆಡಿಕಲ್ ಸರ್ಟಿಫಿಕೇಟ್ ಇಲ್ಲಿದೆ, ದಯವಿಟ್ಟು ಎವಿಡೆನ್ಸ್ ಅಂತ ಮಾರ್ಕ್ ಮಾಡ್ಕೋಬೇಕು. ನಾನು ಹುಚ್ಚಿ ಅಲ್ಲ, ಇವನು ಸುಳ್ಳು ಹೇಳ್ತಾ ಇದ್ದಾನೆ. ಇದೆಲ್ಲ ಬೋಗಸ್ ಸರ್ಟಿಫಿಕೇಟ್ಗಳು. ಲಂಚ ಸಾಮ್ರಾಜ್ಯದಲ್ಲಿ ಈ ಭ್ರಷ್ಟಾಚಾರಿಗಳು ಸೃಷ್ಟಿ ಮಾಡಿರೋ ಸತ್ಯದ ಸಾವಿನ ಸರ್ಟಿಫಿಕೇಟ್ಗಳು. ನಾನು ಹುಚ್ಚಿ ಅಲ್ಲ, ನಾನು ಹುಚ್ಚಿ ಅಲ್ಲ. ಯುವರ್ ಆನರ್, ಶ್ರೀಮತಿ ಮಂಗಳಾದೇವಿ ಅವರು ಮಾನಸಿಕವಾಗಿ ಅಸ್ವಸ್ಥರಾಗಿರೋದ್ರಿಂದ ಅವರ ಹೇಳಿಕೆಯನ್ನ ಸಾಕ್ಷಿ ಅಂತ ಪರಿಗಣಿಸೋ ಹಾಗಿಲ್ಲ. ಆದ್ದರಿಂದ ನನ್ನ ಕಕ್ಷಿದಾರರನ್ನು ನಿರಪರಾಧಿ ಎಂದು ಪರಿಗಣಿಸಿ ಬಿಡುಗಡೆ ಮಾಡಿ ಅವರನ್ನು ಮತ್ತೆ ಪ್ರಜಾಸೇವೆ ಮಾಡಲು ಅವಕಾಶ ಮಾಡಿಕೊಡಬೇಕೆಂದು ಕೋರ್ಟ್ ಅನ್ನು ಕೋರುತ್ತೇನೆ. ಮಂಗಳಾದೇವಿಯವರು ಮಾನಸಿಕವಾಗಿ ಅಸ್ವಸ್ಥರಾಗಿರುವುದರಿಂದ ಅವರ ಹೇಳಿಕೆಯನ್ನು ಸಾಕ್ಷಿಯಾಗಿ ಪರಿಗಣಿಸಲಾಗುವುದಿಲ್ಲ. ಈ ನ್ಯಾಯಾಲಯವು ಮಾನ್ಯ ಮುಖ್ಯಮಂತ್ರಿಯವರನ್ನು ನಿರಪರಾಧಿ ಎಂದು ಪರಿಗಣಿಸಿ ಖುಲಾಸೆ ಮಾಡುತ್ತದೆ. ಸ್ಥಾನದಲ್ಲಿ ನ್ಯಾಯಕ್ಕೆ ಸಾವು, ಸತ್ಯಕ್ಕೆ ಸಮಾಧಿ. ಸರ್ ಗ್ರೇಟ್ ವಿಕ್ಟರಿ. ಅಮ್ಮ ನ್ಯಾಯ ದೇವತೆ, ನಿನ್ನ ಕಣ್ಣಿಗೆ ಯಾಕೆ ಕಪ್ಪು ಬಟ್ಟೆ ಕಟ್ಟಿದ್ದಾರೆ ಅನ್ನೋದು ಈಗ ಗೊತ್ತಾಯ್ತಮ್ಮ, ಈಗ ಗೊತ್ತಾಯ್ತು. ಕಂಗ್ರಾಚುಲೇಷನ್ ಸರ್. ಥ್ಯಾಂಕ್ ಯು. ಕಂಗ್ರಾಚುಲೇಷನ್ ಸರ್. ಥ್ಯಾಂಕ್ ಯು. ಕಂಗ್ರಾಚುಲೇಷನ್ ಸರ್. ಥ್ಯಾಂಕ್ ಯು ದಳವಾಯ್. ಬೋಲೋ ಭಾರತ ಮಾತಾ ಕೀ ಜೈ. ಅಮ್ಮ ಭಾರತಾಂಬೆ, ನಿನ್ನ ಮಡ್ಲಲ್ಲಿ ಎಂತೆಂತ ಅಮೋಘ ರತ್ನಿಟ್ಕೊಂಡಿದೆ ಅನ್ನೋದನ್ನ ತೋರಿಸ್ಬಿಟ್ಟೆ ತಾಯಿ. ಸತ್ಯಕ್ಕೆ ಸಾವಿಲ್ಲ, ನ್ಯಾಯಕ್ಕೆ ಸೋಲಿಲ್ಲ, ಧರ್ಮದಾರಿ ತಪ್ಪಿಸಕ್ಕೆ ಯಾರ ಕೈಯಿಂದಲೂ ಸಾಧ್ಯವಿಲ್ಲ ಅಂತ ತೋರಿಸ್ಬಿಟ್ಟೆ ಅಮ್ಮ. ಅಮ್ಮ ನಿನ್ನೇ ನಾನು ರಾಜರಾಜೇಶ್ವರಿ ನೋಡ್ತಾ ಇದ್ರಿ ತಾಯಿ. ನಿನ್ನ ರಾಷ್ಟ್ರ ಪ್ರೇಮ ಅಜರಾಮರ, ನಿನ್ನ ತ್ಯಾಗಕ್ಕೆ ಇದು ನನ್ನ ಕೋಟಿ ನಮಸ್ಕಾರ ತಾಯಿ. ಅಪ್ಪ ಮಹಾತ್ಮಾಜಿ, ಲಂಚದ ವಿರುದ್ಧದ ಹೋರಾಟದಲ್ಲಿ ಇರಬೇಕಾದ್ರೆ ಭ್ರಷ್ಟರ ಅಟ್ಟಹಾಸಕ್ಕೆ ನೊಂದು ಬೆಂದು ಹೋದ ಮೂರು ಜನ ನನ್ನ ಜೊತೆಯಾದ್ರು, ಯುವಸೇನೆ ಸೃಷ್ಟಿಸಿದ್ರು. ಆದ್ರೆ ಲಂಚರಹಿತ ಸಾಮ್ರಾಜ್ಯ ನೋಡಬೇಕು ಅಂತ ಇದ್ದವರು ಹೋರಾಟದಲ್ಲಿ ತಮ್ಮ ಪ್ರಾಣಾರ್ಪಣೆ ಮಾಡಿ ಹುತಾತ್ಮರಾದ್ರು. ಮಕ್ಕಳು ಹಾಳಾಗೋದಕ್ಕೆ ತಂದೆ ತಾಯಿಗಳೇ ಕಾರಣ, ಒಂದು ದೇಶದ ಜನತೆ ಹಾಳಾಗೋದಕ್ಕೆ ರಾಜಕೀಯ ನಾಯಕರುಗಳೇ ಕಾರಣ. ಅಪ್ಪ ತಂದೆ, ನಂದೊಂದು ಕೊನೆ ಆಸೆ ನೆರವೇರಿಸ್ಕೊಡ್ತೀಯಪ್ಪ. ಈ ದೇಶ ಉದ್ಧಾರವಾಗಬೇಕಾದ್ರೆ ಮಹಾತ್ಮ ನೀನು ಮತ್ತೊಮ್ಮೆ ಹುಟ್ಟಿ ಬಾರಪ್ಪ. ಸರ್ ದತ್ತು ಸರ್. ಸರ್ ಯಾರಪ್ಪ ನೀವು? ಸರ್ ಬೆಳಿಗ್ಗೆಯಿಂದ ನಿಮ್ಮನ್ನ ಎಲ್ಲೆಲ್ಲೋ ಹುಡುಕಿದ್ವಿ, ಸದ್ಯ ಕೊನೆಗೂ ಸಿಕ್ಕಿದ್ರಲ್ಲ ಸರ್. ಅಯ್ಯೋ ರಾಮ, ಸರ್ಕಾರ ಹುಡುಕುವಂತ ಅಪರಾಧ ನಾನೇನು ಮಾಡಿಲ್ವಲ್ಲ. ಸರ್ ನೀವು ತಪ್ಪು ಮಾಡಿದ್ರಂತ ಯಾರು ಸರ್ ಹೇಳಿದ್ದು? ಅಯ್ಯಯ್ಯ ಏನಿದಲ್ಲ,
ಕಂಗ್ರಾಚುಲೇಷನ್ ಸರ್. ಯಾಕಪ್ಪ? ನಿಮ್ಮ ಜನಸೇವೆನ ಮೆಚ್ಚಿ ನಮ್ಮ ಘನ ಸರ್ಕಾರ ನಿಮ್ಮನ್ನ ಎಂಎಲ್ಸಿ ಗೆ ನಾಮಿನೇಟ್ ಮಾಡಿದೆ. ನಾಚಿಕಾಗಬೇಕು ನಿಮ್ ಸರ್ಕಾರಕ್ಕೆ. ನಿಮ್ಮ ಸರ್ಕಾರಕ್ಕೆ ಮಾನ ಮರ್ಯಾದೆ ಏನು ಇಲ್ವಾ? ನನ್ನ ಬಾಯಿ ಮುಚ್ಚೋದಿಕ್ಕೆ ಈ ಎಂಎಲ್ಸಿ ಇರೋ ಪಟ್ಟಾನ ಲಂಚ ಕೊಡ್ತಾ ಇದ್ದೀರಾ? ನಾನು ಸಾಯೋವರೆಗೂ ಲಂಚ ವಿರೋಧಿ ಆಗಿರೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಸರ್ಕಾರ ಕೊಡೋ ಲಂಚದ ಎಂಎಲ್ಸಿ ಪಟ್ಟ ನನಗೆ ಬೇಕಾಗಿಲ್ಲ. ಬೋಲೋ ಭಾರತ್ ಮಾತಾಕಿ ಜೈ ಜೈ ಕರ್ನಾಟಕ ಮಾತೆ. ಆದರೆ ಇವನು ಕುರ್ಚಿ ಮತ್ತು ಅಧಿಕಾರದ ಆಸೆಯಿಂದ ಎಲ್ಲವನ್ನು ಧೂಳಿಪಟ ಮಾಡಿ ತನ್ನ ಸುಖಕ್ಕೋಸ್ಕರವಾಗಿ ಇಡೀ ರಾಜ್ಯವನ್ನೇ ಕತ್ತಲೆ ತಳ್ಳಿದಾನೆ. ಹೆಣ್ಣು ಮಧ್ಯ ಅಧಿಕಾರದ ಅಮಲಿನಲ್ಲಿ ಇವನು ಕೊಲೆ ಮಾಡಿದಾನೆ. ಈಕೆ ನನ್ನ ಕಕ್ಷಿದಾರನ ಕೊಲೆಗಾರ ಅಂತ ಸಂಬೋಧನೆ ಮಾಡ್ತಾ ಇದ್ದಾರೆ. ಯುವರ್ ಆನರ್, ಇಲ್ಲಿ ನನ್ನ ಸ್ನೇಹಿತರು ಪರಿಸ್ಥಿತಿಯ ಗಂಭೀರತೆಯನ್ನ ಅರ್ಥ ಮಾಡ್ಕೋಬೇಕು. ಇವರು ಆಫ್ಟರ್ ಆಲ್ ಇವರಿಗೆ ಕ್ಲೈಂಟ್ ಇರಬಹುದು ಯುವರ್ ಆನರ್, ಆದ್ರೆ ಆಪಾದನೆಯನ್ನ ಮಾಡ್ತಾ ಇರುವಂತವರು ಅಪರಾಧಿಯ ಹೆತ್ತ ತಾಯಿ. ಹೆತ್ತ ತಾಯಿನೇ ತನ್ನ ಮಗನನ್ನ ಕೊಲೆಗಾರ ಅಂತ ಕರಿಬೇಕು ಅಂದ್ರೆ ಆ ತಾಯಿ ಸಂಕಟ ಎಂಥದ್ದು ಅಂತ ಕೋರ್ಟ್ ಮನಗಾಣಬೇಕು. ಹಾಗಾಗಿ ಇವರಿಗೆ ಮಾತಾಡೋದಕ್ಕೆ ಈ ಕೋರ್ಟ್ ಅವಕಾಶ ಕೊಡಬೇಕು ಅಂತ ಪ್ರಾರ್ಥನೆ ಮಾಡ್ಕೋತೀನಿ. ಅಬ್ಜೆಕ್ಷನ್ ಓವರ್ರೂಲ್ಡ್. ನೀವು ಮುಂದುವರಿಸಿ. ಯುವರ್ ಆನರ್, ನನ್ನ ಮಗ ಅಧಿಕಾರ ಉಳಿಸ್ಕೊಳ್ಳೋಕೆ ಲಂಚ ತಗೊಳ್ತಿದ್ದೀನಿ ಅಂತ ನನ್ನ ಮುಂದೆ ಹೇಳಿದ್ದ. ಆದ್ರೆ ತಾನು ಮಾಡಿದ ಕೊಲೆ ಸಾಬೀತಾದ್ರೆ ತನ್ನ ಅಧಿಕಾರ ಕೈ ತಪ್ಪು ಹೋಗಿ ಜೈಲು ಕಂಬಿ ಎಣಿಸಬೇಕಾಗತ್ತೆ ಅಂತ ತಾನು ಕೊಲೆ ಮಾಡಿದ್ದನ್ನ ನೋಡಿದ ಸಾಕ್ಷಿಯನ್ನು ಇವನು ಕೊಲ್ಸಿದಾನೆ. ಅದಕ್ಕೆ ಸಾಕ್ಷಿ ಏನು? ಸಾಕ್ಷಿ, ಆ ಶಾಂತಿ ಸತ್ತ ದಿವಸ ನಾನು ನನ್ನ ಕೊಠಡಿಯಿಂದ ವರಾಂಡಕ್ಕೆ ಬಂದೆ. ಆಗ ಸರ್, ನೀವು ಕಳಿಸಿದ ಅಷ್ಟು ಜನ ಸತ್ತು ಸರ್. ಅವರೆಲ್ಲ ಸತ್ರದ ನನಗೇನಾಗ್ಬೇಕು? ಆ ಐ ವಿಟ್ನೆಸ್ ಶಾಂತಿ, ಅವಳು ಸತ್ಲ? ಅವಳು ಸತ್ತು ಸರ್. ಮೊದಲೇ ಹೇಳಕ್ಕೇನೆ ನಿಮ್ಗೆ, ಸತ್ಯ ಶಾಂತಿ ಸತ್ಲಲ್ಲ. ಈಗ ನನ್ನ ಮನಸ್ಸಿಗೆ ನೆಮ್ಮದಿ ಸಿಕ್ಕಿ. ಆ ಕೊಲೆ ಬಗ್ಗೆ ಯಾವ ಸಾಕ್ಷಿನೂ ಉಳಿದಿಲ್ಲ. ಅದನ್ನೆಲ್ಲ ಕೇಳಿಸ್ಕೊಂಡು ನಾನು ಅಲ್ಲೇ ಕುಸ್ತು ಬಿತ್ತು. ಇಂಥ ಮಗನ್ನ ನಾನು ಹೆತ್ತಿದ್ದು ಅಂತ ಬಿಕ್ಕಿ ಬಿಕ್ಕಿ ಅತ್ತೆ. ಇಂಥ ಭ್ರಷ್ಟನ ಕೈಯಿಂದ ಈ ರಾಜ್ಯದ ಜನತೆಯನ್ನ ಕಾಪಾಡಬೇಕು ಅಂತ ನಾನೇ ಕೋರ್ಟ್ಗೆ ಇವನ ವಿರುದ್ಧವಾಗಿ ಸಾಕ್ಷಿ ಹೇಳಕ್ ಬಂದಿದ್ದೆ. ಇವರ ಈ ರಾಜ್ಯದ ಜನತೆಯನ್ನ ಇಂಥ ಭ್ರಷ್ಟನ ಕೈಯಿಂದ ಕಾಪಾಡಿ ಇವರ. ನೋಡಿಮ್ಮ, ನ್ಯಾಯಾಲಯದ ತೀರ್ಪು ಪ್ರತ್ಯಕ್ಷ ಸಾಕ್ಷಿಗಳ ಆಧಾರದ ಮೇಲೆ ನಿಂತಿರುತ್ತೆ. ಅಪರಾಧಿಗಳನ್ನ ನಿರಪರಾಧಿಗಳು ಅಂತ ಹೇಳೋದು ತಪ್ಪಾಗುತ್ತೆ ಯುವರ್ ಆನರ್. ನಿಮ್ಮ ತಳಮಳ ಏನು ಅಂತ ನನಗೆ ಅರ್ಥವಾಗ್ತಿದೆ ತಾಯಿ. ಯುವರ್ ಆನರ್, ನಮ್ ತಾಯಿ ಹೇಳಿದ್ದೆಲ್ಲ ನಿಜ. ಅದನ್ನ ಸುಳ್ಳು ಅಂತ ಹೇಳಿದ್ರೆ ನಮ್ ತಾಯಿ ಒಪ್ಪೋದಿಲ್ಲ. ಯಾಕೆಂದ್ರೆ ಪಾಪ 6 ತಿಂಗಳಿಂದ ಅವರಿಗೆ ಹುಚ್ಚಿಡಿದಿದೆ. ಇವರಿಗೆ ಹುಚ್ಚಿಡಿದಿದೆ ಅಂತ ಅನ್ನೋದಕ್ಕೆ ಮೆಡಿಕಲ್ ಸರ್ಟಿಫಿಕೇಟ್ ಇಲ್ಲಿದೆ. ದಯವಿಟ್ಟು ಎವಿಡೆನ್ಸ್ ಅಂತ ಮಾರ್ಕ್ ಮಾಡ್ಕೋಬೇಕು. ನಾನು ಹುಚ್ಚಿಯಲ್ಲ, ಇವನು ಸುಳ್ಳು ಹೇಳ್ತಾ ಇದ್ದಾನೆ. ಇದೆಲ್ಲ ಬೋಗಸ್ ಸರ್ಟಿಫಿಕೇಟ್ಗಳು. ಲಂಚ ಸಾಮ್ರಾಜ್ಯದಲ್ಲಿ ಈ ಭ್ರಷ್ಟಾಚಾರಿಗಳು ಸೃಷ್ಟಿ ಮಾಡಿರೋ ಸತ್ಯದ ಸಾವಿನ ಸರ್ಟಿಫಿಕೇಟ್ಗಳು. ನಾನು ಹುಚ್ಚಿಯಲ್ಲ, ನಾನು ಹುಚ್ಚಿಯಲ್ಲ. ಯುವರ್ ಆನರ್, ಶ್ರೀಮತಿ ಮಂಗಳಾದೇವಿ ಅವರು ಮಾನಸಿಕವಾಗಿ ಅಸ್ವಸ್ಥರಾಗಿರೋದ್ರಿಂದ ಅವರ ಹೇಳಿಕೆಯನ್ನ ಸಾಕ್ಷಿ ಅಂತ ಪರಿಗಣಿಸೋ ಹಾಗಿಲ್ಲ. ಆದ್ದರಿಂದ ನನ್ನ ಕಕ್ಷಿದಾರರನ್ನು ನಿರಪರಾಧಿ ಎಂದು ಪರಿಗಣಿಸಿ ಬಿಡುಗಡೆ ಮಾಡಿ ಅವರನ್ನು ಮತ್ತೆ ಪ್ರಜಾಸೇವೆ ಮಾಡಲು ಅವಕಾಶ ಮಾಡಿಕೊಡಬೇಕೆಂದು ಕೋರ್ಟ್ ಅನ್ನು ಕೋರುತ್ತೇನೆ.
ಮಂಗಳಾದೇವಿಯವರು ಮಾನಸಿಕವಾಗಿ ಅಸ್ವಸ್ಥರಾಗಿರುವುದರಿಂದ ಅವರ ಹೇಳಿಕೆಯನ್ನು ಸಾಕ್ಷಿಯಾಗಿ ಪರಿಗಣಿಸಲಾಗುವುದಿಲ್ಲ. ಈ ನ್ಯಾಯಾಲಯವು ಮಾನ್ಯ ಮುಖ್ಯಮಂತ್ರಿಯವರನ್ನು ನಿರಪರಾಧಿ ಎಂದು ಪರಿಗಣಿಸಿ ಖುಲಾಸೆ ಮಾಡುತ್ತದೆ. ಸ್ಥಾನದಲ್ಲಿ ನ್ಯಾಯಕ್ಕೆ ಸಾವು, ಸತ್ಯಕ್ಕೆ ಸಮಾಧಿ. ಸರ್, ಗ್ರೇಟ್ ವಿಕ್ಟರಿ. ಅಮ್ಮ, ನ್ಯಾಯ ದೇವತೆ ನಿನ್ನ ಕಣ್ಣಿಗೆ ಯಾಕೆ ಕಪ್ಪು ಬಟ್ಟೆ ಕಟ್ಟಿದ್ದಾರೆ ಅನ್ನೋದು ಈಗ ಗೊತ್ತಾಯ್ತಮ್ಮ, ಈಗ ಗೊತ್ತಾಯ್ತು. ಕಂಗ್ರಾಚುಲೇಷನ್ ಸರ್. ಥ್ಯಾಂಕ್ ಯು. ಕಂಗ್ರಾಚುಲೇಷನ್ ಸರ್. ಥ್ಯಾಂಕ್ ಯು. ಕಂಗ್ರಾಚುಲೇಷನ್ ಸರ್. ಥ್ಯಾಂಕ್ ಯು ದಳವಾಯ್. ಬೋಲೋ ಭಾರತ ಮಾತಾ ಕೀ ಜೈ. ಜೈ ಅಮ್ಮ ಭಾರತಾಂಬೆ, ನಿನ್ನ ಮಡ್ಲಲ್ಲಿ ಎಂತೆಂತ ಅಮೋಘ ರತ್ನ ಇಟ್ಕೊಂಡಿದೆ ಅನ್ನೋದನ್ನ ತೋರಿಸ್ಬಿಟ್ಟೆ ತಾಯಿ. ಸತ್ಯಕ್ಕೆ ಸಾವಿಲ್ಲ, ನ್ಯಾಯಕ್ಕೆ ಸೋಲಿಲ್ಲ, ಧರ್ಮದಾರಿ ತಪ್ಪಿಸಕ್ಕೆ ಯಾರ ಕೈಯಿಂದಲೂ ಸಾಧ್ಯವಿಲ್ಲ ಅಂತ ತೋರಿಸ್ಬಿಟ್ಟೆ ಅಮ್ಮ. ಅಮ್ಮ ನಿನ್ನೇ ನಾನು ರಾಜರಾಜೇಶ್ವರಿ ನೋಡ್ತಾ ಇದ್ದೀನಿ ತಾಯಿ. ನಿನ್ನ ರಾಷ್ಟ್ರ ಪ್ರೇಮ ಅಜರಾಮರ, ನಿನ್ನ ತ್ಯಾಗಕ್ಕೆ ಇದು ನನ್ನ ಕೋಟಿ ನಮಸ್ಕಾರ ತಾಯಿ. ಅಪ್ಪ ಮಹಾತ್ಮಾಜಿ, ಲಂಚದ ವಿರುದ್ಧದ ಹೋರಾಟದಲ್ಲಿ ಇರಬೇಕಾದ್ರೆ ಭ್ರಷ್ಟರ ಅಟ್ಟಹಾಸಕ್ಕೆ ನೊಂದು ಬೆಂದು ಹೋದ ಮೂರು ಜನ ನನ್ನ ಜೊತೆಯಾದ್ರು, ಯುವಸೇನೆ ಸೃಷ್ಟಿಸಿದ್ರು. ಆದ್ರೆ ಲಂಚರಹಿತ ಸಾಮ್ರಾಜ್ಯ ನೋಡಬೇಕು ಅಂತ ಇದ್ದವರು ಹೋರಾಟದಲ್ಲಿ ತಮ್ಮ ಪ್ರಾಣಾರ್ಪಣೆ ಮಾಡಿ ಹುತಾತ್ಮರಾದ್ರು. ಮಕ್ಕಳು ಹಾಳಾಗೋದಕ್ಕೆ ತಂದೆ ತಾಯಿಗಳೇ ಕಾರಣ, ಒಂದು ದೇಶದ ಜನತೆ ಹಾಳಾಗೋದಕ್ಕೆ ರಾಜಕೀಯ ನಾಯಕರುಗಳೇ ಕಾರಣ. ಅಪ್ಪ ತಂದೆ, ನಂದೊಂದು ಕೊನೆ ಆಸೆ ನೆರವೇರಿಸ್ಕೊಡ್ತೀಯಪ್ಪ. ಈ ದೇಶ ಉದ್ಧಾರವಾಗಬೇಕಾದ್ರೆ ಮಹಾತ್ಮ ನೀನು ಮತ್ತೊಮ್ಮೆ ಹುಟ್ಟಿ ಬಾರಪ್ಪ. ಸರ್, ದತ್ತು ಸರ್. ಸರ್ ಯಾರಪ್ಪ ನೀವು? ಸರ್, ಬೆಳಿಗ್ಗೆಯಿಂದ ನಿಮ್ಮನ್ನ ಎಲ್ಲೆಲ್ಲೂ ಹುಡುಕಿದ್ವಿ, ಸದ್ಯ ಕೊನೆಗೂ ಸಿಕ್ಕಿದ್ರಲ್ಲ ಸರ್. ಅಯ್ಯೋ ರಾಮ, ಸರ್ಕಾರ ಹುಡುಕುವಂತ ಅಪರಾಧ ನಾನೇನು ಮಾಡಿಲ್ವಲ್ಲ. ಸರ್, ನೀವು ತಪ್ಪು ಮಾಡಿದ್ರಂತ ಯಾರು ಸರ್ ಹೇಳಿದ್ದು? ಅಯ್ಯಯ್ಯ ಏನಿದಲ್ಲ. ಯಾಕಪ್ಪ? ನಿಮ್ಮ ಜನಸೇವೆನ ಮೆಚ್ಚಿ ನಮ್ಮ ಘನ ಸರ್ಕಾರ ನಿಮ್ಮನ್ನ MLC ಗೆ ನಾಮಿನೇಟ್ ಮಾಡಿದೆ. ನಾಚಿಕಾಗಬೇಕು ನಿಮ್ ಸರ್ಕಾರಕ್ಕೆ. ನಿಮ್ ಸರ್ಕಾರಕ್ಕೆ ಮಾನ ಮರ್ಯಾದೆ ಏನು ಇಲ್ವಾ? ನನ್ನ ಬಾಯಿ ಮುಚ್ಚೋದಕ್ಕೆ ಈ MLC ಇನ್ನೋ ಪಟ್ಟಾನ ಲಂಚ ಕೊಡ್ತಾ ಇದ್ದೀರಾ? ನಾನು ಸಾಯೋವರೆಗೂ ಲಂಚ ವಿರೋಧಿ ಆಗಿರೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಸರ್ಕಾರ ಕೊಡೋ ಲಂಚದ MLC ಪಟ್ಟ ನನಗೆ ಬೇಕಾಗಿಲ್ಲ. ಬೋಲೋ ಭಾರತ್ ಮಾತಾ ಕೀ ಜೈ. ಜೈ ಕರ್ನಾಟಕ ಮಾತೆ.